ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದ ಬೆಲ್ಲಿ ಕನ್ನಡದ ಓಹೋಹೋ ಏನ್ ಚಿಟ್ಟಪ್ಪ ಸಂಸಾರ ಸಮೇತ ಸವಾರಿ ಆಚಾದ್ರದಲ್ಲಿ ಕಚೇರಿ ನಾರಿದೆಯನ್ ಹುಡುಕೊಂಡು ತುಂತುರು ತುಂತುರು ನೀರ ಹಾಗೆ ಕಲ ಕಲ ಮಾಡೇದಲ್ಲಿ ತಲೆಯ ಒಂದದಲ್ಲಿ ತಲೆಯ ಒಂದದಲ್ಲಿ ಆಸೆಯು ಆರು ತಲೆಯ ಒಂದದಲ್ಲಿ ಆಸೆಯು ಆರು ಬಲೆ ಜಾತಾ ಬೀಸೆ ಬೀಳದೆ ಜಾರು ಬಲೆ ಜಾತಾ ಬೀಸೆ ಮದವು ಮೋಹ ತುಂಬಿದ ಮೇಲೆ ಮದವು ಮೋಹ ತುಂಬಿದ ಮೇಲೆ ಅದು ತಾಳೆ ಬರಿ ಸಂಕೋಲೆ ಸಿರಿಯೇ ಕರುನಾಡ ಜೀವನದಿಯೇ ಕಾಯಿ ಶರಣು ಕಾವೇರಿ ತಾಯಿ ಕರುನಾಡ ಜೀವನದಿಯೇ ತಾಯಿ ಶರಣು ಕಾವೇರಿ ತಾಯಿ ಬೆಳಿಗ್ಗೆ ಎದ್ದು ಬೇವಾರ್ತಿ ಹೆಣ ಜೇಬ್ ಜಡ್ತಿ ಮಾಡಿದಾಗ ಆಯ್ತು. ಅಪ್ಪ 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 ನಾನ್ ಯಾವ ಯುಗದ ಅಪ್ಪನಪ್ಪ ನಿನಗೆ ಅಪ್ಪ ಇಂದು ಇಂದು ಮುಂದೆ ಅಪ್ಪ ಎಲ್ಲ ದೇವ್ಲೋಕ ಹೊರಟೋದ್ರಪ್ಪ. ಇಲ್ಲ ಇಲ್ಲ ಅವ್ರನ್ನ ಬಿಟ್ಟು ನಾನು ಬದುಕಲ್ಲ ಅಪ್ಪ ಅಪ್ಪ. ಈ ಕುರುಡು ನನ್ನ ನಾಯಿ ಮಾಡಿ ಹೊರಟೋದೇನಪ್ಪ? ಹಾಗಾದ್ರೆ ನೀನ್ ಕಣ್ ಕಾಣ್ಸೋಲ್ವೆ? ಇಲ್ಲಪ್ಪ, ನನ್ ಕಣ್ಗುಣ ಮಾಡಕ್ ತಂದೆ ತಂಗಿ ಜೊತೆಲಿ ಹೊರಟಿದ್ವಿ, ಬಿರುಗಾಳಿ ದೋಣಿ ಮುಗಿಸಿ ಬಿಡ್ತು. ಏನೋ ಹೇಗೋ ನಾನೆಲ್ಲಿದ್ದೀನಿ ನೋಡಪ್ಪ, ಅವರು ಇಲ್ಲೇ ಎಲ್ಲಾದ್ರೂ ಇರಬಹುದು. ಈ ದಡದಲ್ಲಂತೂ ಇಲ್ಲ, ಇನ್ಯಾವ್ದಾದ್ರು ದಡ ಮುಡ್ಸಿರ್ತಾನೆ ದೇವ್ರು. ನೀನು ನಿಜವಾಗಿ ಕಣ್ ಕಾಣಿಸೋಲ್ವೆ? ಇಲ್ಲಪ್ಪ. ಏಯ್ ಇದೇನ್ ಹೇಳು? ಯಾವ್ದು ಇದು ಗೊತ್ತಿಲ್ಲಪ್ಪ. ಇದೇನ್ ಹೇಳು? ನಂಗೆ ಕಾಣಿಸಲ್ಲ. ಸುಳ್ಳೇಳ್ಬೇಡ. ಅಯ್ಯಯ್ಯೋ ಸುಳ್ಳು ನಾನು ಯಾಕೆ ಹೇಳಲಪ್ಪ? ತಂದೆ ತಂಗಿನ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ, ನಾನು ನೋಡಿದ್ರು ಗೊತ್ತಾಗಲ್ವೇ ನಿಮಗೆ? ಗೊತ್ತಾಗ್ತಿದೆ ಬಾ, ಗೊತ್ತಾಗ್ತಿದೆ. ಈ ಕಣ್ಣಿಲ್ಲ ಅಂತ ಪೇಟೆ ಹೇಳ್ತಿರು ಗೊತ್ತಿರ್ಪೇವ್ರು, ನಾನು ನೋಡಿ ನೋಡಿ ಬೇಸ್ತಿದ್ರಿ ನನ್ನ ಕಣ್ಗಳಿಗೆ, ಯಾರ ಮೇಲೂ ನಂಬಿಕೆನೆ ಹುಡ್ತಾ ಇಲ್ಲಪ್ಪ. ನಾನು ತಿರ್ಪೇವನಲ್ಲಪ್ಪ, ಲಕ್ಪತಿನೇ ಆಗಿರ್ ನನ್ನಪ್ಪ, ಯಾರು ಬೇಡ ಅಂತಾರೆ ಹೇಳು. ಅಣ್ಣ ಅಣ್ಣ ಅಣ್ಣ. ಅಯ್ಯೋ ಪಾಪ, ಅಯ್ಯೋ ನಿಜವಾಗಿ ನಿಮಗೆ ಕಣ್ ಕಾಣಿಸಲ್ಲ? ನಿಜ 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 ಅಲ್ಲ, ಕಣ್ ಕಾಣಿಸೋಲ್ಲ ಅಂದ್ರೆ ನನ್ನ ಕೈ ಹಿಡ್ಕೊಂಡು ಬರಬಾರ್ದೇನೆ? ಬಿಟ್ಟಾಯ್ತಾ? ಅಣ್ಣ ಸ್ವಲ್ಪ ಹಿಂದಿಕ್ಕೆ ಇದು ನಿಂದೇನೆ ನಮ್ಮ ಮನೆ? ಆ ಮನೆ ಏನೋ ನಂದೆ, ಆದ್ರೆ ಆಡಳಿತ ಒಂದು ಪಿಶಾಚಿ. ಓ ಮಾರವಾ, ನೀನ್ ಇಲ್ಲೇ ಇದೀಯಾ? ಮಕ್ಕಳು ಇದ್ರೇನು ಪಿಶಾಚಿ ಅಲ್ವಾ? ಮಡಗ್ ಮಾತಾಡ್ ಮೂರ್ತಿ ಮೇಲೆ ಬಾಡ್ಗೆನ?
ಹೌದಂತೆ ಅವ್ವ, ನಿನ್ ನೆಂಟಕ್ಕೆ ನೆಗಡ್ ಬಿದ್ದೋಗ ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಕಣ್ತಕ್ಕಂತ ತಿರ್ಗಾಡಕ್ಕೆ. ಓ ನಿನ್ ಎಣ್ಣೆಂಗ್ ಸಲ್ವಾ? ಏಯ್ ಕುಂಟ, ಹೆಂಗಾಯ್ತು ನಿನ್ ಜೀವಕ್ಕೆ? ಅಲ್ಕಣವ, ಹೆಣ್ಣು ಕನಿಕರದ ತವರು ಮನೆ ಅಂತಾರೆ. ಕಣ್ ಕಾಣದ ಕೂಡ ತಂದೆ ತಾಯಿ ತಂಗಿ ಎಲ್ಲರನ್ನು ಕಳ್ಕೊಂಡು ಒಳೆ ಕರೆಯಲ್ಲಿ ಅಳತಾ ಕುಂತಿದ್ದ. ಅಪ್ಪ ಇಲ್ಲೊಬ್ಬ ಧರ್ಮದೇವತೆ ಮನೆ ಐತೆ ಬಾರೋ ಅಂತ ಕರ್ಕೊಂಡು ಬಂದಿದ್ದೀನಿ. ನಿನ್ಗೆ ಇಷ್ಟವಾದ್ರೆ ಕಾಪಾಡು, ಕಷ್ಟವಾದ್ರೆ ಕುಟ್ಟಿಗೆ ದಾಚಿ ನೂಟು, ನಾನು ಬರ್ತೀನಿ. ನೀಲ್ಲೋ ರಾತ್ರಿ ಮಗನೇ ದುಡ್ಡು ಕಟ್ ಕಾಲ್ತಗಿ. ಅಣ್ಣ ನನಗಾಗಿ ನೀನ್ ಎಷ್ಟು ಕಷ್ಟ ಪಡ್ತಾ ಇದ್ದಿ? ಈ ಜೀವನದಲ್ಲಿ ತಲೆ ಮೇಲೆ ಹೊತ್ಕೊಂಡು ಹೋಗೋದು ಏನಿದೆಯೋ ಅಣ್ಣ, ನಾವು ಸಂಪಾದಿಸಿದ ಹಣನ ನಮ್ ಜೊತೆಲಿ ಹೂಳ್ತಾರೇನು? ಏನೋ ಒಬ್ಬನಿಗೊಂದು ಒಳ್ಳೇದು ಮಾಡಿದ್ರೆ ಇವತ್ತು, ನಾಳೆ ಸತ್ತ ಮೇಲಾದ್ರೂ ನಮ್ಗೆ ಒಳ್ಳೇದು ಮಾಡ್ತಾನೆ ದೇವ್ರು. ಈ ಮನೆ ಇಲ್ದಿದ್ರೆ ಏನಂತೆ, ಊರಿನಲ್ಲಿ ಧರ್ಮಛತ್ರಗಳು ಹಾಳಾಗಿಲ್ಲ. ಮನೆಯವರು ಬಾಡಿಗೆ ತಿಂಗಳು ತಿಂಗಳು ತಗೋತಾನೆ, ಧರ್ಮಛತ್ರದ ಒಂದು ದಿವ್ಸ ದಿವ್ಸಕ್ ತಗೋತಾನೆ ಅಷ್ಟೇ. ಹೇಳು ಅಣ್ಣ, ಈ ಬುಡ್ಬುಡಿಕೆ ಆಟ ನನ್ನ ಹತ್ರ ಬೇಡ ಕಣಪ್ಪ. ಏನಂದೆ? ನಾನ್ ನಿನ್ನ ಹತ್ರ ಬುಡ್ಬುಡಿಕೆ ಆಟ ಆಡ್ತೀನಿ? ನಿನ್ನ ಮೂರು ತಿಂಗಳ ಬಾಡಿಗೆ ಮೂರು ಮುಕ್ಕಾಲು ರೂಪಾಯಿಗೆ ಹೆದರ್ಕೊಂಡು ಹೋಗ್ತಾ ಇಲ್ಲ ಮಾರವ? ಮರ್ಯಾದೆಗೆ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಂಥ ಕಣ್ಣು ಕಾಣದವ್ರಿಗೆ ನಾನೊಂದು ಗತಿ ತೋರಿಸಿದ್ರೆ ದೇವ್ರು ನಾಳೆ ನನ್ಗೊಂದು ಗತಿ ತೋರಿಸ್ತಾನೆ ಗೊತ್ತಾ? ಹೇಳೋತಮ್ಮ ನಿಲ್ಲು, ಹಂಗಾದ್ರೆ ಯಾವಾಗ ಕೊಡ್ತೀವಿ ಬಾಡಿಗೆನ? ಮಾರವ್ವ ನಿಜ ಹೇಳು ಸುಳ್ಳು ಹೇಳು? ನಿಜನೇ ಹೇಳು. ನಾಳೆ ಸಂಜೆ ಒಳಗೆ ನಿನ್ನ ತೀರ್ಮಾನ ಮಾಡದೆ ಹೋದ್ರೆ ಕೇಳು. ಹಂಗಾದ್ರೆ ಯಾಕೆ ಹೋಗ್ತಿ? ಇರು. ಈ ನನ್ನ ತಮ್ಮನಿಗೆ ಊಟಕ್ಕೆ ಏನಾದ್ರೂ ತರಬೇಡವಾ? ಕಡಿದ್ನಿಕ್ಕೈತೆ ತಂದ್ಕೊಡ್ತೀನಿ. ಗೊತ್ಕೊಳ ಅಣ್ಣ. ಅಣ್ಣ ನಿನ್ನಂತ ಒಳ್ಳೆ ಮನಸ್ಸಿನವ್ರು ತುಂಬಾ ಅಪರೂಪ. ಮನೆಯವಳು ಒಳ್ಳೆವಳೆ, ಮಾತು ಸ್ವಲ್ಪ ಬೀರಿಸು. ನೀನು ನ್ಯಾಯಸ್ನೆ. ನಾಳೆ ಬಾಡಿಗೆ ಮಾತ್ರ ಮರಿಬೇಡ ದಾಸಣ್ಣ. ತಗೊಳ ಅಣ್ಣ ಇನ್ನು. ಅಣ್ಣ ದೇವ್ರ ಎಲ್ಲಿದ್ದಿ? ನಾನಿರೋಕೆ ಜಾಗವಿಲ್ಲ, ಇನ್ನು ಅವನ್ನೆಲ್ಲಿಂದ ತಂದಿಟ್ಕೊಳ್ಳಪ್ಪ ತಿನ್ನಪ್ಪ. ಯಾಕಣ್ಣ ಮನೇಲಿ ದೇವ್ರು ಪಟಾಕಿತ ಇಟ್ಟಿಲ್ವೆ? ಅವನ್ನ ಈ ಕತ್ತು ಮನೇಲಿ ಕೂಡ ಹಾಕೋದ್ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಬಯಲಿಗೆ. ಯಾಕೆ ಅವನಿಲ್ಲದೆ ಇಳಿಯೋಲ್ವೇನು? ಇಂಥ ಕಷ್ಟದಲ್ಲೂ ನಿನ್ನಂತ ಪುಣ್ಯಾತ್ಮ ಒದಗಿಸ್ಕೊಟ್ಟು ದೇವ್ರನ್ನ ಮರೆಯಕ್ ಆಗುತ್ತೆ? ಕೂಡ್ದು 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 ಮರಿಬೇಡಪ್ಪ. ಹಾಗಾದ್ರೆ ದೇವ್ರ ನೋಡ್ಲೇಬೇಕೇನು? ಹಾಗಾದ್ರೆ ಬಾ ತೋರಿಸ್ತೀನಿ, ಆಮೇಲೆ ಬಂದು ತಿನ್ನೋಣ. ಈಗಪ್ಪ ಇದು ಅಶ್ವತ್ ಕಟ್ಟೆ ಹತ್ತು ಮೇಲೆ. ಈಗ ಇಲ್ಲಿ ಬೇಕಾದಷ್ಟು ದೇವರಿದೆ, ಅದೆಷ್ಟು ವರ ಕೇಳ್ಕೊಳ್ತೀವೋ ಕೇಳ್ಕೊ. ಕಲ್ಲು ಸಕ್ಕರೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿದು ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿದು. ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು, ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು. ಹುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬ, ಹುಲ್ಲಲೋಚನ ಶ್ರೀ ಕೃಷ್ಣನಾಮವೆಂಬ. ಕಲ್ಲು ಸಕ್ಕರೆ ಕೊಳ್ಳಿರು ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರು. ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ, ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ. ಹೊತ್ತೊತ್ತಿಗೋಣಿಯೋಳ್ ತುಂಬುವುದಲ್ಲ, ಹೊತ್ತೊತ್ತಿಗೋಣಿಯೋಳ್ ತುಂಬುವುದಲ್ಲ. ಎತ್ತ ಹೋದರು ಬಾಡಿಗೆ ಸುಂಕ ಇದಕ್ಕಿಲ್ಲ, ಎತ್ತ ಹೋದರು ಬಾಡಿಗೆ
ಸುಂಕ ಇದಕ್ಕಿಲ್ಲ ಉತ್ತಮ ಸರಕಿದು ಅತಿ ಲಾಭ ಬರುವಂಥ ಉತ್ತಮ ಸರಕಿದು ಅತಿ ಲಾಭ ಬರುವಂಥ ಕಲ್ಲು ಸಕ್ಕರೆ ಕೊಳ್ಳಿದು ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿದು ಸಂತೆ ಸಂತೆಗೆ ಹೋಗಿ ಶ್ರಮ ಪಡಿಸುವುದಲ್ಲ ಸಂತೆಯೊಳಗೆ ಇಟ್ಟು ಮಾರುವುದಲ್ಲ ಸಂತತ ಭಕ್ತರ ನಾಲಿಗೆ ಸವಿಗುಂಬ ಕಾಂತಪುರಂಧರ ವಿಠಲ ನಾಮವೆಂಬ ಕಾಂತಪುರಂಧರ ವಿಠಲ ನಾಮವೆಂಬ ಕಲ್ಲು ಸಕ್ಕರೆ ಕೊಳ್ಳಿದು ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿದು ಒಳ್ಳೆ ಕಲ್ಲು ಸಕ್ಕರೆ ಪದ ಕಣಯ್ಯ ನಿಂದು ಇನ್ನು ಮೇಲೆ ದೇವರ ಸ್ತೋತ್ರ ದಿನ ಮಾಡು ಕಾಸಿನ ಮಳೆ ಸುರಿಸ್ತಾನೆ ಆ ದೇವರು ತಗೋ ಅಣ್ಣ ಇದ್ರ ಅರ್ಥ ಏನು ನಾವು ಭಿಕ್ಷೆತ್ತಿ ಯಾವತ್ತು ಜೀವನ ಮಾಡಬಾರದು ಹಾಗಾದ್ರೆ ನಾನು ಭಿಕಾರಿ ಅಂತ ತಿಳ್ಕೊಂಡೇನೆಯ ಹುಷಾರ್ ಸ್ವಲ್ಪ ಮರ್ಯಾದೆಯಿಂದ ಮಾತಾಡು ನಿನ್ ತಮ್ಮಯ್ಯ ನೀವು ಕೊಟ್ಟರು ತಾಗೋಲ್ಲ ಅಂತ ಭಿಕ್ಷ ಬೇಡಕ್ಕೆ ಹೋಗಿದ್ದೇನೆಯ ನಾನು ನಾಟಕ ಸಿನಿಮಾ ಕಂಪ್ನಿಯವ್ರಿಗಾಗಿ ಟಿಕೆಟ್ ಇಟ್ಟು ಕಮಾಯಿಸಿದ್ದೇನೆ ಅದ್ಬಿಟ್ಟ ತಪ್ಪು ತಿಳ್ಕೋಬೇಡ ತಪ್ಪೆಂತ ದಯ ತಪ್ಪು ಮುಖ್ಯವಾಗಿ ನನ್ನ ಯೋಗ್ಯತೆ ಗೊತ್ತಿಲ್ಲ ನಿನ್ಗಷ್ಟೇ ಹಾ ನಾವು ಇನ್ನೊಬ್ಬರ ಹತ್ರ ಭಿಕ್ಷೆ ಯಾಕೆ ಎತ್ತಕೋಬೇಕು ನೋಡು ನನ್ನ ಮಾತು ಕೇಳು ನಾಳೆಯಿಂದ ಆ ಚಿನ್ನದ ಕಾಸಿನ ಸುರಿಮಳೆ ಸುರಿಸಿ ಬಿಡ್ತೀನಿ ನಡಿ ಮನೆಗೆ ಹೋಗೋಣ ಮಾಣಿ ಸಿಕ್ಕಿರೋ ಪುಡಿಕಾಸ್ನಲ್ಲಿ ಇಬ್ರು ಹೊಟ್ಟೆ ತುಂಬಾ ಅದೇನ್ ತಿನ್ನೋದು ನಾನ್ ಬೇರೆ ಕಾಣ್ ಮಾಣಿ ಏನ್ ಕೊಡ್ಲಿ ಸರ್ ಇವರಿಗೆ ಎರಡು ಇಡ್ಲಿ ಚಟ್ನಿ ತಗೊಂಡ್ ಬಾಪ ನಿಮ್ಗೆ ನನಗೆ ಎರಡು ಲೋಟ ತಣ್ಣೀರ್ ತಗೊಂಡ್ ಬಾಪ ಅಯ್ಯೋ ಹಾಗಂದ್ರೇನು ಇಬ್ರು ಒಂದೊಂದು ಇಡ್ಲಿ ತಿನ್ನೋಣ ಅಯ್ಯೋ ಅಯ್ಯೋ ನೀನ್ ಚೆನ್ನಾಗಿರಣ್ಣ ನನಗೆ ಹಸಿವು ಅಭ್ಯಾಸ ಇದೆ ಪರವಾಗಿಲ್ಲ ಹೋಗೋಣ ಎಲ್ಲಾದ್ರೂ ಉಂಟೇನಣ್ಣ ಒಂದು ಬಾದಾಮಿ ಹಲ್ವಾ ಒಂದು ಬೆಣ್ಣೆ ಮಸಾಲೆ ಒಂದು ಫ್ರೂಟ್ ಸಾಲೆಡ್ ನನಗೆ ಸ್ಪೆಷಲ್ ಬಣ್ಣ ಮಸಾಲೆ ಅಂದ ಯಾರಪ್ಪ ಅದು ಬೆಣ್ಣೆ ಮಸಾಲೆ ತಿನ್ನೋ ಪುಣ್ಯಾತ್ಮ ದಾಸಣ್ಣ ಇಬ್ರು ಒಂದೊಂದು ಇಡ್ಲಿ ತಿನ್ನೋಣ ದಾಸಣ್ಣ ಇಬ್ರು ಒಂದೊಂದು ಇಡ್ಲಿ ತಿನ್ನೋಣ ಎಲ್ಲಾದ್ರೂ ಉಂಟ ಅಯ್ಯೋ ನನಗೆ ಬೇಡಪ್ಪ ಎರಡೋಟ ಸಾಕಪ್ಪ ಇನ್ನೊಂದು ಮಗ ತಣ್ಣೀರ್ ತಗೊಂಡ್ ಬಾಪ ಎಂತ ದರಿದ್ರ ಮನೆಯಪ್ಪ ಆಯ್ತು ಬೆಳಿಗ್ಗೆ ಎದ್ದು ಪೀಡೆ ನೋಡ್ದಂಗಾಯ್ತು ಮತ್ತೇನಾದ್ರೂ ಕಾಸು ಸಿಕ್ಕದೆ ಇರ್ಲಿ ಆಗ ತೋರಿಸ್ತೀನಿ ನಾ ಕಂಡಿದ್ದೀನಿ ಸೋಸ ನಾಟ್ಕಣ ಬಿಚ್ಚು ಬಾಡ್ಗೆ ದುಡ್ಡನ್ನ ಏಯ್ ಯಾರ ಹತ್ರ ಮಾತನಾಡ್ತಾ ಇದೆಯೇನೋ ಜ್ಞಾನ ಇದೆಯೋ ನಿನಗೆ ನೋಡಿ ಇಲ್ಲಿ ಗಲಗಲ ನಿನ್ನ ಹೂತಾಕೋಷ್ಟು ಹಣ ಮೊದಲು ಮನೆ ರಿಪೇರಿ ಮಾಡಿಸು ಆಮೇಲೆ ಬಾಡಿಗೆ ಸು ಹೆಚ್ಚಿಗೆ ಮಾತಾಡ್ದ್ಯೋ ಈ ಮನೆನೇ ನಿಂದಲ್ಲ ಅನ್ನೋದಕ್ಕೆ ಬೇಕಾದಷ್ಟ ಆಸೆ ಐತೆ ನನ್ನ ಹತ್ರ ನನ್ನ ಹತ್ರ ಊಟ್ಕೊಂಡ ಕಣ ಇವನ ಬಪ್ಪು ಊಟ್ಲ ಇರಿ ಪಿಳ್ಳೆ ಈಗೇನ್ ಮರ್ಯಾದೆಯ ಕೊಡ್ತೀಯ ಇಲ್ಲದೆ ಇದ್ರೆ ತಕ್ಕಣವ ಹೆಂಗೂ ಹಿಡ್ದಿದ್ಯಲ್ಲ ಹಂಗೆ ಒತ್ತಿ ಕಸ ಗುಡಿಸ್ಬಿಟ್ಟು ಎರಡು ಲೋಟ ಕಾಫಿ ಹಂಗೆ ಆಗ್ಲಿ ಕಣಪ್ಪ ಎದ್ದು ಅವನ್ನ ತೊಳ್ಕೊಳ್ಳಿ ಮುಖವ ಕಾಫಿ ತಂದ್ಕೊಡ್ತೀನಿ ಒಬ್ಬಣ ಹೇಳಮ್ಮ ತಳಗಾಯ್ತು ಅಣ್ಣ ಬೆಳಗಾಯ್ತಲ್ಲ ಕಣ್ಣನ್ ಡಾಕ್ಟರ್ ಎಲ್ಲಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ನಿನ್ ದಯದಿಂದ ನನ್ ಕಣ್ಣುಗಳು ಬಂದ್ರೆ ನಿನ್ನ ಉಪಕಾರ ನನ್ ಜನ್ಮ ಜನ್ಮಕ್ಕೂ ಮರೆಯಲ್ಲ ನಿನ್ ಈ ಕಣ್ಣು ಬಂದು ನಾನ್ ಮಾಡೋ ಉಪಕಾರ ನೀನ್ ನೋಡಿದ್ರೆ ಜನ್ಮ ಜನ್ಮಕ್ಕೂ ನೀನ್ ನನ್ನ ಮರೆಯೋಲ್ಲ ಅಣ್ಣ ಆದ್ರೇನ್ ಮಾಡ್ಲಪ್ಪ ಆ ಅಮೃತ ರಾಯರು ಮೊನ್ನೆ ತಾನೇ ಲಂಡನ್ಗೆ ಹೋದ್ರಂತೆ ಅವ್ರಿದ್ದಿದ್ರೆ ಬರೀ ಕೈನಲ್ಲೇ ಕಣ್ಣು ಕಿತ್ತು ಕಣ್ಣಿಟ್ಟು ಬಿಡ್ತೀವಿ ಅವ್ರು ಬರೋವರೆಗೂ ಕಾಯ್ಬೇಕು
ಬೇರೆ ಒಬ್ಬಿಬ್ರಿದ್ದಾರೆ. ಅಲ್ಪ ಸ್ವಲ್ಪ ಕಾಣ್ತಿದ್ ಕಣ್ಣನ್ನು ಹಾಳು ಮಾಡಿ ಅಚ್ಚು ಕೂಡು ಮಾಡಿ ಇಟ್ಟು ಬಿಡ್ತಾರೆ. ಬೇಕಾದ್ರೂ ನೋಡಪ್ಪ, ನಾನು ಅವ್ರ ಹತ್ರ ನಿನ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡಣ್ಣ, ಅವ್ರು ಬಂದ್ಮೇಲೆ ಹೋಗೋಣ. ಈಗ ಹಗಲು ರಾತ್ರಿ ಅನುಭವಿಸದೆ ಸಾಕಾಗಿದೆ. ಹಗಲು ಇರುಳು ಕೊರಗೆ, ಹಗಲು ಇರುಳು ಕೊರಗೆ ಬರಿದೆ ನಗುತ್ತಲೆ ನಲಿವ ದಿನವೇ ಇರದೆ. ಹಗಲು ಇರುಳು ಕೊರಗೆ ಬರಿದೆ ನಗುತ್ತಲೆ ನಲಿವ ದಿನವೇ ಇರದೆ. ಹಗಲು ಇರುಳು ಕೊರಗೆ ಕರುಣೆಯ ನಗದ ಹೊಸ ವ್ಯಾಪಾರ, ಕರುಣೆಯ ನಗದ ಹೊಸ ವ್ಯಾಪಾರ. ಧಾರಣೆ ಮಾಡುವ ನೆಂಟರು ದೂರ, ಮಾಡಿದ ಪಾಪ ಭೋಗಿಸಲಾರೆ, ಮಾಡಿದ ಪಾಪ ಭೋಗಿಸಲಾರೆ. ಎಂದರೆ ಕೇಳುವ ದೇವರು ಯಾರ, ಹಗಲು ಇರುಳು ಕೊರಗೆ ಬರಿದೆ ನಗುತ್ತಲೆ ನಲಿವ ದಿನವೇ ಇರದೆ. ಒಪ್ಪೋ, ಇವತ್ತ್ಯಾಕೋ ದೇವ್ರು ವರ ಕೊಡ್ಲಿಲ್ಲ ಕಣಯ್ಯ. ನಾಳೆಯಿಂದ ಈ ಪ್ರಾರ್ಥನೆ ರೀತಿನೇ ಬದಲಾಯಿಸ್ಬಿಡ್ಬೇಕು. ಈ ದಾಸರ ಪದಕ್ಕೆ ಸಲಾಂ ಹೊಡೆದು ನಿನ್ನ ಸ್ವಂತದ್ದು ಯಾವ್ದಾದ್ರು ಲೈಟ್ ಸಾಂಗ್ ಹಾಡಯ್ಯ ನಾಳೆಯಿಂದ. ಅಣ್ಣ, ಇಲ್ಲೂ ಒಂದ್ ದೇವಸ್ಥಾನ ಇದೆ ನೋಡು. ಕೂತ್ಕೊಳ್ಳೋಕೆಲ್ಲ ಜಾಗ ಇಲ್ಲ, ನಿಂತ್ಕೊಂಡೆ ಪ್ರಾರಂಭಿಸ್ಬಿಡಪ್ಪ ನಿನ್ ಪ್ರಾರ್ಥನೆನ. ಶುರು ಮಾಡು. ಸಿಗದಣ್ಣ ಇದು ನಾಳೆಗೆ ಸಿಗದು, ಸೊಗಸಿನ ನೋಟದ ಸಿರಿಯಣ್ಣ, ಸೊಗಸಿನ ನೋಟದ ಸಿರಿಯಣ್ಣ. ಸಿಗದಣ್ಣ ಇದು ನಾಳೆಗೆ ಸಿಗದು, ಸೊಗಸಿನ ನೋಟದ ಸಿರಿಯಣ್ಣ. ಧನಿಕನ ಸಾವಿರ ದಾನದ ಮೇಲೆ ಬಡವನ ಒಡವೆ ಇದೆಯಣ್ಣ, ಬಡವನ ಒಡವೆ ಇದೆಯಣ್ಣ. ಸಿಗದಣ್ಣ ಇದು ನಾಳೆಗೆ ಸಿಗದು, ಸೊಗಸಿನ ನೋಟದ ಸಿರಿಯಣ್ಣ. ಕುರುಡನ ಕಣ್ಣಿಗೆ ಕಾಣುವುದಣ್ಣ, ಮುರಹರ ನಿನ್ನಯ ನಿಜ ಬಣ್ಣ, ಮುರಹರ ನಿನ್ನಯ ನಿಜ ಬಣ್ಣ. ಸಿಗದಣ್ಣ ಇದು ನಾಳೆಗೆ ಸಿಗದು, ಸೊಗಸಿನ ನೋಟದ ಸಿರಿಯಣ್ಣ, ಸೊಗಸಿನ ನೋಟದ ಸಿರಿಯಣ್ಣ. ಅಪ್ಪ ಗೋಪೋ, ನಿನ್ನ ಹಾಡೆ ಎಷ್ಟು ರಂಗ ಕಟ್ಟಿದೆ ಅಂದ್ಮೇಲೆ ಆ ರಫಿ ಹಾಡುವಂತಹದ್ದು ಒಂದನ್ನ ಎಷ್ಟು ನೋಡು. ದೇವ್ರು ತದ್ದಿಬ್ಬಾಗಿ ಬಗ್ಗಿಸ್ಬಿಡ್ತಾನೆ ಭಂಡಾರ ಭಂಡಾರ. ಬಾ ನಾಳೆ ಇನ್ನೊಂದು ಗುಡಿ ಇನ್ನೊಂದು ದೇವ್ರು ನೋಡೋಣ. ನಿನಗಿದು ನ್ಯಾಯವೇ ಮೋಸ, ನಿನಗಿದು ನ್ಯಾಯವೇ ದಾನಿಯಾಗಿ ವಂಚನೆ ವೇಷ. ನಿನಗಿದು ನ್ಯಾಯವೇ
ಜ್ಞಾನಹೀನರ ಸಂಗವು ಸಾಕು ಜ್ಞಾನ ಸಾಧನೆಯು ಎನಗಿರಬೇಕು ದೀನ ಪಾಲಕ ನಾನಿರುವನಕ ನಿನ್ನ ಸೇವೆಯ ನೀಡೋ ಸಾಕು ನಿನಗಿದು ನ್ಯಾಯವೇ ಮೋಸ ದಾನಿಯಾಗಿ ವಂಚನೆ ವೇಷ ನಿನಗಿದು ನ್ಯಾಯವೇ ಗೋಪೋ ಸತ್ಯವಂತರ ಪರೀಕ್ಷೆ ಮಾಡ್ತಾನೆ ದೇವ್ರು ಅನ್ನೋದನ್ನ ಸುಳ್ಳು ಅಂತಿದ್ದೆ ಕಣವಣ್ಣ ನಿಜ ಕಣವಣ್ಣ ನಿಜ ನೋಡು ನೀ ಎಷ್ಟು ಕಷ್ಟಪಟ್ಟು ಹಾಡ್ದೆ ಕಡೆಗೆ ಕೊಟ್ಟ ನೋಡು ಜೇಬ್ ತುಂಬ ಏನು ಕಲ್ಲು ಎಲ್ಲಿದೆಯಣ್ಣ ಸತ್ಯಕ್ಕೆ ಕಾಲ ದೇವ್ರು ನನ್ಬಾರ್ದು ನಾವು ಕೊಟ್ಟಿಟ್ಟಿದ್ದಷ್ಟು ಸರಿ ಅವನು ಕೊಟ್ಟಿದ್ರಲ್ಲ ನೀನ್ ತೃಪ್ತಿ ಪಡೋ ಹಾಗಿದ್ರೆ ಅಣ್ಣ ಹಾಕು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನ ನಾನು ಬೇಡ ಅಂತೀನ್ಯಾ ಯಾಕಣ್ಣ ಬೇಜಾರು ಎಲ್ಲಿ ಬಂತು ಬೇಜಾರು ನಾಲ್ಕು ದಿನ ಹೊಟ್ಟೆ ಇಲ್ದೆ ಹೋದ್ರೆ ಆಗ್ತೀವಿ ಲಾಚಾರು ಹೇಳು ಅಣ್ಣ ಹೇಳು ಮುದುಕಿ ಮಡಕೆಲ್ಲಾದ್ರೂ ಕೈ ಆಡ್ಸೋಣ ಬಾ ಎಷ್ಟು ಸಾಹೇಬ್ರೆ ಇದಕ್ಕೆ ಸಿರ್ಫ್ 5 ರೂಪಾಯಿ ಅಣ್ಣ ಊರ್ ತುಂಬಾ ಬಟ್ಟೆ ಅಂಗಡಿ ಬೆತ್ತಲೆ ಇರೋರ್ನ ಕೇಳೋರೇ ದಿಕ್ಕಿಲ್ಲ ಆ ನಿನಗಿರೋದು ಇದು ಒಂದೇ ಬಟ್ಟೆ ಅಲ್ದೆ ಬದಲಾಯಿಸೋಕ್ ಬೇರೆ ಬಟ್ಟೆನೇ ಇಲ್ಲ ಅಯ್ಯೋ ನನ್ ಹೊಟ್ಟೆ ಉರಿದೋಗುತ್ತಲ್ಲಪ್ಪ ತಗೊಳಪ್ಪ ನನ್ ತಗೊಳಪ್ಪ ನನ್ನ ಬಟ್ಟೆ ಸುಟ್ಟು ಆಮೇಲೆ ನಿನಗೆ ಅಯ್ಯೋ ನನ್ಗೇನಣ್ಣ ಇಳೆ ಮುಳುಗದವನಿಗೆ ಬಿಸಿಲೇನು ಚಳಿಯೇನು ಅಣ್ಣ ಅದಕ್ಕೆ ನಿನ್ ಶರ್ಟ್ ನಾನು ಹಾಕೊಳ್ಳ ಯಾಕೊಳ್ಳೋಣ ನೀ ಚೆನ್ನಾಗಿರ್ಬೇಕು ನೀ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ನನ್ ಮಾತು ಕೇಳ್ದ ನೀನ್ ಹಾಕೋ ಬೇಡಪ್ಪ ನನಗ್ ಬೇಡಪ್ಪ ನೀನ್ ಚೆನ್ನಾಗಿರೋದ್ರೆ ದಾಸಣ್ಣ ಓ ನಿದ್ದೆ ಅಂತ ಕಾಣುತ್ತೆ ನೀರೆಲ್ಲಿದೆಯೋ ಗೊತ್ತಿಲ್ವಲ್ಲ ನಾನ್ ಕೂಡ ಅಂತ ಕೊಳ್ಳೆ ಹೊಡಿತಾ ಇದ್ದೀನಿ ಮಹಾಚಿನ್ನದ ಗಣಿ ಕಣ ನೀನು ಕೊಳ್ಳೆ ಹೊಡಿಬೇಡ್ರೆ ನಿನ್ನ ಇಟ್ಟು ಬಿದ್ಕೋತ ಇಲ್ವಾ ನೀ ಇಲ್ಲ ನಾನು ಕೊಡೋದಿಲ್ಲ ಇದನ್ನ ನಾನು ಕೊಡೋದಿಲ್ಲ ಏನಂದ ಬಕ್ರ ಏನಂದೆ ಕೊಡೋಲ್ವ ನಾನು ಕೊಡೋಲ್ಲ ಕೊಡಲ್ಲ ಕೊಡೋದಿಲ್ಲ ನನ್ನ ಹೊಡಿಯೋ ಬರ್ತಾ ಇದ್ದೇನು ದೇವರ್ತಿ ಬಡ್ಡಿ ಮಗನೇ ಬದುಕು ಹೋಗು ಬದುಕು ಹೋಗು ದೇವ್ರು ನನ್ ಕಣ್ ಕಿತ್ಕೊಂಡ ದೇಹ ಶಕ್ತಿ ಕಿತ್ಕೊಂಡಿಲ್ಲ ಧರ್ಮದ ಬುದ್ಧಿ ಕಿತ್ಕೊಂಡಿಲ್ಲ ಈ ಭಿಕ್ಷೆ ಹಣಲ್ವೆ ನಿಂಗೆ ಬೇಕಾದ್ದು ಅರಸ್ಕೊ ಹೋಗು ಕಂಡವ್ರ ಗಂಟಿಗೆ ನಾನೇ ಧಣಿಯನ್ನು ಚಂಡಾಳ ಬುದ್ಧಿ ಇನ್ನಾದ್ರೂ ಬಿಟ್ಟುಬಿಡು ಹೋಗು ಬದುಕು ಹೋಗು ಗೋಪಣ್ಣ ಗೋಪಣ್ಣ ನಾನೆಲ್ಲ ನೋಡ್ತಾ ಇದ್ದೆ ನೀನೆಲ್ಲೂ ಹೋಗ್ಬೇಡ ಇಲ್ಲೇ ಇರು ಗೋಪಣ್ಣ ಆ ಅಮ್ಮುದೇವಿನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಬೇಡವ ಹೊಸ್ತಾಗಂತೂ ತನ್ನ ಕೊಟ್ಟಿದ್ದಾನ ಅವನೇ ಎಲ್ಲಾದ್ರೂ ಚೆನ್ನಾಗಿರ್ಲಿ ಬರ್ತೀನವ ಗೋಪಣ್ಣ ಗೋಪಣ್ಣ ಊರಿಗೆ ಬರ ಉರುಮಾರಿ ನಿನ್ನ ಬಡಿಲಿಲ್ವಲ್ಲ ಹೇಳಲು ಕಟ್ಟು ಕಟ್ಟನ ಆ ಸುಡಿನ ಕಣ್ಣಿಗೆ ಮಣ್ಣೆ ಹಚ್ಚಿ ಕಾಸ ಆಯ್ತು ಬಿಟ್ಟ ಅವ್ನ ನಾಕ್ ಕೇಳ್ದೆ ಕಾಸ ಅವ್ವ ಯಾವ ಮಹಾ ದೊಡ್ಡ ಅನ್ಯಾಯ ಅಂತ ಹೊಟ್ಟೆಗಿಲ್ಲ ಅಂತ ತಿರುಪೆ ಎತ್ತಾನೆ ಒಬ್ಬ ಅಜೀರ್ಣ ಅಂತ ಔಷಧಿ ತಕೋತಾನೆ ಇನ್ನೊಬ್ಬ ಫುಟ್ಪಾತ್ ನಲ್ಲಿ ಮಲಗುತ್ತಾನೆ ಒಬ್ಬ ಪಾಂಟಿ ಆಕಾರನಲ್ಲಿ ಮೆರೆದಾಡ್ತಾನೆ ಇನ್ನೊಬ್ಬ ಒಬ್ಬ ಕದೀತಾನೆ ಕಳ್ಳನ್ನೊಬ್ಬ ಹಿಡಿತಾನೆ ಒಬ್ಬರ ಜೀವ ಹಿಂಡಿದ್ರೇನೆ ಇನ್ನೊಂದು ಜೀವ ಉಳಿಯೋದು ಹಿಂಡಿದೆ ಕಣಪ್ಪ ಹಿಂಡಿದೆ ಆ ಕುರುಡಿನ ಜೀವ ಪೂರ ಹಿಂಡಿ ನಿನ್ನ ಯಾರ ಹೊಟ್ಟೆ ಬೆಳೆಸ್ಕೊಂಡೆ ಬುದ್ಧಿ ಬಂಡವಾಳ ಬಿದ್ದಿ ಬರಕಿಲ್ಲ ಕಾಣವ ನಿನ್ ಬಂಡವಾಳಿಗೆ ಇಷ್ಟು ಬೆಂಕಿ ಇಟ್ಟು ಕರೆದಾಗ ಮನೆಯಿಂದ ವರ್ಣ ಮೈ ಕೈ ಮುಟ್ಟದೆ ಮರ್ಯಾದೆ
ಹಾಗೆ ಮಾತಾಡು. ಅಪ್ಪ ಮಗನ್ನ ಗಂಡ ಹೆಂಡತಿನ ಮೈ ಮುಟ್ಟಬೇಕಾದ್ರೆ ಅಪ್ಪನೇ ಕೇಳೋ ಕಾಲ ಇದು. ನೋಡವನ ಹೇಳ್ತೀನಿ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ನಿನಗೆ ಈ ಮರ್ಯಾದೆ ಎಲ್ಲಿ ಸಾಕಾಗುತ್ತೆ? ಸಾಡು ಸಾಕಾಯ್ತದೆ, ಸಾಕಾಯ್ತದೆ. ಇದಕ್ಕಿಂತ ಹೆಚ್ಚಿಗೆ ಯಾರು ಕೇಳಿದ್ರು ನಮ್ಮವ್ವ? ಈ ಕಡೆ ತಲೆ ತೋರ್ಸಿ ಹೊರಡು. ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ವಿಷಯದಲ್ಲಿ ನಾಳೆ ನಮ್ಮ ಕ್ಲಬ್ ನಲ್ಲಿ ನಿಮ್ಮ ಲೆಕ್ಚರ್ ಏನ್ ಹೇಳ್ತೀರಾ ರಮಾದೇವಿ ಅವರೇ? ಸ್ವಾತಂತ್ರ್ಯ ದೇಶಕ್ಕೆ ಬಂದಿರೋದು ಸಾಕು, ಅದನ್ನು ಉಳಿಸ್ಕೊಳ್ಳೋಕೆ ಸ್ತ್ರೀ ಸ್ವಾತಂತ್ರ್ಯ ಅಷ್ಟು ಮುಖ್ಯವಲ್ಲ. ಶ್ರೀಮಂತರು ಬಡವರು ಅನ್ನೋ ಭೇದನ ತೊಡೆಯೋದಕ್ಕೆ ನಾವು ಪ್ರಯತ್ನಿಸಬೇಕು. ಆ ವಿಷಯದಲ್ಲಿ ಬೇಕಾದ್ರೆ ನಾನು ಗಂಟೆಗಟ್ಟಲೆ ಲೆಕ್ಚರ್ ಕೊಡ್ತೀನಿ, ಅರೇಂಜ್ ಮಾಡ್ಕೊಳ್ಳಿ. ತಾಯಿ ಯಾರ್ ನೀನು? ನಾನೇನ್ ತಾಯಿ ಹಾಕಂತೀನಿಯೇ? ಗೌರವಕ್ಕೆ ಹಾಗೇನಿದೆ ವ್ಯತ್ಯಾಸವಾಗ ತಿಳ್ಕೊಬೇಡಿ ತಾಯಿ. ಸಿಲ್ಲಿ, ತಿರ್ಗಾ ಹಾಗೆ ಕರೀತಾಳೆ. ಯಾರು ನೀನು? ಏನಾಗ್ಬೇಕು ನಿನ್ಗೆ? ನನ್ನ ಬಾಳಿನ ದೋಣಿ ಮುಗಿಸಿ ಆ ನನ್ನ ಅಪ್ಪನ್ನು ಕಳ್ಕೊಂಡು ದಿಕ್ಕೆಲ್ಲ ಪರದೇಶಿಯಾಗಿ ಬಂದಿದ್ದೀನಿ. ನನ್ನನ್ನು ಕಾಪಾಡಿ ತಾಯಿ. ಸದ್ಯ ನನ್ನ ಅಜ್ಜಿ ಅಂತ ಕರೀಲಿಲ್ವಲ್ಲ, ನಿನ್ನಂತ ತಲೆ ಹೋಗರಿಗೆ ಇಲ್ಲಿ ಜಾಗ ಇಲ್ಲ. ಹೊರಡು ಆಚೆಗೆ ಕೆಂಪಿ, ಕಳಿಸ ಆಚೆಗೆ. ನಿನ್ನ ಈ ವರ್ತನೆ ಸ್ವಲ್ಪವೂ ನನ್ಗೆ ಇಳಿಸ್ಲಿಲ್ಲ ಅಲ್ಲೂ. ಇಡಿಸ್ತಿದ್ರೆ ನಿಮ್ಮನೆ ಕರ್ಕೊಂಡೋಗಿ ನಿಮ್ಮನೆ ಸುಪ್ಪತ್ತಿಯಲ್ಲಿ ಮಲಗಿಸಿ ಜೋ ಜೋ ಹಾಡಿ. ಕಮ್ಮು ಸ್ವಿಮ್ ಮಾಡೋಣ. ಹಲೋ, ಇಲ್ಲಿರೋರಲ್ಲಿ ನಿನ್ಗೊಬ್ಬಳಿಗೆ ಸ್ವಿಮ್ಮಿಂಗ್ ಬರೋದು, ಬೇಕಾದ್ ನೀ ಹೋಗು. ಕಮ್ಮಗೂ ಬರುತ್ತೆ ಕಣೆ ವಸಂತಿ. ಹೌದೇನಿ ಕಮ್ಮು? ನೀಲ್ಲ ಸೀಕ್ರೆಟ್ ಆಗಿ ಇಟ್ಟಿರ್ತಿ. ಕಮ್ಮು, ಇನ್ನೇನೇ ಸೀಕ್ರೆಟ್ ಇದೆಯಾ ನಿನ್ನ ಹತ್ರ? ಅಯ್ಯಯ್ಯೋ, ಒಂದೇ ಎರಡೆ ಬೇಕಾದಷ್ಟಿದೆ, ಅದೆಲ್ಲ ನಾಳೆ ಹೇಳ್ತೀನಿ. ಓ, ಟೈಮ್ ಆಯ್ತು, ಬಂದ್ರೆ ಬನ್ನಿ ಸ್ವಿಮ್ ಮಾಡೋಣ. ತಪ್ಪಾಯ್ತಪ್ಪ, ಕಾಣ್ಲಿಲ್ಲ. ಕಾಲಿಗೆ ಕಣ್ಣು ಕೊಡ್ಬೇಕಾಗಿತ್ತಲ್ವೇ ದೇವ್ರು? ಇದ್ದ ಕಣ್ಣನ್ ಬೆಳಕನ್ನ ಕಿತ್ಕೊಂಡಿದ್ದಾನಪ್ಪ, ತಪ್ಪ ತಿಳ್ಕೊಬೇಡ. ಕಣ್ ಕಾಣೋದಿಲ್ವೇ? ಅಯ್ಯೋ ಪಾಪ. ಕೂತ್ಕೊಳಪ್ಪ, ಕೂತ್ಕೋ. ಯಾವೂರು? ಎಲ್ಗ ಹೋಗ್ಬೇಕಾಗಿತ್ತು? ನಿನ್ ತಂದೆ ತಾಯಿ ಎಲ್ಲಿದ್ದಾರಪ್ಪ? ಯಾಕಪ್ಪ ಕಣ್ಣೀರಿಡ್ತಿ? ಏನಾಯ್ತು ಹೇಳು. ನಿನ್ನಂಗೆ ನನಗೂ ಒಬ್ಬ ಮಗ ಇದ್ದ, ಅವನ್ ಈ ಜಾಗದಾಗೆ ಮಣ್ಣು ಮಾಡಿ ಕಣ್ಣೀರಿಡ್ತಾ ಕೂತಿದ್ದೀನಿ. ಒಬ್ಬರ ಕಷ್ಟ ದುಃಖ ಇನ್ನೊಬ್ರಿಗೆ ಹೇಳಿರೇ ಕಣಪ್ಪ ಕಮ್ಮಿ ಆಗದು. ಪರವಾಗಿಲ್ಲ ಹೇಳಪ್ಪ. ಏನೂ ಇಲ್ಲ, ನನ್ನ ಗ್ರಹಚಾರ ಚೆನ್ನಾಗಿಲ್ಲ. ಚಿಕ್ಕನ್ನಲ್ಲಿ ಮಿಂಚಿನಿಂದ ಕಣ್ಣು ಕಳ್ಕೊಂಡೆ. ನನ್ನ ಕಣ್ಣು ಗುಣ ಮಾಡೋಕೆ ಅಪ್ಪನ ಆಸ್ತಿ ಎಲ್ಲ ಕರಗ್ತಾ ಬಂತು. ಆ ಕೊರಗಿನಲ್ಲೇ ಅಮ್ಮ ತೀರ್ಕೊಂಡ್ಲು. ಕಡೆಗೆ ಈ ಊರಿನಲ್ಲಿ ಅಮೃತ ಇರೋನವ್ರು ಕಣ್ಣು ವೈದ್ಯ ಮಾಡ್ತಾರೆ ಅಂತ ನಮ್ಮಪ್ಪ ತಂಗಿ ಜೊತೆಲಿ ನನ್ನ ಕರ್ಕೊಂಡು ಬಂದ. ನನ್ನ ದುರದೃಷ್ಟದ ಬಿರುಗಾಳಿ ಹೊಳೆ ಮಧ್ಯೆ ದೋಣಿನ ಮುಗಿಸ್ಬಿಡ್ತು. ಎಲ್ಲರನ್ನು ಮಡಲಲ್ಲಿ ಹಾಕೊಂಡಂಗೆ ಪಾಪಿಷ್ಟ ಅಂತ ನನ್ನ ದಡಕ್ಕೆ ನೂಕ್ಬಿಟ್ಲು. ಎಡವಿದ ಕಾಲಿಗೆ ಏಟು, ಕೆಟ್ಟೋನ್ ಬಾಳಿ ಕೇಡು ಅಂತ ಕೇಳಿಲ್ವೇನಪ್ಪ. ಏನ್ ಮಾಡಕ್ಕಾಗ್ತದೆ? ದಾಸಯ್ಯನ್ ಜೋಳಿಗೆ ಅಳಿಯೋನು ಅವನೇ, ಸುರಿಯೋನು ಅವನೇ. ಹೇಳಪ್ಪ, ಕೋಟಿ ಜನರು ಪಾಪ ಕಳೆಯೋ ಈ ಗಂಗೆ ನಿನ್ನ ಕಷ್ಟನೂ ಕಳಿಲಿ. ಎದ್ ಮಕ ತೊಳ್ಕೊಂಡು ಆ ತಾಯಿಗೆ ನಮಸ್ಕಾರ ಮಾಡ್ಬಾ. ಇರೋ ಬುತ್ತಿಲ್ ನೀನು ಎರಡ್ತು ತುಂಬೋವಂತೆ. ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ ನೀರೇ. ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ, ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ. ಬಂಗಾರದೊಡವೆ ಬೇಕೆ
ನೀರೆ ಬಂಗಾರ ದೊಡವೆ ಬೇಕೆ ನಿಲ್ಲದೆ ನೀ ನೋಡಲೇಕೆ ನಿಲ್ಲದೆ ನೀ ನೋಡಲೇಕೆ ನೀರೆ ಕಣ್ಮನ ತಣಿಸುವ ಅಮೃತದ ಧಾರೆ ಕಣ್ಮನ ತಣಿಸುವ ಅಮೃತದ ಧಾರೆ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ದೊಡವೆ ಬೇಕೆ ನೀರೇ ಬಂಗಾರ ದೊಡವೆ ಬೇಕೆ ಸಂಜೆಯ ಹೊಂಬಿಸಿಲು ಸೂರ್ಯನ ಕೆಂಪೊಡಲು ಸಂಜೆಯ ಹೊಂಬಿಸಿಲು ಸೂರ್ಯನ ಕೆಂಪೊಡಲು ಅಂಗ ಸಂಗವ ಬಯಸಿ ನಿನ್ನ ಬಿಗಿದು ಅಪ್ಪಿರಲು ಅಂಗ ಸಂಗವ ಬಯಸಿ ನಿನ್ನ ಬಿಗಿದು ಅಪ್ಪಿರಲು ಎಂಥ ರಮ್ಯದ ನೋಟ ನೋಡೆ ಎಂಥ ರಮ್ಯದ ನೋಟ ನೋಡೆ ನಿನ್ನಯ ಒಡಲು ನೀರೇ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪಿರಲು ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ದೊಡವೆ ಬೇಕೆ ನೀರೇ ಬಂಗಾರ ದೊಡವೆ ಬೇಕೆ ಯಾರು ನಾನು ತುಂಬಾ ಪಾಪ ಮಾಡಿದವನು ನನ್ನ ಕಥೆ ಬಹಳ ದೊಡ್ಡದು ಸ್ವಾಮಿ ಹೇಳ್ತಾನ ಹೇಳು ಹೇಳು ಬಾತಮ್ಮ ಲೋಕದ ಅನುಭವ ಇಲ್ಲದೆ ಇರೋ ಹೆಣ್ಣು ನಿನ್ನ ಹಾಡನ್ನು ಏನಂತ ಅರ್ಥ ಮಾಡ್ಕೊಂಡ್ಲೋ ಏನೋ ನಾನೇನು ತಪ್ಪಾಗಿ ಹೇಳಿಲ್ಲ ಸ್ವಾಮಿ ಗಂಗೆನ್ ಮುಟ್ಟಿದ ತಕ್ಷಣ ಚಿಕ್ಕಂದಲ್ಲಿ ನಾನು ನೋಡ್ತಿದ್ ನೋಟ ಎಲ್ಲ ಕಣ್ಣು ಕಟ್ಟದಾಗಾಯ್ತು ನನ್ನ ಕಷ್ಟನೆಲ್ಲ ಪಾರ್ ಮಾಡುತ್ತಾ ಅಂತ ಕೇಳ್ಕೊತಿದ್ದೆ ಅಷ್ಟೇ ಬಡವರ ಸಂಕಟಕ್ಕೆ ಸಿರಿವಂತರು ಕೊಡೋ ಬೆಲೆ ಹೀಗೇನೆ ಅಪ್ಪ ಹೀಗೆ ಹೇಳಿ ಸ್ವಲ್ಪ ತಡಿ ನನ್ನ ಕುಲದೇವರು ಈ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡಿ ಬರ್ತೇನೆ ಆಂಜನೇಯ ಸ್ವಾಮಿ ಎಲ್ಲಿದ್ದಾನೆ ಸ್ವಾಮಿ ಇಲ್ಲ ಇದ್ದಾನೆ ಪಾಪ ಪಾ ಇಲ್ಲ ಇದ್ದಾನೆ ಪಾಪ ಆಂಜನೇಯ ನಮ್ಮನೆ ದೇವರು ಸ್ವಾಮಿ ತಂದೆ ನನ್ನ ತಂದೆ ತಂಗಿ ಎಲ್ಲಿದ್ರು ಕಾಪಾಡಪ್ಪ ನನ್ನ ಕಣ್ಣು ಕೊಡು ನನ್ನಪ್ಪ ಅದೃಷ್ಟ ಕಣ್ ತೆರೀತು ಅಂದ್ರೆ ಹೀಗೇನೆ ಸ್ವಾಮಿ ಡಾಕ್ಟ್ರೇ ಅಮೃತರಾಯರೇ ನಿಮ್ ಸ್ನೇಹಿತರ ಮಗನಂತೆ ನಿಮ್ಮನ್ನು ಹುಡುಕೊಂಡೇ ಬರ್ತಾ ಇದ್ದ ನಮಸ್ಕಾರ ಸ್ವಾಮಿ ಯಾರು ಕಿಟ್ಟಪ್ಪನ ಮಗ ಗೋಪು ಅಲ್ವೇ ಗೋಪು ಇದೇನಿದು ಯಾವಾಗ ಕಣ್ಣು ಹೋಯ್ತು ಅಪ್ಪ ಅಮ್ಮ ಇಲ್ಲಿ ಹೋಗಿ ಅಳ್ಬೇಡಪ್ಪ ಅಳ್ಬೇಡ ಬಾಬಾ ಮನೆಗೆ ಹೋಗೋಣ ಬಾ ಕರ್ಕೊಂಡು ಹೋಗಿಯಪ್ಪ ಕರ್ಕೊಂಡು ಹೋಗಿ ಕಣ್ ಕೊಡಿ ಮಾಡ್ತೀನಿ ನಿಮ್ಗೆ ಒಳ್ಳೇದು ಮಾಡ್ತಾನೆ ಹಾಗೆ ಹಾಗೆ ಆಗುತ್ತೆ ಬಹಳ ಉತ್ಸಾಹ ಹಾಗಾದ್ರೆ ನನ್ ನೋಡಕ್ ಬಂದು ಇಷ್ಟೆಲ್ಲ ತೊಂದರೆ ಪಟ್ಟೇನು ಹೇಗಾದ್ರೂ ಮಾಡಿ ನನ್ ಕಣ್ಣು ಬರ್ಸ್ಕೊಡಿ ಡಾಕ್ಟ್ರೆ ಹ್ಮ್ ಅಷ್ಟ್ರಿಂದ್ಲೇ ನಿನ್ ಋಣ ತೀರ್ಸಾಗ ಆಗಲ್ಲ ಗೋಪು ಹೇಳು ಅಪ್ಪ ಏನಮ್ಮ ಅಪ್ಪ ಇವ್ರು ನನ್ನ ಬಾಲ್ಯ ಸ್ನೇಹಿತನ ಮಗನಮ್ಮ ಮೆಂಚಿನಲ್ಲಿ ಕಣ್ ಕಳ್ಕೊಂಡಂತೆ ಪಾಪ ನನ್ನ ಹುಡುಕೊಂಡ್ ಬರ್ತಾ ದಾರಿಲಿ ತಂದೆನೂ ತಂಗಿನೂ ಕಳ್ಕೊಂಡು ನಿನ್ನೆ ಸಂಜೆ ಒಂದು ಹುಡುಗಿ ಹತ್ರ ಏಟ್ನು ತಿಂದು ನಾ ಇವತ್ತಿನ ದಿವಸ ಒಬ್ಬ ಮುದುಕನ ಜೊತೆಲಿ ಮನೆ ಬಂದು ಸೇರಿದ್ನಮ್ಮ ಡಾಕ್ಟ್ರೆ ಅವ್ರ ಯಾರು ನನ್ನ ಮಗಳು ಗೊಬ್ಬು ಹೆಸರು ಕಮಲು ಅಂತ ನಮಸ್ಕಾರ ನಮಸ್ಕಾರ ನಾನು ಇವರಜ್ಜಿ ಕೈ ತುತ್ತಿನಲ್ಲಿ ಬೆಳೆದ ಡಾಕ್ಟರ್ ಆದವನಮ್ಮ ನಮ್ಮ ಮನೆಗೆ ದಿಕ್ಕಿಲ್ಲದ ಪರದೇಶಿ ಹಾಗೆ ಬಂದಿದ್ದಾನೆ ಇವನು ಬಹಳ ನೊಂದು ಜೀವ ತುಂಬಾ ಶ್ರದ್ಧೆಯಿಂದ ನೋಡ್ಕೋಬೇಕಮ್ಮ ಇವ್ರು ನಮ್ಮವರು ಅಂತ ನಂಗೆ ಗೊತ್ತಿದೆಯಾ ಇಲ್ವಾ ಸರಿ ಬಿಡು ಮತ್ತೆ ಈಗೇನ್ ಬೇಕು ಹೇಳಿ ಕಾಫಿನ ಓವರ್ಟಿನ ಎನಿಥಿಂಗ್ ಯು ಲೈಕ್ ಓಕೆ ಡಾಕ್ಟ್ರೆ ನಿಮ್ಮ ಮಗಳಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಅಂತ ಕಾಣಿಸುತ್ತಲ್ಲ ಹೌದು ಗಪ್ಪು ಹುಟ್ಟಿದ ತಕ್ಷಣ ತಾಯಿ ತೀರ್ಕೊಂಡು ಆವತ್ತಿನಿಂದ ನಾನೇ ತಾಯಿ ತಂದೆಯಾಗಿ ಸಾಕಿದ್ದೀನಿ ಅದಕ್ಕೆ ನನ್ನ ಕಂಡ್ರೆ ಆಗಿರೋದು ಹಾ
ಯಾರಮ್ಮ? ಯಾಕೆ? ಏನಾಗಿದೆ? ಆಯಾಸವಾಗಿದೆ? ಹಸಿರೆ? ಡ್ರೈವರ್ ಬೇಗ ಒಂದು ಕಾಫಿ. ಅಯ್ಯೋ ಪಾಪ, ತುಟಿ ಎಲ್ಲ ಒಣಗಿ ಹೋಗಿದೆ, ಮಾತಾಡೋಕ್ಕೂ ಆಗ್ತಾನಿಲ್ಲ ಅಲ್ವೇ? ನನಗೆ ಗೊತ್ತು, ಬಡವರನ್ನ ಯಾರು ಲಕ್ಷ್ಯ ಮಾಡೋಲ್ಲ ಅಂತ. ಸದ್ಯ ನಿನ್ನ ಅದೃಷ್ಟ ನನ್ನ ಕಣ್ಣಿಗೆ ಕಾಣಿಸ್ಕೊಂಡು, ಇಲ್ಲದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಏನು? ನಿನಗೆ ತಾಯಿ ಇಲ್ವೇ? ತಂಗಿ ತಮ್ಮ, ತಂದೆ ಅಣ್ಣ, ಯಾಕಮ್ಮ ಕಣ್ಣೀರು? ನಾದೇನು ಸತ್ತು ಹೋದ್ರು. ಅಯ್ಯೋ ಪಾಪ, ತಗೊಮ್ಮ ತಗೋ. ನಿನ್ನ ಜೊತೆಲಿ ಇರ್ತೀಯ? ಯಾಕಮ್ಮ ಹಾಗೆ ನೋಡ್ತೀಯ? ಶ್ರೀಮಂತ ಬಡವಳ ಯಾಕೆ ಹೀಗೆ ಕನಿಕರ ತೋರಿಸ್ತಾ ಇರಾಳೆ ಅಂತಲೆ? ಸಮಾಜದಲ್ಲಿ ಶ್ರೀಮಂತರು ಬಡವರಲ್ಲಿ ಹೇಗೆ ಕನಿಕರ ತೋರಿಸಬೇಕು ಅನ್ನೋ ಪಾಠ ನಾನು ಹೇಳ್ಕೊಡ್ತೀನಿ. ನೀನ್ ನನ್ನ ಜೊತೆಲೇ ಇರು, ನನ್ನ ಮನೆಯಲ್ಲೇ ಇರು, ಅಷ್ಟೈಶ್ವರದಲ್ಲಿ ಮೆರೆದಾಡ್ತೀನಿ ನೀನು. ಬಾಮ್ಮ ಇದೇ ನಮ್ಮ ಬಂಗಲೆ. ಜಾನಕಿ ಸುಭದ್ರ ಬೇಗ ಬಂದ್ರೆ ನೋಡಿ, ಇನ್ಮೇಲೆ ಇವಳೇ ನಮ್ಮ ಮನೆಗೆ ಸಿಕ್ಕಿದ್ದು ಮಾಡಿ, ಇವಳು ಹೇಳಿದಾಗ ನೀವು ಕೇಳಬೇಕು, ತಿಳಿತೆ? ಬೇಗ ಇವಳು ಮೈ ತೊಳಿಸಿ ಸ್ನೋ ಪೌಡರ್ ಹಾಕಿ ಕರ್ಕೊಂಡು ಬನ್ನಿ. ಹ್ಮ್ ಹ್ಮ್ ಬೇಗ ನಡೀರಿ, ನಾನೇ ಓವಲ್ಟಿನ ಧರಿಸ್ಕೊಂಡು ಬರ್ತೀನಿ. ಹೋಗಮ್ಮ ನಡಿ. ಇಂದು ಯಾಕಮ್ಮ ಚೆನ್ನಾಗ್ತಾ ಇದೆ? ತಗೋ ಇದು ಹೊತ್ಕೊಂಡಿರು, ಬಸ್ ಕುತ್ಕೋ ಬಸ್. ತಗೋ ಅವ್ರು ಬಂದ ತಕ್ಷಣ ಊಟ ಮಾಡ್ಕೊಂಡು ಹಾಯಾಗಿ ಮಲಗುವಂತೆ, ಬೆಳಗಾದ ಕೂಡಲೇ ಒಳ್ಳೆ ಒಳ್ಳೆ ಬಟ್ಟೆ ಎಲ್ಲ ಹೊಲಿಸ್ಕೊಡ್ತೀನಿ. ಏನು ನನ್ನ ಆಶ್ರಯ ಸಿಕ್ತು ಅನ್ನೋ ಆನಂದದಲ್ಲಿ ಇಷ್ಟು ಚೆನ್ನಾಗಿದ್ದೀಯಲ್ಲ, ಇನ್ನೂ ನನ್ನ ಪೋಷಣೆಯಲ್ಲಿದ್ರೆ ಎಷ್ಟು ಚೆನ್ನಾಗಿ ಆಗ್ತೀಯೋ ಏನು. ಅವ್ರು ಬಂದ ತಕ್ಷಣ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಓಹ್ ಅವರು ಬಂದೇ ಬಿಟ್ರು. ಯಾರು ಅಂತ ಯೋಚಿಸ್ತಿದ್ದೀರಿ? ಪೇಟೆಯಿಂದ ಬರ್ತಾ ಇದ್ದಾಗ ಫುಟ್ಪಾತ್ನಲ್ಲಿ ಹಸುವಿನಿಂದ ಸಾಯ್ತಾ ಬಿದ್ದಿದ್ವಿ, ಕರ್ಕೊಂಡು ಬಂದೆ. ಪಾಪ ಇವಳಿಗೆ ಯಾರೂ ಇಲ್ವಂತೆ, ಇನ್ಮೇಲೆ ಇವಳು ನಮ್ಮನೆಯಲ್ಲೇ ಇರ್ತಾಳೆ. ಇಂದು ಯಾಕಮ್ಮ ಹೆದರ್ಬಿಟ್ಟೆ? ಅವರೇನು ಮಾತಾಡ್ದೆ ಹೋದ್ರಲ್ಲ, ಈ ಮನೇಲಿ ಇಟ್ಕೋತಾರೋ ಇಲ್ವೋ ಅಂತಲೆ. ನೀನೇನು ಯೋಚನೆ ಮಾಡಬೇಡ, ಅವ್ರು ಬೇಡ ಅಂದ್ರೂ ಹಠ ಹಿಡಿದು ನಿನ್ನ ಈ ಮನೇಲೇ ಇಟ್ಕೋತೀನಿ. ಬಂದೆ ನೀವ್ ಯಾಕ್ರಿ ಹಾಕ್ ಬಂದ್ಬಿಟ್ರಿ? ಒಂದ್ ಮಾತು ಆಡ್ದೆ, ಆ ಹುಡುಗಿ ಮನೇಲಿ ಇರ್ಕೂಡ್ದೇನು? ಯಾರು ಬೇಡ ಅಂದ್ರೆ ಬಡವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋತಾನೆ ನಮ್ ಧ್ಯೇಯ. ಸಂತೋಷವಾಗಿರ್ಲಿ ಬಿಡು, ಒಳ್ಳೆ ರೂಪವಂತೆ ಕಾಣ ಹುಡುಗಿ, ನಿನ್ನ ಪೋಸ್ಟ್ನಲ್ಲಿದ್ರೆ ಅಪೂರ್ವ ಸುಂದರಿ ಆಗ್ತಾಳ ಅವಳು. ಸುಭದ್ರ ಅಮ್ಮ, ಆ ಹುಡುಗಿನ ಈ ಕ್ಷಣ ಮನೆಯಿಂದ ಅಟ್ಟು ಬಿಡು. ಸಿಕ್ಕಿಲ್ಲದ ಹುಡುಗಿ ಅರ್ಧರಾತ್ರಿ ವೇಳೆ ಹೇಳ್ದಷ್ಟು ಕೆಲಸ ಮಾಡಿ, ಅವಳೇ ಈ ಮನೆಯಲ್ಲಿ ಒಂದು ಗಳಿಗೆ ಇದ್ರೆ ಅವಳೇ ಈ ಮನೆ ಯಜಮಾನಿ ಆಗೋದಳು. ನನ್ನ ಹೆಣ್ಣು ತನ ಕಾಲು ಕಸವಾಗಿ ಹೋಗಿತ್ತು. ಹ್ಮ್ ಹೋಗು ಹೋಗೆ ಊಟ ಕರೆದ್ರೆ ನಿನ್ ಪಾಲಿನ ಊಟ ಈ ಮನೇಲಿ ಇಲ್ಲ ಕಣೇಳವ್ವ. ಈ ಮನೆಯಿಂದ ನಿನ್ನನ್ನು ಕಳ್ಸ್ಬಿಡು ಅಂದಿದ್ದಾರೆ. ಬೆಳಗ್ಗೆ ಹರಿದ ಮೇಲೆ ಹೋಗ್ತೀನಮ್ಮ, ಈ ರಾತ್ರಿ ಮೇಲೆ ಹೋಗಿ ಎಲ್ಲಿರ್ಲಿ. ನೀನು ಹುಟ್ಟಿದ್ದ ದೇವ್ರನ್ನ ಕೇಳ್ಕೊ, ಇನ್ನೊಂದು ಗಳಿಗೆ ನೀನ್ ಇಲ್ಲಿದ್ರೆ ನಮ್ ಕೆಲ್ಸದ ಬಾಯಿಗೆ ಮಣ್ಣು. ನಡಿ ಹಾ.
ಕೇಳಿದ್ರಿ ಅಮ್ಮ ನನ್ ಮಾನ ಕಾಪಾಡಮ್ಮ ಅದೇನ್ ಹೇಳ್ಬಾರ್ದ ಯಾವ ನನ್ನ ಒಬ್ಳೆ ಬರ್ತಾ ಇದ್ದು ನಾಳೆ ಅಟ್ಟಿಸ್ಕೊಂಡ್ ಬಂದ್ ಚಿಕ್ಕ ದಿವಸ ಹೇಳಿದ್ರೆ ನನ್ ಮಾನ ಕಾಪಾಡುವ ಬರವ ಅಂತ ಚಂಡಾಲ್ ಮುದೇವಿ ಇನ್ಯಾರು ಅವನೇ ಆಗಿರ್ಬೇಕು ಯಾರಪ್ಪ ಅವನ್ ನಿನಗೆ ಏನಾಗ್ಬೇಕು ಯಾವ ಸಂಬಂಧವೂ ಇಲ್ಲ ಎದುರ್ಕ ಬೇಡವ ನಿನ್ನಂಗೆ ದಿಕ್ಕು ದೇಸೆ ಇಲ್ಲ ಅಂತ ಮನೆ ಬಾಡಿಗೆಗೆ ಅಂತ ಕೊಟ್ಟು ಮಗನಿಗಿಂತೂ ಹೆಚ್ಚು ಪ್ರೀತಿಯಾಗಿ ನೋಡ್ಕೊತಿದ್ದೆ ಬದ್ನಿ ಎತ್ತಿನ ಮುದೇವಿ ಯಾವ್ದೋ ಕುರುಡನ್ ಕರ್ಕೊಂಡ್ಬಂದು ಅವನ ಅಣ್ಣನೆಲ್ಲ ನುಂಗಿ ನೀರ್ ಕುಡ್ದ ಅವ್ವ ಆ ಕುರುಡನ ಹೆಸರೇನು ಗೋಪಣ್ಣ ಅಂತ ಅವನೇ ಅವನೇ ನನ್ನ ಅವನ್ ಎಲ್ಲಿ ತಗೋದ ಯಾವ ತಗೋದ ಎಲ್ಲಿರ್ತಾನೆ ಅಣ್ಣನ್ನು ತಂದನು ಕಲ್ತು ಸಿಕ್ಕಿಂದ ಪರದೇಶಿಗೆ ಹೋಗುದಿಲ್ಲ ಅಪ್ಪ ನಾನು ಅಳ್ಬೇಡ ಕಣವ್ವ ಅಳ್ಬೇಡ ಅವನಿಗೆ ನಾನು ಕೂಡ ಕರ್ತರ್ತೀನಿ ನಿನ್ನಂತ ಎಳೆ ಪ್ರಾಯದವ್ರು ಒಬ್ಬೊಬ್ರು ನಡುಬಿದ್ದಿಲ್ಲಿರೋದು ಚಂದಲ ಕಣವ್ವ ಚಂದಲ ನಿನ್ನ ಅಣ್ಣ ಸಿಕ್ಕೋವರು ನನ್ ಮನೇಲಿ ಇರವ ದಿಕ್ಕು ದೇಸೆ ಮೂದೇವಿ ನಾನು ಯಾರು ಬಂದ್ರು ಸಾಕ್ತೀನಿ ನಾಲ್ಕ ದಿನ ನೆಟ್ಗಿರ್ತಾರೆ ಚಕ್ಕೆ ಪುಕ್ಕ ಬಲಿತು ಅಂದ್ರೆ ಪುರ್ರ ಅಂತ ಆಡೋಗ್ತಾರೆ ಅವ್ವ ಈ ತಬ್ಲಿನ ಹಾಕ್ ತಿಳ್ಕೋಬೇಡ ಗೋಪು ಅಂತ ಅಣ್ಣ ಇರುವಾಗ ನೀನ್ಯಾ ತಬ್ಲಿ ಹಾಕ್ತೀನಿ ಅನ್ಕಂದ ಉಣ್ಣವ ಉಣ್ಣ ನಾಳೆ ನೀನು ಮನೆ ಬಿಟ್ಟು ನಡುಬೀದು ನಾಯಿ ನೋಡಬೇಡ ಕಣ್ಣವ್ವ ಹಂಗ್ಯಾಕಂತೀನಿ ಅನ್ಕಂದ ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ನಿನ್ ಸಾಕೊಂತೀನಿ ಉಣ್ಣು ತಡಿ ಅವನ ಯಾರು ಅಂತ ನೋಡ್ಕೊಂಡ್ ಬರ್ತೀನಿ ಯಾಕಲೆ ಮುದವಿ ನಿಂಗೇನ್ ತಿನ್ಕೋಪ್ಪ ನಡಿ ಯಾಕೆ ಅವನೇ ಇಲ್ಲ ಅಪ್ಪ ಇಲ್ಲ ನಡಿ ಯಾಕೆ ಬೀದೆ ಹೆಣ್ಮಕ್ಳು ತಿರ್ಗಾಡೋದೇತಪ್ಪ ಹಂಗಾದ್ರೆ ಹೆಣ್ಮಕ್ಳ ಜೊತೆ ನೀನ್ ಹುಟ್ಟಿಲ್ಲ ಇನ್ನು ನಮ್ಮ ಅಪ್ಪ ಮಾಡಿದ ತಪ್ಪು ನಾನ್ ಹೀಗಾಗ್ತೀನಿ ಅವನಿಗೆ ಏನ್ ಗೊತ್ತು ಗೋಪು ಕಾಫಿ ಕಾಲೇಜ್ ಹೋಗಿ ಕಮಲ ನಿಮ್ ಪಕ್ಕದಲ್ಲಿ ಕೂತಿರೋದು ಬೇಸರವೇ ಹೇಳು ನಾ ಹೋಗ್ತೀನಿ ಕುರುಡ ಕೈ ಸಿಕ್ಕಿದ್ಕೊಂಡು ಬೇಡ ಅಂತೀನಿ ಕಮಲ ಗೋಪು ಕುರುಡ ಕುರುಡ ಅಂತ ಯಾಕನ್ಕೋತಿ ನಾಳೆ ನಿನ್ ಕಣ್ಣು ಬಂದ್ಬಿಡುತ್ತೆ ಯೋಚನೆ ಮಾಡ್ಬೇಡ ಆಮೇಲೆ ಡಾಕ್ಟ್ರು ನನ್ ಕೈ ಊರ್ಗೋಲ್ ಬೇಡ ಅಂತ ಕಿತ್ತಾಕ್ಬಿಡ್ತಾರಲ್ವೇ ಕಮಲ ಅವ್ರ ಅದನ್ನೆಲ್ಲಿಟ್ರು ಆ ಊರ್ಗೋಲ್ ಓಡಿ ಬಂದು ನಿನ್ ಪಕ್ಕದಲ್ಲಿ ನಿಂತ್ಬಿಡುತ್ತೆ ಯೋಚನೆ ಮಾಡ್ಬೇಡ ಗೋಪು ಕಮಲ ನಾಳೆ ನಾಳೆ ನಾನು ನಿನ್ ನೋಡ್ತೀನಿ ಅಲ್ವೇ ಹಾ ಹೌದು ಹಾ ನಾಳೆ ನಾನು ನೋಡಿದ ತಕ್ಷಣ ಭಯಪಟ್ಟಿಯೇ ಈಗ್ಲೇ ಹೇಳಿರ್ತೀನಿ ಯಾಕ ಕಮಲ ಗೋಪು ನಿನ್ ಕಮಲ ಹೇಗಿದ್ದಾಳೆ ಗೊತ್ತೇ ಹೇಗಿದ್ದಾಳೆ ಅಷ್ಟ ವಕ್ರವಾದ ಮುಖ ಬುಳಿಗಣ್ಣು ಗಿಳಿ ಮೂಗು ಉಬ್ಬಲ್ಲು ಕಾಗೆ ಬಣ್ಣ ಸಾಕು ಇನ್ನು ವರ್ಣನೆ ಬೇಕು ಅವಳು ಹೇಗಿದ್ರು ನನ್ ಕಮಲ ನನ್ ಭಾಗದ ಸಾಕ್ಷಾತ್ ದೇವತೆ ಆಗ್ಲಿ ನೋಡ್ತಿರು ಕಣ್ ಬಂದ್ ನೋಡಿದ ತಕ್ಷಣ ಸಾಕಪ್ಪ ಇವಳು ಸಹವಾಸ ಅಂತ ಓಡದೆ ಹೋದ್ರೆ ಕೇಳು ನಮಸ್ಕಾರ ಸರ್ ಒಂದ್ ಮಾತು ನಾನು ದೀಕ್ಷಕ ಅಲ್ಲ ಸರ್ ಹೆದರ್ಕೋಬೇಡಿ ನಿನ್ನೆ ರಾತ್ರಿ ಟ್ರೈನ್ ನಲ್ಲಿ ಯಾರೋ ನನ್ ಪರ್ಸ್ ಕತ್ತರಿಸ್ಬಿಟ್ರು ಸರ್ ಊರಿಗೆ ರೈಲ್ ಚಾರ್ಜ್ 1 ರೂಪಾಯಿ ಆರಾಣಿ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಊರಿಗೆ ಹೋದ ತಕ್ಷಣ ಕಳಿಸ್ಬಿಡ್ತೀನಿ ಸರ್ ಈ ಫ್ರಾಡ್ ಆಟಗಳೆಲ್ಲ ಬಹಳ ಹಳೇದಪ್ಪ ಈ ಊರಿಗೆ ಬೇಡಿ ಕೊಡ್ಬೇಡಿ ನೀವು ಕೊಡ್ದಿದ್ರು ಚಿಂತೆ ಇಲ್ಲ ನನ್ನ ಫ್ರಾಡ್ ಅಂತ ತಿಳ್ಕೊಬೇಡಿ ಸರ್ ಥ್ಯಾಂಕ್ಸ್ ಸರ್ ಪೇಪರ್ ಓದ್ ಮುಗಿಸಿದ್ರೆ ಸ್ವಲ್ಪ ಕೊಡ್ತೀರಾ ಒಂದ್ ಸಾರಿ ಹಾಗೆ ಗ್ಲಾನ್ಸ್ ಮಾಡ್ಬಿಡ್ತೀನಿ ಹಾಲು ಚಟ ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ನೋಡಿ ನಿಂತಾಣಿ ಅಯ್ಯೋ ಬೇಡಿ ಸರ್ ಬೇಡಿ ಇಲ್ಲ ಇಲ್ಲ ತಗೊಳ್ಳಿ ತಗೊಳ್ಳಿ ಹಾಗೆಂತಲ್ಲ ಈಗ ಎಂಟಾಣೆ ತಗೊಳ್ಳಿ ಬೇರೆ ಯಾರನ್ನಾದ್ರೂ ಅಪ್ರೋಚ್ ಮಾಡಿ ಊರಿಗೆ ಚಾರ್ಜ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಈ ಋಣನ ನಾನು ಇಟ್ಕೊಡಲ್ಲ ಸರ್ ಊರಿಗೆ ಹೋದ ತಕ್ಷಣ ಮನಿ ಆರ್ಡರ್ ಮಾಡ್ಬಿಡ್ತೀನಿ ತಮ್ಮ ಅಡ್ರೆಸ್ ಬೇಕಾಗಿತ್ತು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯುವರ್ ಕೈಂಡ್ನೆಸ್
ನಂಬಿದವರಿಗೆ ಮೋಸವ ಮಾಡುವುದೇ ದಾರಿಯಾಯ್ತಲ್ಲೋ ದಾಸಣ್ಣ. ಗೋಪು, ಒಳ್ಳೊಳ್ಳೆ ಕವಿತೆಗಳು ಮಾಡ್ತಾ ಇದೆಯಲ್ಲ, ನೀ ಹಾಡಿದ್ದೆಲ್ಲ ಕಮಲು ಬರೆದಿಟ್ಟಿದ್ದಾಳೆ, ತುಂಬಾ ಚೆನ್ನಾಗಿದೆ. ಕುರುಡನ್ ಜೊತೆಗೆ ಇನ್ಯಾರು ಬರ್ತಾರೆ? ಮನಸ್ಸಿಗೆ ಬಂದದನ್ನು ಸುಮ್ಮನೆ ಹಾಗೆ ಅನ್ಕೋತಾ ಕೂತಿರ್ತೀನಿ ಅಷ್ಟೇ. ನೋ ನೋ ನೋ, ನಿನ್ನ ಪದ್ಯಗಳಲ್ಲಿ ಒಳ್ಳೆ ಪಾಂಡಿತ್ಯವಿದೆಯ? ಪಾಂಡಿತ್ಯವೆಲ್ಲ ಬರ್ಬೇಕು ಸರ್, ನೊಂದ ನಿಟ್ಟುಸಿರಿನ ಪರಿತಾಪ ಅಷ್ಟೇ. ನಿನ್ನ ವಿದ್ಯೆ ನಿನಗ್ ಗೊತ್ತಿಲ್ಲ ಅಷ್ಟೇ, ಇದನ್ನ ಹೀಗೆ ಬೆಳೆಸ್ಕೋ, ದೊಡ್ಡ ಸಾಹಿತಿ ಆಗ್ತದೆ. ನಿಮ್ಮ ಆಶೀರ್ವಾದ ಸರ್. ನಾಯಸ್, ರಿಮೂವ್ ದ ಬ್ಯಾಂಡೇಜ್. ನೀವು ಸರ್, ನಿಮ್ಮ ದಯದಿಂದ ನಾನು ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕೋ ಹಾಗಾದ. ಕಮಲು ಏನಿ ಸರ್, ಪತ್ತೆ ಮಾಡೋ ನೋಡೋಣ. ನನಗೆ ಗೊತ್ತು, ಅವಳು ನನ್ನ ಎದುರು ಮುಖ ತೋರಿಸದೆ ಓಡೋಗಿರ್ಬೋದು. ಅವಳ ಅಷ್ಟಾವಕ್ರದ ಮುಖ, ಗುಳಿಗಣ್ಣು, ಗಿಳಿ ಮೂಗು, ಕಾಗೆ ಬಣ್ಣ, ಉಬ್ಬಲ್ಲು, ಅವಳು ಹೇಗಿದ್ದು ನನ್ನ ದೇವರು. ಅವಳೆಲ್ಲಿದ್ದಾಳೆ ತೋರಿಸಿದ್ದ? ತೋರಿಸ್ಬೇಡಿ ಡಾಕ್ಟ್ರೆ, ಈಗ ತಾನೇ ಇವ್ರಿಗೆ ಕಣ್ಣು ಬಂದಿದೆ. ನಿಮ್ ಮಗಳ ಆ ಘೋರ ರೂಪ ನೋಡಿದ ತಕ್ಷಣ ಪುನಃ ಇವ್ರ ಕಣ್ಣು ಹೊರಟೋದ್ರು ಹೋಗ್ಬಹುದು. ತೋರ್ಸಲ್ಲ, ಹಾಗಾದ್ರೆ ತೋರ್ಸಲ್ಲ ಗೊಪ್ಪು. ಇನ್ ಮೇಲೆ ನಿನ್ನ ಹೋಮ್ ಗಾರ್ಡು ಈಕೆನೆ. ಗುಡ್ ಮಾರ್ನಿಂಗ್ ಸರ್, ಏನ್ ಬೇಕು? ನನಗೆ ಕಪ್ಪು ಮುಖದ ನನ್ನ ಕಮಲು ಬೇಕು. ಕರ್ಕೊಂಡ್ ಬಂದ್ರೆ ಹೆದರ್ಕೊಂಡ್ಬಿಟ್ಟಿರಿ ಜೋಕೆ. ಈ ಮುಖಕ್ಕೆ ಕಪ್ಪು ಬಣ್ಣ ಬಳಕೊಂಡ್ ಬಂದ್ಬಿಟ್ಟಿದೆ ಜೋಕೆ. ಘಾಟಿ ನೀವು. ಯಾಕೋ ನಾನೇ ಅಂತ ಹೇಗ್ ಪತ್ತೆ ಹಚ್ಚಿದ್ರಿ? ನನ್ನ ಕಣ್ಣು ಬಂತು ಅಂತ ಇಷ್ಟು ಸಂತೋಷ ಪಡೋ ತಂದೆ ಮಗಳು ಬೇರೆ ಯಾರಿದ್ದಾರೆ ಕಮಲ? ನಾನೇನು ನಿನ್ ಗುಟ್ಟು ರಟ್ ಮಾಡ್ಲಿಲ್ಲಮ್ಮ. ಸರ್, ನಿಮ್ಮಿಬ್ಬರು ಋಣ ನಾನು ಈ ಜನ್ಮದಲ್ಲಿ ತೀರಿಸ್ಲಾರೆ. ನಾನು ಹೋಗಿ ಬರ್ತೀನಿ ಸರ್. ಗೋಪು, ಎಲ್ಲ ಹೋಗ್ತೀನಿ. ಕಳೆದು ಹೋಗಿದ್ದು ಕಣ್ಣು ಕೊಟ್ರಿ, ಕಳ್ಕೊಂಡಿರೋ ತಂದೆ ತಂಗಿರನ್ನ ಹುಡುಕ್ತೀನಿ ಸರ್. ಎಲ್ಲ ಅಷ್ಟೇ, ಹೋಗ್ ಹೋಗು, ಹೋಗೋದು ಹೋಗ್ತೀಯ, ನನ್ನ ಫೀಸ್ ಕೊಟ್ಟು ಕಾಲ್ ತೆಗಿ. ಹೌದಯ್ಯ, ಏನ್ ಬಿಟ್ಟಿ ಛತ್ರ ಇಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀಯೇನು ಅಪ್ಪ? ನೀ ಸುಮ್ನೆ ಇರಮ್ಮ, ನಿನಗ್ ಗೊತ್ತಾಗೋದಿಲ್ಲ. ಕಣ್ಣು ಬರ್ಲಿ ಅಂತ ಕನಿಕರವಾಗಿ ನೋಡ್ಕೊಂಡ್ರೆ ಕೈ ಕೊಟ್ಟು ಹೋಗ್ತಾ ಇದ್ದಾನಲ್ಲ ಇವನು. ನನ್ ತಪ್ಪ ತಿಳ್ಕೊಬೇಡಿ ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಅಯ್ಯ, ನೀ ನನ್ ಫೀಸ್ ಕೊಟ್ಟು ಹೋಗ್ಲೇಬೇಕು. ಅದೇನ್ ಕೊಡ್ಬೇಕು ಹೇಳಿ ಸರ್, ಕೂಲಿ ನಾನೇನಾದ್ರೂ ಮಾಡ್ತಿರ್ತೀನಿ. ಗೋಪು, ನೀ ನನ್ನ ಸ್ನೇಹಿತನ ಋಣ ತೀರಿಸೋದಿಕ್ ಸಹಾಯ ಮಾಡ್ಬೇಕಯ್ಯ. ಹೌದಯ್ಯ, ನಿಮ್ ತಾತ ನನ್ನ ಸಾಕಿದ್ರು, ನಾನ್ ನಿನ್ ಸಾಕೋದಕ್ಕೆ ನೀನ್ ಸಹಾಯ ಮಾಡ್ಬೇಕು. ಈ ಮನೇಲಿ ನೀನ್ ನನ್ನ ಜೊತೆಲಿ ಇರ್ಬೇಕಯ್ಯ. ಸರ್ ಅಪ್ಪ. ಹೌದೇನಮ್ಮ? ರಾಮ್ 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 ರಾಮ್. ಅಲೆ ಏನು ಅಣ್ಣ, ನಿನ್ನೆ ಎಲ್ಲ ಅಂಗಡಿ ಖಾಲಿ ಇತ್ತು, ಇವತ್ತಾಗ್ಲೇ ಸೇರಿಸ್ಬಿಟ್ಟಿದ್ಯಲ್ಲ ಪೇಪರ್ ಕಂತೆನ? ಕನ್ನಡ ಪೇಪರು ನೀನೇ ತಾನೇ ಅದಕ್ಕೆ ಪಕ್ಕ ಗಿರಾಕಿ. ಹೇಗೆ ಬೆಲೆ? ಅಲೆ ತಕ್ಕಡಿ ಯಾಕೆ ತಗಿತೀಯ ಬೆಲೆ ಹೇಳ ಅಂತಂತಂದ್ರೆ? ಪಾವಣೆ ಚಾ, ಪಾವಣೆ ಚಾ ಮೂರು ಮುಕ್ಕಾಲು, ಇನ್ನೊಂದು ಕಾಲನ ಯಾಕೆ ಹೋಗ್ಬಿಟ್ಟೆ? ಮಸ್ಕರಿ ಮಾಡ್ತಾರೆ. ಈಗೇನು 5 ರೂಪಾಯಿ ಕೊಡ್ತೀಯೋ? ಜಾಜಾರೆ ಆಯಾ ಬರಾಬೆ ಅಪಾರ ಕರ್ದೆ ವಾಲ ಹೋಗ್ಲಿ. 4.5 ಸವ್ವಾಚಾರ್ಗೆ ಕೊಡ್ತಾರೆ. ಏನ್ ನವಾಸ ಆಗಿರುವ ತೂಗು. ಅರೆ ಹಮಾರ ಹೈ, ನಿನ್ನ ಪೇಪರ್ ಜೊತೆ ನನ್ನ ಪೇಪರ್ ಸೇರಿದ್ರೆ ಅರ್ಧಕ್ಕರ್ಧ ಮಟ್ಟ ಅಂತ ನನಗೆ ಗೊತ್ತು ಅಮ್ಮ. ಇವೆಲ್ಲ ಬೇಡ ಅಮ್ಮ ಆಟ. ಕದ್ದಿ ಕದ್ದಿ ಕದ್ದಿ.
ಎಲ್ಲೋಣ್ಣ ಹೋಗಪ್ಪ. ಪೇಪರ್ ಗಲ್ಲು ಅಭಿ ತೋಡ ಡಾಲೋರೇ ದೇಖೋ ಬರಬರ ಲೋ ಬೆಟ್ಟ ಕಡಿ ಸಾಚಾ ಕೈವಾಡ ನಾನ್ ತೋರ್ಸಿನ್ ತಾರೋ ಅಮ್ಮ ಇಲ್ಲಿ ಅರೆ ಬರಾ ಹುಷಾರೇ ತುಂಬ ಸೇರಿಗೆ ಸವಾ ಸೇರ್ಕೊಣಮ್ಮ ನೋಡ್ತೀವೋ ಇಲ್ವೋ ನನ್ನ ಯೋಗ್ಯತೆ ನಿನ್ನ ಹತ್ರ ಕೊಡ್ತೀವೋ ಕೆಲಸನ ಕೆಲಸ ಮಾಡ್ತಿ ಸಂಬಳ ಕಿತ್ತದೇನ ಮೊದಲು ಉಂಬಳ ಒಂದ್ ಹಾಕು ಕೆಲಸ ನೋಡು ಸಂಬಳ ಮಾತ ಇವತ್ತಿನಿಂದಲೇ ಕೆಲಸ ಮಾಡ್ತಿ ಈಗ್ಲಿಂದಲೇ ತಗೊಳ್ಳೋಣ ಅಚ್ಚಾ ಅಚ್ಚಾ ಕಾಂತರು ಈ ಅಂಗಡಿಲಿ ಮಾರೋದು ಕೊಟ್ಟಿದ್ದೀನಿ ಅಂತ ಬರ್ದು ರುಜು ಮಾಡ ನಮ್ ಮೇಲೆ ನಂಬಿಕೆ ಇಲ್ಲ ಇದೇಪ್ಪ ಇದೆ ನೀನೊಂದು ರುಜು ಮಾಡು ನಾನು ಆಮೇಲೆ ವಿವರನೆಲ್ಲ ಬರ್ಕೋತೀನಿ ಅಚ್ಚಾ ಅಚ್ಚಾ ಬರಿ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ದೊಡವೆ ಬೇಕೆ ನೀರೆ ಗೊಪ್ಪು ಗೊಪ್ಪು ಏನ್ ಬರೀತಿದ್ದೆ ಕವನ ಸಬ್ಜೆಕ್ಟ್ ಏನು ಅಯ್ಯೋ ಅದನ್ನ ಹೇಳ್ಬಿಟ್ಟು ಒಂದು ಹುಡುಗಿ ಕೈನಲ್ಲಿ ಏಟ್ ತಿಂದಿದ್ದಿಲ್ಲ ನೀನ್ ರೇಪ್ಸ್ ಇರ್ಬಹುದು ಅವಳು ಹೊಡೆದಿರ್ಬಹುದು ಈಗಲೂ ಹಾಗೆ ಆದ್ರೆ ಅವಳೆಲ್ಲಿ ಬರ್ತಾರೆ ಈಗ ನಿನ್ ಹೊಡೆಯೋದಕ್ಕೆ ಅವರೆಲ್ಲ ಇದ್ದಾರೆ ಇಲ್ಲೇ ಎದುರ್ಗೆ ಗೋಪು ಯಾರು ನಾನೇ ನಾನಲ್ಲ ಅಂದೆ ಹೇಗ್ ಗೊತ್ತಾಯ್ತು ನಾನು ಕಣ್ಣಿಂದ ನೋಡಿರ್ಲಿಲ್ಲ ಕಿವಿಯಿಂದ ನೋಡಿದ್ದೆ ಈ ಧ್ವನಿ ನಾನ್ ಮರ್ತಿಲ್ಲ ಕಮಲ ಗೋಪು ನೀನಾವತ್ತು ನನ್ನ ವರ್ಣಿಸಿದ್ದು ಸರಿನೇ ಸಂಧ್ಯಾ ಪ್ರಕೃತಿ ಜೊತೆಲಿ ಗಂಗೆಯನ್ನು ವರ್ಣಿಸಿದ್ದೆ ಅರ್ಧದಲ್ಲೇ ಆತ್ರಪಟ್ಟು ನೀನ್ ಹೊಡೆದು ಬಿಟ್ಟೆ ಯಾರು ತಪ್ಪು ಹೇಳು ಗೋಪು ನಿನಗೆ ಕಣ್ಣು ಕಾಣ್ತಿರ್ಲಿಲ್ವಲ್ಲ ಹೇಗ್ ವರ್ಣಿಸ್ದೆ ಚಿಕ್ಕನ್ನ ನದಿ ತೀರದಲ್ಲಿ ಕೂತು ನೋಡಿದ್ದನ್ನೆಲ್ಲ ನೆನೆಸ್ಕೊಂಡೆ ಆ ರಮ್ಯವಾದ ನೋಟಕ್ಕೆ ಕವನದ ಆಭರಣ ತೊಡಿಸ್ತಾ ಇದ್ದೆ ಗೋಪು ಗೋಪು ಆ ಹಾಡ್ ನಂಗೆ ಪೂರ್ತ ಹೇಳ್ಕೊಡ್ತೀಯಾ ನಾನು ಅದನ್ನೇ ಹಿಡಿತೀನಿ ಹೇಳು ಮತ್ತೆ ಹೇಗೆ ಹೇಳಿದವರು ಸರಿಯಾದ ಉತ್ತರ ಏನು ಗೊತ್ತೆ ಹೇಳಿ ನೀರಡಿಕೆ ನೀರಿನದೆ ನೀ ನದಿಯ ಮುಗುದೆ ಕಾರುಣ್ಯ ತೋರೆಯೇಕೆ ನೀರೇ ಎನ್ನಾಸೆ ಈಡೇರದೆ ಸೋತಿರುವ ಜೀವನಕ್ಕೆ ಸಂಜೀವಿನಿಯಾಗೆ ಸೋತಿರುವ ಜೀವನಕ್ಕೆ ಸಂಜೀವಿನಿಯಾಗೆ ಅಮೃತವಾಹಿನಿ ಗಂಗೆ ಚರಣು ನಿನಗೆ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರ ದೊಡವೆ ಬೇಕೆ ನೀರೇ ಬಂಗಾರ ದೊಡವೆ ಬೇಕೆ ಏನಮ್ಮ ಇಬ್ರು ಏಕಾಂತದಲ್ಲಿ ತಲ್ಲೀನರಾಗಿ ಹೋಗಿದ್ದೀರಿ ಏನಮ್ಮ ಕಾಫಿ ಗಿಫಿ ಏನಾದ್ರೂ ಉಂಟೋ ಇಲ್ವೋ ಇದೋ ಮಾಡ್ಕೊಂಡ್ ಬರ್ತೀನಪ್ಪ ಗೋಪು ಕಮಲಳಿಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ಅಲ್ಲೇ ಓ ನಾನ್ ನನ್ನ ತಂಗಿಗೆ ಮಾತು ಕೊಡದೆ ಇದ್ದಿದ್ರೆ ಕಮಲು ನಿಂಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ದಯವಿಟ್ಟು ಕ್ಷಮಿಸು ಗೋಪು ಯಾವ ಆಭಾಸಕ್ಕೂ ಅವಕಾಶ ಕೊಡಬೇಡ ಇದೇನ್ ಸರ್ ನೀವು ಹೀಗ್ ಕೇಳ್ಕೊಡ್ತೀರಿ ಹೌದು ಗೊಪ್ಪು ನಾನ್ ನಿಮ್ಮಿಬ್ಬರ ಪ್ರೇಮಕ್ಕೆ ಮುಳ್ಳಾಗ್ತಾ ಇದ್ದೀನಿ ನಿಜ ಆದ್ರೆ ಏನ್ ಮಾಡ್ಲಿ ಮಾತು ಕೊಟ್ಬಿಟ್ಟಿದ್ದೀನಿ
ಗೋಪು, ನನ್ನ ತಂಗಿ ಮಗನಿಗೆ ಕಮಲನ್ನು ಕೊಟ್ಟು ಮದುವೆ ಮಾಡೋ ಭಾರ ನಿಂದು. ನಾನೇ, ನಾನೀ ಮನೇಲಿದ್ರೆ ತಾನೇ ಆತಂಕ. ನಾನೇ ಎಲ್ಲಾದ್ರೂ ಕೊಟ್ಟು ಹೋಗ್ತೀನಿ. ಕೂಡ್ದು ಗೋಪು, ಕೂಡ್ದು. ನೀನು ಬುದ್ಧಿವಂತನಾಗಿದ್ರೆ ಈ ಮನೇಲೇ ಇದ್ದುಕೊಂಡು ನನ್ನ ಮಾತು ನಡೆಸ್ಕೊಡ್ಬೇಕು. ಏನಪ್ಪ, ಇಬ್ರು ಏಕಾಂತದಲ್ಲಿ ತಲೆಂದ್ರಲ್ಲಿ ಹೋಗಿದ್ದೀರಿ? ಏನಮ್ಮ, ನನ್ನ ಮಾತು ನನಗೆ ತಿರುಗಿಸ್ಬಿಟ್ಟೆ? ತಗೋಬೇಕು. ನಿನ್ ಮದುವೆ ನಿಶ್ಚಯ ಆಗೋಗ್ಬಿಟ್ಟಿದ್ಯಪ್ಪ. ಯಾರ ಜೊತೆ? ನಿನ್ ಮಾವನ್ ಮಗನ ಜೊತೆಲಿ. ನಿನ್ ಇವತ್ತೆ ಕಳ್ಕೊಂತ ಕಾಗದ ಬರ್ದಿದ್ದಾನೆ. ಚಿಕ್ಕನಲ್ಲಿ ಒಂದ್ಸರಿ ನೋಡಿದ್ದ ಮಧು ಕಮಲೂನ ಈಗೊಂದ್ಸರಿ ನೋಡ್ಲಿ ಅಂತ. ಓ, ಎಲ್ ನೋಡ್ಲಿ ಅಂತ ಬರ್ದಿದ್ದಾನೆ ಮಾವ? ಕುಂತಿಯೋ ಕುರುಡಿಯೋ ಚೂಡಿಯೋ ಮೂಗಿಯೋ ಇರಬೇಕು. ವಾರ್ಗೆ ಅವನು ಅಂತ ನನ್ ತಲೆ ಕೆಟ್ಟೋ ಪ್ಲಾನು ಅಂತ ಕಾಣುತ್ತೆ ಅಲ್ವೇ? ಸರಿ, ನಾನ್ ಮೊನ್ನೆ ಹೋಗಿದ್ದಾಗ ನೋಡಿದ್ದೆ ಕಣ ಅವಳನ್ನ. ಒಳ್ಳೆ ತಿದ್ದಿ ಕಿಲೋತನ ಇದ್ದಾಗಿದ್ದಾಳ ಅವಳು. ಹಾಗಿದ್ಮೇಲೆ ಯಾರಾದ್ರೂ ಸುಂದೋಪ ಸುಂದರ ಜಗಳಕ್ಕೆ ಬಿಟ್ಕೋಬಹುದು ಅಲ್ವೇ? ಸರಿ, ಯಾವಾಗ್ಲೂ ನಿಮ್ ತಮಾಷೆನೆ. ಹೇಳು ಮತ್ತೆ, ಹೊತ್ತಾಗ್ಲಿಂದ ರೈಲ್ಗೆ ಹೋಗ್ಲೇಬೇಕು ಅಂತೀಯ? ಮಾಡು ಆಶೀರ್ವಾದ. ಹೇಳಪ್ಪ ಹೇಳು. ಸ್ವಚ್ಛ ಬಂದಿದ್ದು ಹೋಗಿ ಸ್ವಾಮಿ. ಮೊದಲು ಬಂದೆ ನಾನು. ಏನ್ ಮಾಡ್ತಾನಂತ ಮಗೇ? ಕತ್ತಿನಲ್ಲಿ ಒಂದ್ ಬರ್ದಂತೆ ಕತ್ತಿನ ಕಿಚ್ಚು ಒಟ್ಟಿಗೆ ಇಣಿಸ್ಕೊಳ್ಬೇಕು ಅವನೇ. ಮುದಿಯಾ, ಒಂದ್ ಹೊತ್ತ ನನ್ನ ಕಣ್ಣು ತಟ್ಟ ಯಾಕಯ್ಯ ಮುರುಕ? ನೀನೇನ್ ಲಡಾಯಿ ಇಲ್ಲೇ ಇಲ್ವಲ್ಲ? ನನ್ ಲಡಾಯಿ ಅಮ್ಮನ್ ಜತ್ಯಾ ಕಾಯ್ತಾ ಐತೆ ಬುದ್ಧಿ. ಅವ್ರ ಹುಡುಗ್ರು ಅವ್ರ ಚೂರತ್ತಿನ ಮುಂದ್ ನಿಲ್ಲ ಕಾಯ್ತದ. ಹಾಗಾದ್ರೆ ದಿನ ನಿನ್ ಕೂಲಿ ಸೊನ್ನೆನೆ ಏನು? ಸರಿ ಸರಿ, ನಾನ್ ಬರ್ತೀನಿ ನಡಿ. ಬುದ್ಧಿ, ಅವ್ರೇನಾರ ಅಂದ್ರೆ ನಾನಿಲ್ವೇನಯ್ಯ. ಅವ್ರಿಗೇನು ಕಟ್ಟಾಗಿದ್ದಾರೆ, ಎಲ್ಲಾದ್ರೂ ದುಡ್ಕೋತಾರೆ. ಹೇಳು. ಅತ್ತೆ ನಿಮ್ ಪಾದ ಎರಡು ದಿನದಿಂದ ಊಟ ಇಲ್ಲ. ನಿಮ್ ಬೋಣಿನೇ ಬೋಣಿ. ನಿಲ್ಸು ರೀಕ್ಷಣ, ನಿಲ್ಸು. ನಿನ್ನ ಅಳಿಬೇಡ, ನಿನ್ ಕೈಲಿ ಆಗಲ್ಲ. ಬೇಡ ಬುದ್ಧಿ, ಭಿಕ್ಷಾ ಬೇಡ, ನಮ್ ಕುಲಕ್ಕೆ ಅವಮಾನ. ಕೂತ್ಕೊಳ್ಳಿ ಬುದ್ಧಿ, ದೇವರು ಸುರಿತಾ ಐತೆ ಅಂತನ ದಿನ ಇರೋದೆ. ಯಾಕೋ ಏನೋ ಇವತ್ತು ತುಂಬಾ ಇದೆ ಚಳಕು. ಕೂತ್ಕೊಳ್ಳಿ ಬುದ್ಧಿ, ಕೂತ್ಕೊಳ್ಳಿ. ತಡ ಅಂದ್ರೆ ಕೇಳ್ತೀಯ ನೋಡಿದೆ ಈಗ? ಇದು ತುಂಬಾ ರಕ್ತ ಬರ್ತಾ ಇದೆಯಲ್ಲ. ನನ್ ಪಾಡಂಗಿರ್ಲಪ್ಪ, ಎಲ್ಲಿ ಹೋಗ್ಬೇಕಾಗಿತ್ತು ಏನು? ಪರವಾಗಿಲ್ಲ ಅಜ್ಜ, ಎಲ್ಲಿ ನೋಡ್ಬೇಕಾಗಿತ್ತು ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ, ಹೇಳಕ್ಕೂ ಆಗೋದಿಲ್ಲಪ್ಪ. ಯೋಚನೆ ಮಾಡ್ಬೇಡ. ಏನ್ ಬುದ್ಧಿ ಇದು? ನಮ್ ಪದ ಮುಟ್ಟೋದು ಯಾಕೆ ಕುಡ್ದು? ನೀನು ಮನುಷ್ಯ ಜೀವ ತಾನೆ? ನನ್ ಭಾಗದೇವ್ರೆ ಕಣಪ್ಪ, ನನ್ ಭಾಗದೇವ್ರು. Thank you.
ಅಜ್ಜ ಎಲ್ಲಾದ್ರೂ ರಿಕ್ಷಾ ಕೇಳಕ್ ಹೋಗ್ಬಿಟ್ಟಿಯೇ ಒಂದ್ ವಾರ ಕಂಪ್ಲೀಟ್ ರೆಸ್ಟ್ ತಗೋಬೇಕು ಗೊತ್ತಾಯ್ತಾ ಖರ್ಚಿಗೆ ಬೇಕಾಗತ್ತೆ ಇಟ್ಕೋ ನಾನ್ ಬರ್ಲ ಅಯ್ಯೋ ನನ್ನ ಅಪ್ಪನೇ ನಿನ್ನ ನಾನು ಇನ್ಯಾವ ಜನಕ್ ತೇರಿಸ್ತೀನೋ ಅದಿರ್ಲ ಅಜ್ಜ ಮನೇಲಿ ಯಾರು ಇಲ್ಲೇ ಇಲ್ಲ ಕಣಪ್ಪ ಶಿವ ನನ್ನ ಪಾಲನ್ನ ಪತ್ತಿ ನಂದಿಸ್ಬಿಟ್ಟ ಕಣಪ್ಪ ನೂರಾರು ರೂಪಾಯಿ ಸಾಲ ಮಾಡಿದೆ ಅದ್ರ ಬಡ್ಡಿಗೂ ಈ ರಿಕ್ಷಾ ಎಳಿತಾ ಇದ್ದೀನಿ ತಂದೆ ಬಗ್ಗೋ ಬೆನ್ಕಂಡ್ರೆ ಸವಾರಿ ಆಸೆ ಹೆಚ್ಚು ತಿಳ್ಕೋಬೇಡ ಆ ರಿಕ್ಷಾನ ಮಾಲೀಕರ ಮನೆಗೆ ತಲುಪಿಸ್ಬೇಕು ಇನ್ನೊಂದು ಆ ಕಾಲೇಜ್ ಹುಡುಗಿಗೆ ದಿನ ರಿಕ್ಷಾ ಎಳಿತಾ ಇದ್ದೆ ಅವಳು ನನಗಾಕಾದಿರ್ತಾಳ ಏನು ಅವಳನ್ನ ಬೇರೆಗಿಂದ ಯಾವ್ದ್ರಗಾದ್ರೂ ಹೋಗು ಅಂತ ಹೇಳ್ಬೇಕು ಹೇಳ್ತೀಯದಂತಂದೆ ಹೇಳ್ತೀಯ ಮಾತಾಡಬಾರ್ದು ಆಯಾಸ ಆಗುತ್ತೆ ಹೇಳ್ಬಾರ್ದು ಕೆಲಸ ಹೆಚ್ಚಿಗೆ ಮಾತಾಡಬಾರ್ದ ಅಂತ ಅಂದ್ರೆ ನೀನು ಅದ್ರಲ್ಲಿ ಆ ಓನರ್ ಇದ್ದಾಳಲ್ಲ ನೋಡಿ ಅಡ್ರೆಸ್ ಇಲ್ಲಿ ಅವ್ರದ್ದು ಪ್ರೂವ್ ಹೊಟ್ಟೈತೆ ಅದ್ರೊಳಗೆ ಇರ್ಬೇಕು ನೋಡಪ್ಪ ವಿಲಾಸ ಇರ್ಲಿ ಅಷ್ಟು ಮಾಡ್ತೀಯನಂತಂದೆ ಹೆಚ್ಚಿಗೆ ಮಾತಾಡಬೇಡ ಮೈ ಕಡೆ ಎಚ್ಚರಿಕೆಯಿಂದ ನೋಡ್ಕೋ ನಾನು ಬಂದ್ಬಿಡ್ತೀನಿ ಹಾ ಹುಷಾರ್ ಸರ್ ಡಾಕ್ಟರ್ ಅಮೃತ ಅರಮನೆ ಯಾವುದು ಇದೇನೆ ಇದೇನೆ ಮಿಸ್ಟರ್ ಮನೆಯಲ್ಲಿ ಯಾರು ಇಲ್ಲವ ಎದುರಿಗೆ ಇದ್ದೀನಲ್ಲ ಯಾಕೆ ಕಣ್ಣೇನಾಗಿದೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಡಾಕ್ಟರ್ ಅಮೃತಾರೆ ಇಲ್ಲಿ ಹಿಂದೆ ಅವರು ಪೇಷಂಟ್ ನೋಡ್ಕೊಂಡು ಹಾಗೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತೀನಿ ಅಂತ ಹೋದ್ರು ಯಾಕೆ ಏನ್ ಸಮಾಚಾರ ಹಾಗೆ ಈ ಮನೆ ಒಂದು ಹುಡುಗಿ ಇದೆಯಲ್ಲ ಆಕೆ ರಿಕ್ಷಾ ಎಳೆಯನ್ನು ಹುಡುಗಿರು ನೋಡ್ಕೊಂಡು ಹೊರಟ ಅಂದ್ಮೇಲೆ ನಮ್ಮಂತ ಹುಡುಗಿರು ಹಂಟಿಂಗ್ ಇಟ್ಕೊಂಡು ಕಾದು ನಿಂತಿರ್ಬೇಕು ಹಾಗಾದ್ರೆ ನಿಮ್ಮ ಸ್ಟಂಟ್ ಕೆಲಸಗಳೆಲ್ಲ ಚೆನ್ನಾಗಿ ಬರುತ್ತೆ ಬರುತ್ತೆ ಕಮಲ ಇವ್ರು ಯಾರು ಇವರು ನಮ್ ಸ್ಟಂಟ್ ಮಾಸ್ಟರ್ ರಿಕ್ಷಾ ಎಳೆಯಕ್ ಬರ್ತಿದ್ನಲ್ಲ ಮುದುಕ ಅವನ್ ಮಗ ಈಗೇನ್ ಮರ್ಯಾದೆ ಆಗಿಲ್ಲ ಎದ್ದು ಹೋಗ್ತೀಯೋ ಇಲ್ಲ ಬಾಲ್ಕೊಂಡು ರುಚಿ ಮುಟ್ಟಿಸ್ಬೇಕು ಆಮೇಲೆ 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 ಕುತ್ತಿಗೆ ದಬ್ಬಿದ್ರೆ ನಿಮ್ ಬಾಲ್ ಮಣ್ಪಾಲೆ ರಿಕ್ಷಾ ಎಳೆಯೋ ಕೂಲಿಯವನು ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಪಾದ ಮೇಲೆ ಕೂತಿದ್ದಾನೆ ಎದ್ದಾಳ ಮೇಲೆ ಸುಮ್ನೆ ಹೋಗಪ್ಪ ಯಾಕೆ ತಿಂತೀಯ ಕೆಲಸ ಕೆಲಸ ಬಾಯಿ ಮಾತಿಗೆ ಎಲ್ಲಿ ಬರ್ತಾನೆ ಹೇಳ ಮೇಲೆ ನಾನು ಯಾರು ಸ್ವಲ್ಪ ಬೇಕಾಗಿಲ್ಲ ಯಾರು ಅಂತ ಹೋಗು ನಡಿ ಹೊರಗೆ ಸ್ವಲ್ಪ ನಾಚಿಕಾಗಲ್ಲ ನಿಮ್ಗೆ ನಿಮ್ಮ ಅಪ್ಪನ ಕೇಳು ಅಯ್ಯೋ ಸತ್ಯ ನಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ ಮಧು ಯಾವಾಗ ಬಂದೆ ಏನು ಯಾಕೆ ಕೂತಿದ್ದೆ ನಿಮ್ಗೆ ಬರ್ಬೇಕು ಅಂತ ಬಂದೆ ಜಾರಿ ಬಿಟ್ಟೆ ಪರವಾಗಿಲ್ಲ ಬಾ ನಾ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಬಂದಲ್ಲ ಯಾಕೆ ಯಾರು ಗೊತ್ತೇನು ಬಾ ನಾಳೆ ನಿನ್ ಗಂಡ ಆಗೋನು ಗೋಪು ಇವನೇ ನನ್ನ ತಂಗಿ ಮಗ ಮಧು ಅಂತ ಇವನು ನನ್ನ ಸ್ನೇಹಿತನ ಮಗ ಗೋಪು ಅಂತ ಯಾಕಮ್ಮ ಯಾಕೆ ಹಾಗೆ ನಿಂತ್ಬಿಟ್ಟೆ ಅಪ್ಪ ಇವರು ರಿಕ್ಷಾದಲ್ಲಿ
ಹತ್ಯಾಭ್ಯಾಸ ಇಲ್ಲ. ಎಳಿಯವ್ರನ್ನ ಕಂಡ್ರೆ ಕನಿಕರ ಅಂತ ಕಾಣಿಸುತ್ತೆ. ಶೂರ್ ಶೂರ್, ಅದ್ ಹ್ಯಾಕ್ ಗೊತ್ತಾಯ್ತು ನಿನಗೆ? ನಿಮ್ ಮುಖ ನೋಡಿದ್ರೆ ನನ್ನ ಮುಖ ಹಚ್ಚೋದಾಗಿದೆ ಅಲ್ವೇ? ನನ್ ತಂಗಿ ಮಗನ ಅಲ್ವೇನಮ್ಮ? ಹೋಗ್ ಹೋಗ್ ಕಾಫಿ ಮಾಡ್ಕೊಂಡ್ ಬಾ. ಇವ್ರಿಲ್ಲಿ ಮೊದಲೇ ಬರಬೇಕು ಅಂತಿದ್ದೆ, ಮನೆ ಗುರು ಸಿಕ್ಕಿದ್ರೆ ಸ್ವಲ್ಪ ಲೇಟ್ ಆಯ್ತು, ಸ್ವಲ್ಪ ಫೈಟ್ ಆಯ್ತು ಅಂತ ಕಾಣುತ್ತೆ. ರಿಕ್ಷಾದವ್ರ ಗಲಾಟೆ ಇದ್ದೇ ಇರುತ್ತಲ್ಲ. ಮಧು, ಅಮ್ಮ ಆರೋಗ್ಯವಾಗಿದ್ದಾಳೇನೆ? ಈಗ ಮೈಕೈ ಸ್ವಲ್ಪ ಹದಗೆಟ್ರು ಅಂದ್ರೆ ನನಗೊಬ್ಬನಿಗೇನೆ. ಪ್ರಯಾಣದ ಅಲಸಿಗೆ ಇರಬೇಕು. ಹಾ ತಗೋ ತಗೋ, ಕಾಫಿ ಕುಡಿದು ಹಾಗೆ ಮಂಚದ ಮೇಲೆ ಆ ಆಯಾ ಕಾಲ್ ಚಾಚ್ಕೋ, ಎಲ್ಲ ಸರಿ ಹೋಗುತ್ತೆ. ಯಾವ್ರ ಅಮ್ಮ? ಚನ್ಪಟ್ನ ಸಾರ್. ಚನ್ಪಟ್ನಾನೆ? ನಿನ್ನ ಹೆಸರೇನ್ ಮರಿ? ಮಲ್ಲಿ. ಮಲ್ಲಿ? ಮಲ್ಲಿಗೆ ಇದ್ದಾಗೆ ಇದೆಯಾ? ಇಳ್ಕೊಂಡ್ರೋದ್ ಎಲ್ಲಿ? ಆ ಗುಡಿ ಮುಂದೆ ಇರೋ ಮಂಟಪದಲ್ಲಿ ಸಾರ್. ಆ ಮಂಟಪದಲ್ಲಿ? ಆ ಓಹೋ, ತಗೊಳ್ಳೋ ಮತ್ತೆ ಮಜಾ ಮಾಡೋ, ಮಜಾ ಮಾಡು. ನಮ್ದು ಹೆಣ ನಿಮ್ದು ದಾನ? ನಿನ್ ಹೆಣ ಸುಡ್ಗಾಡಿದ ದಾನ ನನಗೆ ಯಾಕೋ? ದುಡ್ಡು ದುಡ್ಡು ಪೈಸಾ ನಮ್ದು. ನಿಮ್ಮಪ್ಪ ತಂಗ ಸಾಲ ಇಟ್ಟಿಲ್ಲ ಕಣ್ ಹೋಗು. ಕ್ಯಾ ಕ್ಯಾ ಏನ್ ಕ್ಯಾ ಕ್ಯಾ ಕ್ಯಾನು ಇಲ್ಲ ಏನು ಇಲ್ಲ, ದುಡ್ಡಿನ ಮೇಲೆ ನಿಮ್ಮಪ್ಪನ ಮೋರೆ ಒತ್ತಿಲ್ಲ, ಹೋಗಾಯ. ವಾರೆ ಮೇರೆ ಸೇರ್, ನಿನ್ನಂತವ್ರು ಇದ್ರೆ ನಾಳೆ ಈ ಅಂಗಡಿನೂ ನಂದಲ್ಲ ಅಂತ ಬಿಟ್ಟಾರೆ. ಈ ಅಂಗಡಿ ನಿಂದೇನಪ್ಪ? ಮತ್ತೆ ಅದು ನಿಮ್ಮ ಅಪ್ಪಂದೇನಪ್ಪ? ಹೋಗಿ ನೋಡು ಮಾತಾಡು. ಏನೋ ನಾಲ್ಕು ದಿವಸ ಜೀವನ ಮಾಡ್ಕೊಂಡಿರ್ಲಿ, ನಾನು ಅಂಗಡಿ ಬಿಟ್ಕೊಟ್ರೆ ಇವತ್ತು ಅಂಗಡಿನ ನಂದು ಅಂತೀಯಲ್ಲ. ನಮ್ಮ ಕರ ದೇವ್ರು ಇಷ್ಟು ಚೆನ್ನಾಗಿ ಬಾಯಿ ಕೊಟ್ರು, ಆಗ ಕೈ ಯಾಕಪ್ಪ ಎತ್ತಿಯ? ಕೈ ಯಾಕೆ ಎತ್ತಿಯ? ಗಲಾಟೆ ನೋಡ್ರಿ, ಯಾವನೋ ಏನೋ ಕುಡಿದು ಬಿಟ್ಟು ಬಂತು ಗಲಾಟೆ ಕುಡ್ತಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಗಲಾಟೆ ಮಾಡ್ತಾ ಇದ್ದಾನೆ ನೋಡಿ. ದುಕಾನ ನಮ್ದು, ಗಲಾಟೆ ಇಂದು. ನನಗೆ ಗಲಾಟೆ ಮಾಡಿ ಅಭ್ಯಾಸ ಇಲ್ಲ ಸರ್. ಸ್ವಲ್ಪ ಈಗ ಬನ್ನಿ. ಇಗುಜು ಯಾರದ್ದು ಕೇಳಿ? ಅರೇ ಅದು ಏ ಹಮಾರ ಹೈ ಅಂಗಡಿ, ಹಮಾರ ಹೈ ಏನಯ್ಯ ಅಂಗಡಿ? ಅವನ ಹೆಸರಲ್ಲಿ ಬರ್ಕೊಟ್ಟಿದ್ವಿ. ಝೂಟ್ ಜಗಲ್ ಪಾಂಚ್ ಜಗಾ ಕುವರ ಹೈ. ಹಾಗಂತ ಪೊಲೀಸ್ ಇಲ್ಲಿ ಒಂದು ಕಂಪ್ಲೇಂಟ್ ಕೊಡು, ಇಲ್ಲಿ ಒಂದು ಗಲಾಟ ಮಾಡ್ಬೇಡ. ಹ್ಮ್, ಅದಪ್ಪ ನ್ಯಾಯ? ಅಂಗಡಿ ನಿಂದು ಅಂತ ರುಜುವಾತ್ ಮಾಡ್ಕೊಟ್ಟು ಅಂಗಡಿ ನೀನ್ ಸುಪರ್ದ್ ಮಾಡ್ಕೊ, ಯಾರ್ ಬೇಡ ಅಂತಾರೆ? ಅಮಲ ನೀನೇನಾದ್ರೂ ಹೇಳೋದಿದ್ವಿ. ಹ್ಮ್ ಹೇಳು. ಅದು ನಿನ್ನ ರಿಕ್ಷಾ ಅಳಿಯೋ ಮುದುಕ ಇದಾನಲ್ಲ, ಅವನು ದಾರಿಲಿ ಎಡೋ ಬಿದ್ದು ಕೈ ಕಾಲು ಬರ್ಕೊಂಡೆ. ಅವನ ಮೇಲಿನ ಕನಿಕರದಿಂದ ಅವನ್ನ ಅವನ ಗುಡಿಸಲಲ್ಲಿ ಬಿಟ್ಟು ನಿನಗೊಂದು ಮಾತು ಹೇಳಿ ರಿಕ್ಷಾ ಓನರಿ ರಿಕ್ಷಾ ಕೊಟ್ಟು ಬರೋಣ ಅಂತ ಹೊರಟೆ. ಅಷ್ಟು ಫಜೀತಿ ಆಯ್ತು ನೋಡು. ನೋಡಿದ್ರ ಉಪಕಾರಕ್ಕೆ ಪ್ರತಿಫಲ ಹೇಗ್ ಸಿಕ್ತು ನಿಮ್ಗೆ? ಪ್ರಪಂಚದಲ್ಲಿ ಸತ್ಯದ ಚಲಾವಣೆ ಸುಲಭ ಆಗೋಲ್ಲ ಕಮಲ, ಆದರೂ ಅದರಲ್ಲೇ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಇದೆ. ಅದಿಲ್ಲಿ ನೀನೇನು ಹೇಳಬೇಕು ಅಂತ ಬಂದೆ? ನಿಮ್ಗೊಬ್ಳು ತಂಗಿ ಇದ್ದು, ಅವಳೊಬ್ಬನ ಪ್ರೀತಿಸಿದ್ದು, ನಿಮ್ಮಮ್ಮ ಬೇರೆಯವರಿಗೆ ಮದುವೆ ಗೊತ್ತು ಮಾಡಿದ್ರೆ ಏನ್ ಮಾಡ್ತೀರಿ ಹೇಳಿ? ಮಾಡೋದಿನ್ನೇನು, ಟೂ ಲವ್ ಹೂಮಿ ಮ್ಯಾರಿ ಅನ್ನೋದು ನಮ್ಮಪ್ಪನ ಕಾಲ, ಟೂ ಮ್ಯಾರಿ ಹೂಮಿ ಲವ್ ಅನ್ನೋದು ನಮ್ಮ ಕಾಲ ಅಂತ ನಮ್ಮಮ್ಮನೆ ಹೇಳಿ ನನ್ನ ತಂಗಿ ಮದುವೆನ ಅವಳಪ್ಪನ ಜೊತೆಯಲ್ಲಿ ಮುಗಿಸ್ಬಿಡ್ತಿದ್ದೆ. ಹಾಗಿದ್ರೆ 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 ಅದೇನು ಹೇಳು? ಏನಿಲ್ಲ. ಏನೋ ಇದೆ ಹೇಳೋದಕ್ಕಿಂತ ಇದೆ ಅದಿ, ನಂಗೆಲ್ಲ ಗೊತ್ತು. ಹೇಳು ಕಮಲ ಹೇಳು. ಮಧು ನಾನು. ನೀನು? ನಾನು. ಏನು? ಗೋಪುನ. ಗೋಪುನ? ಹಾ, ತಿನ್ನಿಸ್ತೇ ಮುರಿಡಿ ಕೆಮ್ಮಣ್ಣ. ಹಾಗಿದ್ಮೇಲೆ ಮಹಾವ್ಯಾತಿ ಖಾತಾಗದ ಬರದ ಅತ್ತೆಯವರಿಗೆ ಮಾತು ಕೊಟ್ಟಿದ್ದಾರಂತೆ, ಯಾರು ಏನ್ ಹೇಳಿದ್ರು ಕೇಳಲ್ಲ ಅವರು. ಈಗ ನನ್ನೇನ್ ಮಾಡುವಂತೀಯ ಕಮಲು? ನಿಮ್ಮಿಷ್ಟ. ಒಳ್ಳೆ ಪೀಕ್ಲಾಟ ಸಿಕ್ಕಾಕೊಂಡಲ್ಲ ನಾನು, ಏನ್ ಮಾಡಲಿ? ಕಮಲು ಅಳಬೇಡ, ಕಮಲು ಅಳಬೇಡ, ದಯವಿಟ್ಟು ಕ್ಷಮಿಸಿ. ನಾನು ಇದನ್ನು ಹೇಳಬಾರ್ದಾಗಿತ್ತು ನಿಮ್ಗೆ. ಹೇಳಿ, ಹೋಗಿದ್ರೆ ಜೀವನವೆಲ್ಲ ನಾನು ನೀನು ಹೊರಬೇಕಾಗಿತ್ತು ಅಷ್ಟೇ. ಹೇಗಾದ್ರೂ ಮಾಡಿ, ನೀವೇ ಈ ತಂತದಿಂದ ನನ್ನ ಪಾರ್ ಮಾಡಿ. ಒಳ್ಳೆ ಮದುವೆ ಮಾಡ್ಕೊಳಕ್ ಬಂದೆ ನಾನು ಕಮಲು, ಹಾಕ್ತಾ ಹಾಕ್ತಾ ಫಸ್ಟ್ ಕ್ಲಾಸ್ ಪ್ಲಾನೇ ಹಾಕಿದೆ. ಯಾಕಂತೆ ಕಮಲು? ಅಳಬೇಡ,
ನೋಡು ನಿನ್ನ ಗೋಪುಗು ನಾನು ಈ ಮನೆ ಬಿಟ್ಟು ಕರ್ಲಲ್ಲ. ಐ ಪ್ರಾಮಿಸ್. ಅಪ್ಪ ಏನಾದ್ರು ಅವನ ಕೆಟ್ಟ ನೋಡು ನಿಮ್ಮ ಅಪ್ಪನ ಗತಿ ಏನ್ ಮಾಡ್ತೀನ ನೋಡ್ತಾ ಇರು. ಅದು 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 ನಾಟಕದಂತೆ ಜೀವನವಲ್ಲ ಇದೆ ಬೇರೆ ಆಟ ಜೀವಂತ ಭಾವದ ಎಲ್ಲ ಜಂಜಾಟ ಕಣ್ಣೀರ ಕಾಲುವೆಯಲ್ಲೇ ಜಾಟ ಕಾಲುವೆಯಲ್ಲೇ ಜಾಟ ಕಣ್ಣೀರ ಕಾಲುವೆಯಲ್ಲೇ ಜಾಟ ನಾಟಕದಂತೆ ಜೀವನವಲ್ಲ ಇದೆ ಬೇರೆ ಆಟ ಜೀವಂತ ಭಾವದ ಎಲ್ಲ ಜಂಜಾಟ ಕಣ್ಣೀರ ಕಾಲುವೆಯಲ್ಲೇ ಜಾಟ ವಿಷಯ ಮೊದ್ಲೇ ತಿಳಿಸಿದ್ರೆ ಚೆನ್ನಾಗಿತ್ತು ಗೋಪು. ಒಂದು ಮನೆಯಲ್ಲಿರೋ ಗಂಡು ಹೆಣ್ಣು ಹೆಣ್ಣು ಗಂಡನ್ನ ಆರಿಸ್ಕೊಳ್ಳೋದು ಒಂದೇ ಸರಿ ಗೋಪು. ಅದು ಅವಳ ಕೈ ತಪ್ಪಿದ್ರೆ ಅವಳ ಬಾಳೆ ಹಾಳಾಗೋಗುತ್ತೆ ಗೋಪು. ಹೊಚ್ಚಿ ಹಾಗೆಲ್ಲಾದ್ರೂ ಮಾಡ್ಕೊಂಡಿ ಮಲ್ಲಿಗೆ ಹೂವಿನ ಜೊತೆಲಿ ಮುತ್ತು ಹೂವನ್ನು ಯಾರು ಕಟ್ತಾರೆ ಕಮಲ? ಇಂಥ ಮಾತೆಲ್ಲ ಈಗ ಆಡ್ತಾ ಇದ್ದಿ. ಮೊದ್ಲೊಂದ್ ದಿನ ಕುರುಡನ ಕೈ ಊರ್ಗೋಲ್ ನಾನು ಅಂತಿದ್ದೆ ನೆನಪಿದೆಯಾ ಗೋಪು? ನೆನಪಿದೆ ಕಮಲ, ನೆನಪಿದೆ. ನಾನೇ ಕುರುಡನಲ್ಲ, ನನಗ ಊರ್ಗೊಂದು ಸಹಾಯ ಬೇಕಾಯ್ತು. ಹೋಗು ಹೋಗು ಕಮಲ, ಹೋಗು. ಡಬಲ ಸಿಂಗಲ್ ನಾರಾಯಣ ಡಬಲ
ಅರೆ ತುಂಬೋದೇ ಆಜ ನಂಬರ್ ರೂಮ್ ಬರ್ ನಿನ್ ರೂಮಿಗೆ ಕಳ್ಸ್ಕೊಡ್ತೇನೆ ಸರ್ ನಿಮ್ಮಕ್ಕೆ ಏನ್ ತರೋದು ದಿಂಬು ದಿಂಬು ನಿಮ್ಮಕ್ಕೆ ಏನ್ ತರೋದು ತಿನ್ನೋದಕ್ಕ ತಿನ್ನೋದಕ್ಕೆ ಏನ್ ತರೋದು ಬರೀ ಕಾಫಿ ಮಾತ್ರ ತಗೊಂಡು ಆಯ್ತು ಯಾರಿಗಾಯ್ತು ತಗೊಂಬರ್ತೀನಿ ಏ ಮಾವ ಹೋಗ್ದೇನಾ ಏ ಫೂಲ್ ಕೇಳೋ ಸಲೋ ತೀರೋ ನನ್ನ ಏಯ್ ಇಲ್ಲ ಏನಾಗ್ಬೇಕು ಸರ್ ಆಗ ಬಾ ಮತ್ತೆ ದಾರಿಗೆ ನೋಡು ಆ ಕೋರ್ಟ್ನಲ್ಲಿ ಸಿಗರೇಟ್ ಇಟ್ಟಿದ್ದೀನಿ ಇಲ್ಲ ಇಲ್ಲ ಇದೆ ಸಿಗರೇಟು ಹಾಗೆ ಮ್ಯಾಚ್ ಓ ಅದು ಇಲ್ಲೇ ಇದೆ ಏನು ತಗೋಬೇಡ ಮಧು ಏನಾಗಿದೆಪ್ಪ ನಿಮಗೆ ಯಾವನ ಇವನು ಹುಡುಗನಿಗೆ ಏನಾಗುತ್ತೋ ಇಡಿಯಟ್ ಅಷ್ಟು ಗೊತ್ತಾಗಲ್ವೇ ನೀನು ಒಬ್ಬ ಡಾಕ್ಟರ್ ಮಧು ನೀನ್ ತುಟಿಗೆ ಮೀರಿದ ಹಲ್ಲಾಗ್ಬಿಟ್ಟಿದ್ದಿ ನೀನು ಹೊಟ್ಟೆ ಒಳಗಿದೆಯಲ್ಲ ಅಮ್ಮ ಹಲ್ಲು ಹೋಗು ಬೀರಲ್ಲಿ ಬ್ರಾಂದಿ ಬ್ಯಾಗ್ ಇಟ್ಟಿದ್ದೀನಿ ತಗೊಳ್ಬ ಮಧು ಎಲ್ಲಿ ಹೋಗಿದ್ಯೋ ಯಾರೋ ಇಷ್ಟು ಕಣಮ್ಮ ಹೇಳ್ಕೊಟ್ರು ಬರಲ್ಲ ಸಾರ್ಥಕವಾಯ್ತಪ್ಪ ತಾತ ಅವನ ಅಳಿನಾದ್ರೆ ನನ್ನ ವಂಶ ಉದ್ಧಾರವಾದ ಹಾಗೇನೆ ಪಪ್ಪ ಕೂತ್ಕೊಳ್ಳು ಅಲ್ಲ ಕಣ ಕುಡ್ತಾ ಒಂದ್ರಿಂದಲೇ ಮನುಷ್ಯನ ಅಳದ್ ಬಿಡ್ತೀಯನೋ ಅಪ್ಪ ಏ ಮಾಪನ್ನಾಗಿ ಹೇಳ ನಿಜವಾಗ್ಲೂ ಕುಡ್ದಿದ್ದೀನಿ ಈ ದೇವತೆ ಸಾಕ್ಷಿಯಾಗಿ ಪ್ರಮಾಣ ಮಾಡಿಕೊಡು ಮತ್ತೆ ಹೇಳ್ತೀನಿ ಕೇಳಪ್ಪ ಎಲ್ಲಿ ಹೋಗಿದ್ಯೋ ಏನ್ ವಿಷಯ ಹೇಳೋ ಕುಡ್ದಿದ್ದೀನಿ ಏನು ಅಂತ ಹೇಳ್ತೀನಿ ಆ ಮಾವ ನನ್ನ ಸ್ವೀಟ್ ಹಾರ್ಟಿನ ಫೋಟೋ ಇದೆ ನೋಡು ನಿನ್ನ ಕಮ್ಮನಿಗಿಂತ ಚೆನ್ನಾಗಿಲ್ವೇನೋ ಅಮ್ಮ ಇವಳು ಮೊದಲು ಇವಳನ್ನ ಇಲ್ಲಿ ಕರೆಸು ಇವಳು ಇರೋದಕ್ಕೆ ಇಷ್ಟ ಪಟ್ರೆ ಆಮೇಲೆ ನಿನ್ ಮಗಳ ಜೊತೆಲಿ ಮದುವೆ ಹೇಳುವೆ ಮತ್ತೆ ನಿನಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿ ನಿನ್ನ ಸ್ವೀಟ್ ಹಾರ್ಟ್ ಅನ್ನು ಕರ್ಕೊಂಡು ಬಂದು ಇಲ್ಲಿ ಇಟ್ಟುಕೊಂಡು ನಿನಗೆ ಕುಡಿಯೋದಕ್ಕೆ ಸಪ್ಲೈ ಮಾಡ್ತಾ ಇರಬೇಡವೆ ಮತ್ತೆ ಮತ್ತೆ ನಿನ್ನ ಮಗಳ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಏನೋ ಬಕ್ರ ನಿನ್ನ ಯೋಗ್ಯತೆಗೆ ಮದುವೆ ಒಂದಿಡು ನಿನ್ನಂತ ಅವನಿಗೆ ಮಗಳನ್ನು ಕೊಡೋದಕ್ಕಿಂತ ಹೆಚ್ಚು ಹೆಣ್ಣನ್ನು ಕುದಿಕೆ ಕಿವಿಚಿ ಬಾವಿಲಿ ಹಾಕ್ಬೋದು ನಿನ್ನ ಮನೇಲಿ ಬಾವಿನೇ ಇಲ್ವಲ್ಲು ಏ ಬೀದಿ ಬಾವಿಗೆ ಹಾಕಿದ್ರೆ ಪೊಲೀಸ್ನವ್ರು ಕೇಸ್ ಹಾಕಿ ಲಾಕಪ್ಪ ಹಾಕ್ತಾರೆ ಹಾಕ್ ನಿಲ್ಸೋ ನಿನ್ ತಲಹರ್ತೇನ ಕಟ್ಟು ಗಂಟು ಮುಟ್ಟೇನೆ ಇವತ್ತೇನೆ ಏ ಹಂಗಾದ್ರೆ ಮದುವೆ ಮಾಡ್ಕೊಡಲ್ಲ ಕಮಲು ಮದುವೆ ಕನಸಿನ ಮಾತು ನಿನಗೆ ಕಮಲು ಪರ್ಫಾರ್ಮೆನ್ಸ್ ಹೇಗಿತ್ತು ನಿಜ ತಲೆ ಮೇಲೆ ಹೊಡೆದಾಗಿತ್ತು ನೋಡು ಈ ಗ್ಲಾಸ್ ಜ್ಯೂಸ್ನ ಗುಪ್ಪು ಹೇಳಿ ನಿನ್ನ ಮದುವೆ ವರದ ಕೂದಿಸಿ ಬಿಡ್ತೀನಿ ಮಧು ನಿಮ್ ತ್ಯಾಗ ಬಹಳ ದೊಡ್ಡದು ಮಧು ಇವನೆಂತ ತ್ಯಾಗಿನೇ ಕಳ್ಳ ರಾಯಸ್ತನ ಕಳ್ತನ ಜೋಜು ಕಂಡವ್ರ ಹೆಣ್ಮಕ್ಳನ್ನ ಹಾಳು ಮಾಡೋದು ಇವನಿಗೆ ರಕ್ತಗತವಾಗಿದೆ ಏನೋ ತಂಗಿಗೆ ಮಾತು ಕೊಟ್ಟಿದ್ದೀನಲ್ಲ ಅಂತ ಒದ್ದಾಡ್ದೆ ಅಷ್ಟೇ ಹೇಗಾದ್ರೂ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಇವ್ರ ಜೊತೆಲ್ಲೇ ಇದ್ಬಿಡ್ತೇನೆ ನನ್ನ ಮಗಳ ಬಲಿ ನಾನೇ ಕೊಡ್ತೀನಿ ನಿನ್ನ ಮದುವೆ ಗೋಪು ಜೊತೆಲಿ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೇನಮ್ಮ ಅಪ್ಪ ಹೌದಮ್ಮ ಅದನ್ನ ಹೇಳೋಕೆ ಅಂತ ಅವನ್ ರೂಮ್ ಕಡೆ ಹೋಗಿ ನೋಡ್ತೀನಿ ಬ್ಯಾಗ್ ಅಂಡ್ ಬ್ಯಾಗೇಜ್ ಜೊತೆಲೆಲ್ಲೋ ಹೊರಕಾಗಿದ್ದಾನೆ ಯೋಚನೆ ಮಾಡ್ಬೇಡಮ್ಮ ಯೋಚನೆ ಮಾಡ್ಬೇಡ ಅವನ್ ಎಲ್ಲಿದ್ರು ಹುಡುಕ್ಸಿ ಅವನ ಜೊತೆಲೇ ನಿನಗೆ ಮದುವೆ ಮಾಡ್ತೀನಿ ಬಂದೆ ಕಮಲು ನಮ್ ಪ್ಲಾನ್ ತಿಳ್ಕೊಂಡೆ ಗೋಪು ಇಲ್ಲಿಂದ ಕಾಲ್ ಕಿತ್ತಿರಬೇಕು ಹೋಗೋದು ಹುಡುಕೋದು ಎಳ್ಕೊಂಡು ಬರೋದು ಮದುವೆ ಮಾಡ್ಕೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ ಗೋಪು ನಿಮ್ಮೂರಿಗೆ ಆಳನ್ ಕಳಿಸಿದ್ದೆ ಅಲ್ಲಿ ನಿನ್ ತಂದೆ ತಂಗಿ ಯಾರೂ ಇಲ್ವಂತೆ ಎಲ್ಲಿ ಹೋದ್ರೋ ಏನಾದ್ರೋ ಯಾರಿಗೂ ಗೊತ್ತಿಲ್ಲ ನೀನಿಲ್ಲೇ ಇದ್ಬಿಡು ಗೋಪು ನಿನ್ನ ವಿದ್ಯೆ ನಿನಗ್ ಗೊತ್ತಿಲ್ಲ ಅಷ್ಟೇ ಇದನ್ನ ಹೀಗೆ ಬೆಳೆಸ್ಕೋ ದೊಡ್ಡ ಸಾಹಿತ್ಯ ನಿಮ್ಮ ಆಶೀರ್ವಾದ ಸರ್ Thank you.
ಬಹಳ ಕಡೆ ಪ್ರಯತ್ನ ಪಟ್ಟೆ ಸರ್. ನಾನೊಲ್ಲೆ ತಾನೊಲ್ಲೆ ಅಂತ ಹೇಳ್ತಾರೆ. ತಾವಾದ್ರೂ ಕೈ ಹಿಡಿದು ಉದ್ಧಾರ ಮಾಡ್ಬೇಕು ಸರ್. ಆ ದೇವ್ರ ಕೈ ಕೊಟ್ಟರೆ ನೆನ್ಸ್ಕೊಂಡ್ರೆ ಎಲ್ಲಾರಿಗೂ ನಾನೇ ಕೈ ಕೊಡ್ಬೇಕು ಅನ್ಸುತ್ತೆ. ಆದ್ರೆ ಮನಸ್ಸು ಬರೋಲ್ಲ. ಸರಿ, ಎಲ್ಲಾದ್ರೂ ಹೋಗ್ಬಿಟ್ಟು ಬೇರೆ ಕಡೆ ಪ್ರಯತ್ನ ಮಾಡಿ. ಬಹಳ ಉಪಕಾರ. ನಾನು ಕೆಲವು ಕವನಗಳು ಬರೆದಿದ್ದೀನಿ, ಪ್ರಕಟಿಸೋದಕ್ಕೆ ಸಾಧ್ಯವೇ ನೋಡಿ ಸರ್. ಅಯ್ಯೋ, ಪ್ರಿಂಟ್ ಮಾಡಿದೆಲ್ಲ ಕುಟ್ಟೆ ಹಿಡಿತಿದೆ, ಹೋಗ್ ಬನ್ನಿ. ಆಯ್ ಎಂತ ಮಾಡ್ರೆ, ನೀವು ಬಂದು ಬಂದು ಹೊರ ನೀವು ಕೊಟ್ಬಿಟ್ಟು ಮೂರು ದಿನಕ್ಕೆ ಮುಗಿದ್ರಿ. ನೀವು ಅದ ದುಡ್ಡು ಕೊಡ್ತೀರಿ ಇಲ್ಲ ರೂಮ್ ಖಾಲಿ ಮಾಡ್ತೀರಿ ಅಂತ ಕೇಳ್ತಾರೆ ನಮ್ಮ ಯಜಮಾನ್ರು. ಖಾಲಿ ಮಾಡಿ. ಎಂತದೆ, ನೀವು ಗೌರವ ಕಂಡು ಮನಸ್ಸಿರುತ್ತೆ, ದುಡ್ಡು ಕೊಡ್ತೀಯ ಬೆಟ್ಟಿಗೆ ತಗೊಂಡು ಹೋಗ್ದಂಗೆ. ಸರಿ. ಇಂದು ಕ್ರ್ಯಾಕ್ ಕ್ರ್ಯಾಕ್ ಎನ್ನವರು ಯಾರಯ್ಯ ನೀನೊಬ್ಬನಲ್ಲದೆ, ಅನ್ಯರಾಶ್ರಯ ಬೇಡ ಅಂಜನಾತನಯ. ಎನ್ನವರು ಯಾರಯ್ಯ ನೀನೊಬ್ಬನಲ್ಲದೆ, ಅನ್ಯರಾಶ್ರಯ ಬೇಡ. ಏನ್ರಿ ನಮ್ ಪ್ರೆಸ್ ನಲ್ಲಿ ಸ್ವಲ್ಪ ಪೇಪರ್ ಕಡ ಬನ್ನಿ ಸರ್. ಥ್ಯಾಂಕ್ಸ್. ಎಷ್ಟಿದೆ, ಯಾಕೆ ಸರ್? ಸ್ವಲ್ಪ ಚೆನ್ನಾಗಿ ನೋಡಿ ಸರ್. ಮಾರ್ವೆಲಸ್. ಯಾರ್ರಿ ರತ್ನ ಅನ್ ಕಸ್ದ್ಬಿಟ್ಟು ಇಲ್ಲಿ ಹಾಕ್ದವರು? ಲಕ್ಕಿರೋವನಿಗೆ ಅದು ಲಕ್ಷಾನೆ, ಭಿಕ್ಷದವನಿಗೆ ಅದು ಭಿಕ್ಷಾನೆ. ಈ ಮಹಾನ್ ಭಾವನ್ ತೋರ್ಸಿಪ್ಪ, ಅವನ್ ಕಾಲ್ ಕಟ್ಕೊಂಡಾದ್ರೂ ಇದನ್ನ ಪಬ್ಲಿಷ್ ಮಾಡಿಸ್ತೀನಿ. ಸುಮಾರು ಎಷ್ಟು ಸಿಗುತ್ತೆ ಸರ್ ಇದನ್ನ ಪ್ರಿಂಟ್ ಮಾಡಿಸಿದ್ರೆ? ಸಾವಿರಾರು ರೂಪಾಯಿ ಸಿಗುತ್ತೆ ರೀ. ಸಾಯೋವರೆಗೂ ಕೂತ್ಕೊಂಡು ತಿನ್ನುವಷ್ಟು ಹಣ ಏನು ಅಲ್ವಲ್ಲ. ಬಿಡಿ ಸರ್, ಬಿದ್ದಿರ್ಲಿ. ಇದ್ಯಾಕ್ರಿ ಹಾಗೆ ಹೇಳ್ತೀರಾ? ಹೋಗ್ಲಿಪ್ಪ, ಇದನ್ನ ಬರೆದ ಮಹಾನ್ ಭಾವನಾರ ತೋರಿಸಿ, ಕಾಲ್ ಹಿಡಿದು ಅವನ್ನೇ ಕೇಳ್ಕೊತೀನಿ. ಇದನ್ನೆಲ್ಲ ನನ್ನಂಥವನೊಬ್ಬ ಬರ್ದಿದ್ದಾನೆ ಅಂದ್ರೆ ನೀವು ನಂಬುತ್ತೀರಾ? ನಂಬಲ್ಲ. ಯಾಕ್ರಿ ನಂಬಾರ್ದು? ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದ್ರೂ ಇರಬಹುದು. ಪ್ರಪಂಚದ ದೊಡ್ಡ ದೊಡ್ಡ ಕವಿಗಳಲ್ಲಿ ಹೊಟ್ಟಿಗಿಲ್ಲದೆ ಸತ್ತವರೇ ಹೆಚ್ಚು ಮಂದಿ. ಅದ್ರಲ್ಲಿ ನಾನೊಬ್ಬ. ಇಂಥ ಎಷ್ಟೋ ಕವನಗಳನ್ನ ಇದುವರೆಗೆ ಖಾರ ಬೂಂದಿ ಅವಲಕ್ಕಿ ಕಟ್ಟೋದಕ್ಕೆ ಕೊಟ್ಟು ಬಿಟ್ಟಿದ್ದೀನಿ ಸರ್ ಹೋಟ್ಲ್ನವ್ರಿಗೆ. ಏನಂದ್ರಿ? ನೀವೇ ಇಷ್ಟೆಲ್ಲ ಬರೆದಿದ್ದು? ನೀವು ತುಂಬಾ ಅನ್ಯಾಯ ಮಾಡ್ಬಿಟ್ರಿ ಸರ್. ಇನ್ನು ಎಂಥೆಂಥ ಕವನಗಳಿತ್ತು ಅದರಲ್ಲಿ. ಸದ್ಯ ನೀವು ಸಿಕ್ಕಿದ್ರಲ್ಲ, ಇಂಥ ಬೇಕಾದಷ್ಟು ಬರೆಸಿ ಪಬ್ಲಿಷ್ ಮಾಡಿಸೋಣ. ಕೇಳಿ ಸಾಕಿನ್ನಿ ಅಜ್ಞಾತವಾಸ. ಇಂಥ ಕವಿ ಸಾರ್ವಭೌಮ ಈ ಪ್ರಪಂಚದಲ್ಲೇ ಇಲ್ಲ ಅನ್ನೋದನ್ನ ಜನಕ್ಕೆ ತೋರಿಸ್ತೀನಿ. ಹಾಗಾದ್ರೆ ನಿಮ್ಮನ್ನ ನಂಬಿ ಇವತ್ತು ಈ ಅಂಗಡಿ ಕ್ಲೋಸ್ ಮಾಡ್ಲೆ? ಓ ಎಸ್, ಬೈ ಆಲ್ ಮೀನ್ಸ್. ಥ್ಯಾಂಕ್ಸ್. ಐ ಆಮ್ ಸಾರಿ ಸರ್.
ಕವನು ಕವನು ಮಧು ಮಧು ಕವನು ಮಧು ಏನು ಯಾಕೆ ಕರೆದ್ರಿ ಏನ ಹೇಳ್ಬೇಕು ಅಂತ ಬಂದೆ ನೀವು ಏನ ಹೇಳ್ಬೇಕು ಅಂತ ಕರೆದ್ರಿ ಅದು ಬಿಟ್ಟು ಕಂಡಿಡಿದ್ ಬಿಟ್ಟೆ ನಾನು ಪತ್ತೆ ಹಚ್ಚಿಬಿಟ್ಟೆ ಏನು ನೀವೇ ಮದ್ದು ಹೇಳಿ ನೀನು ಮದ್ದು ನೋಡಿ ನೋಡಿ ನಾನು ಗೋಪು ಎಲ್ಲಿದ್ದಾನೆ ಅಂತ ಅದನ್ನೇ ನಾನು ಹೇಳಬೇಕು ಅಂತ ಅದು ಸರಿ ಕಮಲು ಕರೀದಾಳ ಹೆಸರು ಬದಲಾಯಿಸಬೇಕಷ್ಟೇ ನನ್ನ ಎದುರಿಗೆ ಹೇಳಿದ್ದು ಎಷ್ಟೋ ಕವನಗಳಿವೆ ಇದರಲ್ಲಿ ಒಂದು ವೇಳೆ ನಮ್ಮ ಕಣ್ಣಿಗೆ ಮಣ್ಣೆರಚಿದ್ರೂ ಇರಬಹುದು ಅದು ಅವ್ರ ಆಫೀಸ್ ಅಡ್ರೆಸ್ ಪತ್ತೆ ಹಚ್ಚಬೇಕಲ್ಲ ಈ ಪುಸ್ತಕದಲ್ಲಿ ಇದೆಯಲ್ಲ ಅಡ್ರೆಸ್ ಹಾಗಾದ್ರೆ ಮಾಡ್ಕೊಳ್ಳಿ ಮತ್ತೆ ಡ್ರೆಸ್ ಈ ಅಡ್ರೆಸ್ ಈ ಡ್ರೆಸ್ ಯಾಕೆ ಇದೇ ಇದೆಯಲ್ಲ ನಿಮ್ಮ ಸೋಷಿಯಲ್ ಸರ್ವಿಸ್ ಏನು ಈ ಸರ್ವಿಸ್ ಪಟ್ಟ ಖಾಯಂ ಕಟ್ಟ ಹಾಗೆ ಕಾಣಿಸುತ್ತಲ್ಲ ನೀವು ಫ್ರೀಯಾಗಿ ಮಾತಾಡ್ತಿರಲ್ಲ ಅಂತ ಅಂದ್ಬಿಟ್ಟೆ ಕ್ಷಮಿಸಿ ಹುಡುಗಾಟ ಪ್ರಾಣ ತೆಗೆದುಬಿಟ್ಟ ಅವಳು ಬರ್ಸು ಮತ್ತೆ ನೋಡೋಣ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಮಧು ಸಾಧ್ಯವಿಲ್ಲ ನಾನು ಹೇಳ್ದಾಗ ಕೇಳ್ತೀನಿ ಅಂದ್ರೆ ಹೌದು ಮಾವನಿಗೆ ಗೊತ್ತಾಗದಾಗೆ ಈಗಲೇ ಈಗಲೇ ನಾವಿಬ್ರು ಓಡೋಗೋಣ ಮಧು ಮಧು ನೀವೇನ್ ಹೇಳ್ತಾ ಇರೋದು ಹಾಗಾದ್ರೆ ಕೋಪು ನೋಡೋದು ಬೇಡವೇನು ಅಪ್ಪ ಒಂದು ಕ್ಷಣದಲ್ಲಿ ನನ್ನ ಪ್ರಾಣನೇ ಹೊರಟೋಗಿತ್ತು ಎಲ್ಲಿ ಹೋಗಿದ್ರು ಹುಡುಕಿ ಎಳಕೊಂಡು ಬಂದು ಕೋಪು ಕೈಲಿ ಕೊಟ್ಬಿಡ್ತಿದ್ದೆ ಅವು ನಗೋಕು ಪುರುಸತ್ತಿಲ್ಲ ನಡಿ 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 ಹೋಗೋಣ ಯಾಕೋ ಬರ ಹೇಳಿದ್ರಂತೆ ಯಾಕೆ ರಾಯಲ್ಟಿ 40,000 ಕಳಿಸಿದ್ದೀರಲ್ಲ 8th ಎಡಿಷನ್ 50,000 ಪುಸ್ತಕ ಪ್ರಿಂಟ್ ಮಾಡ್ತಿದ್ದೀನಿ ಸರ್ ಅದರಲ್ಲಿ ಮಾಡ್ತೀನಿ ಮಾಡ್ತೀನಿ ನಿಮ್ಮ ಮನೆ ನೀರು ಒಲೆಗೆ ಸೌದೆ ಆಯ್ತು ಏನ್ ಸರ್ ಬೇಡ ಇಟ್ಕೊಂಡು ಪೂಜೆ ಮಾಡಿ ಹಾಗೆ 100,000 ರೂಪಾಯಿಗೆ ಬೇರೆಯವರಿಗೆ ರೈಟ್ ಕೊಟ್ಟಾಯ್ತು ಏನ್ ಸರ್ ನೀವು ಹೇಳ್ತಾರೋದು ನಡೆದಿರೋ ವಿಷಯ ಸರ್ ಹಾಗಾದ್ರೆ ನಾನು ಮುಳುಗ್ ಹೋಗ್ಲೇ ಸರ್ ನಾನ್ ತೇಲ್ಬೇಡ್ರಿ ಅದೇ ಲಕ್ಷ ನೀವು ಕೊಡಿ ಯಾರು ಬೇಡ ಅಂತಾರೆ ಸರ್ ನನ್ ಮೇಲೆ ದಯ ಹಿಡೀತ ದೇವರು ಕೊಟ್ಟಿರೋ ದಯದ ಮೇಲೆ ದುಡ್ಡು ಹೇರ್ಕೊಂಡ್ಬಿಟ್ಟಿದೆ ನಾನೇನ್ ಮಾಡ್ಲಪ್ಪ ಸರ್ ಅಟ್ಟ ಹತ್ತಿ ಏನಿನ್ ಕಾಲ್ನಲ್ಲಿ ಒದಿಬಾರ್ದು ಸರ್ ನಿಮ್ಮ ಅಜ್ಜಿ ಹೇಳ್ತಿದ್ ಗಾದೆನ ಇಲ್ಲಿ ಬಳಸ್ಕೋಬೇಡಿ ಸರ್ ಆಯಸ್ನಲ್ಲಿ ಒಂದ್ ಸಾರಿ ಅದೃಷ್ಟ ಬರುತ್ತೆ ಅದನ್ನ ಬಳಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ ನೀವ್ ಯಾರಿಂದ ಎಷ್ಟು ದೊಡ್ಡವರಾದ್ರಿ ಅಂತ ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿ ಸರ್ ಯಾಕೆ ಮಾಡ್ಲಿ ಈಗ ಅದನ್ನ ಯೋಚನೆ ಮಾಡುವಷ್ಟು ಟೈಮ್ ತಾನೇ ನನ್ಗೆಲ್ಲಿದೆ ನಂಬಿಸಿ ಮೋಸ ಮಾಡಬಾರ್ದು ಸರ್ ಬಾಯ್ ಇವ್ರನ್ನ ಧರ್ಮರಾಯನ ಗುಡಿ ಹರಕತೆ ಕಳಿಸು ನಮ್ಮ ಜನ ಉಪದೇಶ ಅಂದ್ರೆ ಬಾಯ್ ಬಿಡ್ತಾರೆ ನಾಚ ಕೇಳ್ದಿರೋ ಚೆನ್ನಾಗಿ ಕಂಡ್ರಿ ನೀವು ಅಲ್ರಿ ಓದಿದವರ ಕಾಣಿಸ್ತೀರ ಅವ್ರು ಹೋಗು ಅಂತ ಹೇಳಿದ್ರು ಕೂಡ ಸಾರ್ ಸಾರ್ ಅಂತ ಕಿತ್ತ ನಿಂತಿದ್ರಿ ಹೋಯ್ ಬೀದಿ ಬಾಗಿಲಲ್ಲಿದೆ ನನಗೆ ದಾರಿ ಗೊತ್ತಿದೆ ಮಿಸ್ಟರ್ ನಾನ್ ಕುರುಡ್ನಲ್ಲ ನೀವು ಕುರುಡ್ರು ಅಲ್ಲ ಅವ್ರು ಕುಂಟ್ರು ಅಲ್ಲ ಹೋಗ್ರಿ ಕೆಲಸ ನೋಡ್ರಿ ಸರ್ ಯಾಕಾದ್ರೂ ಬರ್ತಿರೋ ದೊಡ್ಡವ್ರ ಪ್ರಾಣ ಹಿಂದಕ್ಕೆ ಅಲ್ವೇ ಸರ್ ಯಾರೋ ನೀನು ನಾನು ನಾನೇ ಯಾವ್ದಾದ್ರು ಕೆಲಸ ಕೇಳಕ್ ಬಂದೆ ಸರ್ ನೇಮ್ ವಾಟ್ ಹೆಸರು ಕೋದಂಡ ರಾಮ ರಾಮ್ 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 ಕೋದೆರೆ ಯಾಕಿತ್ತ ನಿಮ್ಮಪ್ಪ ಪೆಟ್ಟರಾಮ ಬರೀ ದಂಡ ಅಂದಿದ್ರೆ ಆಗ್ತಾ ಇರ್ಲಿಲ್ಲೇ ನಿಮ್ಮಪ್ಪನ ಹೆಸರು ನೀವೇ ಹೇಳಿದ್ರಲ್ಲ ಪೆಚ್ಚರಾಮ ಏ ತಲಾಟೆ ಎರಡ್ ಕತ್ತೆ ವಯಸ್ಸಾಗಿದೆ ಅಪ್ಪನ ಪೆಚ್ಚರಾಮ ಅಂತೀನ ಯೋಗ್ಯ ನಾನಂದ್ರೆ ಸರ್ ನೀನ್ ನಿಮ್ಮಪ್ಪ ಅನ್ನೆ ವಯಸ್ಸೆಷ್ಟು ನೀವೇ ಎರಡ್ ಕತ್ತೆ ಏ ಅಂದ್ರಲ್ಲ ಸರ್ ಇಷ್ಟು ಚಾಲೂಕಾಗಿರೋ ನಿನ್ಗೆ ಇಲ್ಲಿ ಕೆಲಸ ಯಾವ್ದು ಇಲ್ಲಪ್ಪ ಹಾಗನ್ಬೇಡಿ ಸರ್ ತಾವೇ ಹಾಗಂದ್ರೆ ಹೇಗೆ ಸರ್ ಇಲ್ಲದೆ ಇರೋ ಕೆಲಸ ಎಲ್ಲಿಂದ ಹುಡುಕೋಡೋಣ ಸರ್ ಕೆಲಸಕ್ಕಿರುಂದ್ರೆ ಸಾಕು ಸರ್ ಕೆಲಸ ಇಲ್ದಿದ್ರೆ ಹುಟ್ಟಿಸ್ಕೊಂಡ್ ಮಾಡ್ತೀನಿ ನೋಡಿ ಈಗ ನೀವು ಎಲ್ಲೆಲ್ಲ ಓಡಾಡ್ಬೇಕಾಗತ್ತೆ ಆಗ ಮನೆ ಒಳಗೆ ಅಮ್ಮ ಅವ್ರ ಜೊತೆಲಿ ಯಾರಾದ್ರೂ ಇರಬೇಕೋ ಬೇಡವೋ ಸರ್ ನನಗೆ ಹೆಂಡತಿನೇ ಇಲ್ಲ ಕಣೋ ಅಣ್ಣ ಯಾರಿದ್ರು ಅವ್ರ ಜೊತೆಲೇ ಇರ್ತೀನಿ ಸರ್ ನನ್ನ ಮನೇಲಿ ಯಾರು ಇಲ್ಲೋಪ್ಪ ಅಯ್ಯೋ ಮನೆಯವನಾಗೆ ಇರ್ತೀನಿ ಸರ್ ಐ ಡೋಂಟ್ ವಾಂಟ್ ಅಯ್ಯೋ ಅವ್ರಿಗೆ ಅಷ್ಟೊಂದು ಕಳಿಸ್ತೆ ಸರ್ ಈಗ ನನ್ನೂ ಹೋಗು ಅಂತೀರಲ್ಲ ಸರ್ ಪ್ಲೀಸ್ ಇವಾಗ ನಿನ್ನ ಕಳಿಸೋಕೆ ಇನ್ಯಾರನ್ನಾದ್ರೂ ಕರೆಸ್ಲೇನು ಬೇಡಿ ಸರ್ ಬೇಡಿ ಸರ್ ಬಂದಾರೆ ನನಗೆ ಗೊತ್ತಿದೆ ಹೋಗ್ತೀನಿ ಸರ್ ಹೋದ ಮೇಲೆ ಪಶ್ಚಾತ್ತಾಪ ಪಡಬೇಡಿ ಸರ್ ಹೋಗ್ತೀನಿ ಸರ್ ಗುಡ್ ಡೇ ಏನಾಯ್ತು ಮದು ನನ್ನ ಟರ್ನ್ ಮುಗೀತು ಈಗ ನೀನೇನಾದ್ರೂ ಎಕ್ಸರ್ಸೈಸ್ ಮಾಡಿ ನೋಡು ಆಲ್ರೈಟ್
ಗುಡ್ ಮಾರ್ನಿಂಗ್ ಸರ್. ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ. ಏನ್ ಬಂದ್ರಿ? ನನಗೆ ನಿಮ್ ಕವನಗಳಂದ್ರೆ ಪಂಚ ಪ್ರಾಣ ಸರ್. ನನಗೆ ನಿಮ್ಮನ್ ಕಂಡ್ರು ಅಷ್ಟೇ. ನಿಮ್ಮಂತವ್ರ ಹೊಗಳೋದ್ರಿಂದ ನಮ್ ಬಾಳೆ ಬೆಳಗ್ತಿರೋದು. ಮದುವೆ ಆಗಿದ್ಯಾ? ಇಲ್ಲ ಸರ್, ನನ್ನ ಲೈಫೇ ದೊಡ್ಡ ಟ್ರಾಜಿಡಿ. ಅದಕ್ಕೆ ನಿಮ್ ಹರಿದಿ ಅಂತ ಕೇಳಕ್ ಬಂದೆ. ಕೆಲಸೇನೋ ಇದೆ, ಆದ್ರೆ ಅದು ಎಂಥದಾದ್ರೂ ಆಗ್ಲಿ ಸರ್, ನಾನ್ ಮಾಡ್ತೀನಿ. ಹಾಗಾದ್ರೆ ನಿಮ್ಮವ್ರು ಅಂತ ನಿಮ್ಗೆ ಯಾರು ಇದ್ದೆ? ಇಲ್ಲ ಸರ್, ಇಲ್ಲ. ಪಾಪ 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 ಪಾಪ. ಎಲ್ಲಿವರೆಗೆ ಓದಿದ್ದೀರಿ? ಪ್ರೀ ಯೂನಿವರ್ಸಿಟಿ ಪಾಸ್ ಮಾಡಿದ್ದೇನೆ ಸರ್. ಅಂಡರ್ ಗ್ರಾಜುಯೇಟ್. ಹಾಗಾದ್ರೆ ನಿಮಗೆ ಟೈಪ್ ಮಾಡೋಕ್ ಬರುತ್ತೋ? ತಕ್ಕಮಟ್ಟಿ ಬರುತ್ತೆ, ಸ್ಪೀಡ್ ಇಲ್ಲ. ನಾನು ಇಂಪ್ರೂವ್ ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ಇವತ್ತಿನಿಂದ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊತೀನಿ. ಹೆಂಗಸರು ಅಂದ್ರೆ ತಕ್ಷಣ ಕೆಲಸ ಕೊಡ್ತೀರಾ? ಈ ಹಾಳ ಗಂಡ ಜನ್ಮ ಅಷ್ಟೊಂದು ಕೀಳಾದ್ದೇ ಸರ್. ಯಾರು ನಿನ್ ಒಳಗ್ ಬಿಟ್ಟಿತ್ತು? ಯಾಕೆ ನಿಮ್ಗೇನಾದ್ರು ತೊಂದರೆ ಆಯ್ತೇನು? ನನ್ನ ತಂಗಿ ನಾನು ಕರ್ಕೊಂಡು ಹೋಗೋಕ್ ಬಂದೆ. ಕುತ್ಕೊಳ್ಳಯ್ಯ, ಕುತ್ಕೋ. ಬಾಯ್ ನಿನ್ನಲ್ಲ ಆಫಿ. ಹಾಗಾದ್ರೆ ಈಗ ನಿನ್ ತಂಗಿನೇ? ಹೌದು ಸರ್. ಇವಳಿಗೆ ಕೆಲಸ ಕೊಟ್ಬಿಟ್ಟು ನನಗಿಲ್ಲ ಅಂದ್ಬಿಟ್ರೆ ಇವಳೊಬ್ಳೆ ಯಾಕೆ ಸರ್ ಇಲ್ಲಿರೋಕಾಗತ್ತೆ? ಸ್ವಲ್ಪ ನನ್ನ ಮೇಲೆ ದಯಾ ತೋರಿಸಿ ಸರ್. ಒಳ್ಳೆ 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 ಕಿಲಾಡಿ ಕಣಯ್ಯ ನೀನು. ಸದ್ಯಕ್ಕೆ ನನಗೊಬ್ಬ ಆಫೀಸ್ ಬಾಯ್ ಬೇಕು. ಒಪ್ಪುತ್ತ? ರೆಡಿ ಸರ್. ದೊಡ್ಡ ಕವಿಗಳು ನೀವು, ನಿಮ್ ಸಹವಾಸಲ್ಲಿ ಇದ್ರೆ ಸಾಕು ಸರ್. ನಾನು ಸ್ವಸ್ವಲ್ಪ ಕವನ ಬರೀತೀನಿ ಸರ್. ಹಾಗಾದ್ರೆ ನಾಳೆಯಿಂದ ನಿನ್ ಡ್ಯೂಟಿಗೆ ಬಪ್ಪ. ಯಾಕೆ ನಿಮ್ಗೇನಾದ್ರು ಬೇರೆ ಕೆಲಸ ಇದೆಯೇನು? ಏನು ಇಲ್ಲ. ಮತ್ತೆ ಆದ್ರೆ ನಾಳೆಯಿಂದ ಇಬ್ರು ಒಟ್ಟಿಗೆ ಬರೋಣ ಅಂತ. ಹಾಗೆ ಮಾಡಿ, ನಾವ್ ಬರ್ತೀವಿ ಸರ್. ಒಳ್ಳೇದಪ್ಪ. ಇಂದು ಯಾಕಪ್ಪ ಅಳ್ತಿದ್ದಿ ಅಪ್ಪ? ಪ್ರಪಂಚದಲ್ಲಿ ಎಲ್ಲ ಕೈ ಬಿಟ್ಟಾಗ ನೀನು ಕೈ ಹಿಡ್ದ ಕಾಪಾಡ್ದೆ. ಈಗ ನನ್ನ ತಬ್ಬಲಿ ಮಾಡಿ ಬೆಳಗಲ್ಲವ ಕಂದ. ಎತ್ ಮಗಳು ಕೂಡ ನಿನ್ನಾಗಿರೋಲ್ಲ, ಏನ್ ಮಾಡಲಿ? ನಿನ್ನ ಸುಖವಾಗಿರಬೇಕು. ನಿನ್ನನ್ನು ಅಪ್ಪನ್ನು ಎಲ್ಲಾದ್ರೂ ಪತ್ತೆ ಮಾಡಿ ಸೇರಿಸ್ಬಿಡ್ಬೇಕು. ಆದ್ರೆ ದೇವ್ರು ದೇವ್ರು ಕೊಡುವಾಗವ ಇಂದು ಹತ್ತೀರು ಇದ್ದು ಈ ಮನೆ ನನ್ನ ಹತ್ರ ಇರೋ ಪುಡುಗಾಸು ಎಲ್ಲ ನಿನ್ನ ಹೆಸರು ಮಾಡ್ಬಿಟ್ಟಿದ್ದೀನಿ. ಒಂದು ವೇಳೆ ಈ ಹಾಳು ಮುಂಡೆ ಜೀವ ಕಣ್ ಮುಚ್ಕೊಂಡ್ರೆ ನಿನ್ ಕೈಯಾರು ಊರಿಡಿ ಮಣ್ಣು ಮಾಡ್ಬಿಡಮ್ಮ. ಅವ ಹಾಗಲ್ಬೇಡ, ಅವ ಹಾಗಲ್ಬೇಡ. ಅಪ್ಪ ನನ್ನಣ್ಣನ ಜೊತೆಲಿ ಇದ್ದವರೊಬ್ರು ಇದಾರೆ ಅಂದಲ್ಲ, ಎಲ್ಲಿದ್ದಾರಮ್ಮ ಅವರು? ಎಲ್ಲಿದ್ದಾರೆ? ಅವನ ಅವನೀಗ ತುಂಬಾ ದೊಡ್ಡ ಮನ್ಸನಾಗಲಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಕಮಲ. ನೋಡು ಇದು ನನ್ನ ಲೇಟೆಸ್ಟ್ ವರ್ಕು, ನಾಳೆನೆ ಪ್ರೆಸ್ಸಿಗೆ ಕಳಿಸು. ಇದನ್ನ ಯಾವಾಗ ಬರೆದ್ರಿ ಸರ್? ನಿಂತ್ರೆ ಕುಂತ್ರೆ ಸಾಹಿತ್ಯ ಸುರಿಮಳೆ ಸುರಿಸ್ತೀನಿ ಕಮಲ. ಆದ್ರೆ ಅದೇ ಡೇಂಜರು ಸರ್. ಯಾವ್ದ ಯಾವ್ದು ಆದ್ರೆ ಅಂತ ಒಂದು ನಿಟ್ಟುಸ್ ಹೇಳಿದ್ರಿ ನೋಡಿ ಅದು. ಹಾಗಂದ್ರೆ ಏನ್ ಗೊತ್ತೇನ ಯಾಮದು? ಗೊತ್ತು ಸರ್ ಗೊತ್ತು. ನಿಮ್ಗೊಂದು ಸರಿಯಾದ ಜೋಡಿ ಇಲ್ಲದೆ ನಿಮ್ ವಿದ್ಯಾ ದಿಕ್ಕಾಪಾಲಾಗಿ ಪರದಾಡ್ತಿದೆ ಅಲ್ವೇ ಸರ್? ಬ್ರಿಲಿಯಂಟ್ ಬ್ರೈನ್ ನಿಂದು ಮದು, ಮತ್ತೆ ಮಾಡ್ಬಿಟ್ಟಿಯಲ್ಲ. ಬರೀ ನೀವು ಕಣ್ಣೊಂದ್ ತಾಳ್ದೆ ಸಾರ್ ಮನಸ್ಸನ್ನ ಮಾಡ್ಕೊಳಕ್ಕೆ.
Right on the wrong thing to say. Come on. If you have a publisher, you can cash the bank. What do you cut? Yes, sir. Madho, sir. Papa. ಎಲ್ಲಾ ತಿಳಿದವನು ಹಾಗಾದ್ರು ನಿಮ್ ಕೆಲಸ ಮುಗಿಸ್ಬೇಕು ಅಷ್ಟೇ ತಾನೆ ನಾನು ಮುಗಿಸ್ತೀನಿ ಅಷ್ಟೇ ನಾನೇನ್ ನಿನಗೆ ಹೆಚ್ಚಿಗೆ ಹೇಳಲ್ಲ ಮರಿ ಆಕಾಶವಾಣಿ ಬೆಂಗಳೂರು ನಿಲಯ ಈಗ ಪ್ರಸಿದ್ಧ ಕನ್ನಡ ಸಾಹಿತಿಗಳಾದ ಕವಿ ದಾಸಣ್ಣನವರ ದೇಶಪ್ರೇಮದ ಗೀತೆಯೊಂದನ್ನು ಕನ್ನಡ ಸುಪ್ರಸಿದ್ಧ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ಶ್ರೀ ಜಿ ಕೆ ವೆಂಕಟೇಶ್ ಅವರು ಹಾಡುವರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದವೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದವೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಗೆಳೆತನದ ವರದ ಹಸ್ತ ನೀಡಿ ಬನ್ನಿ ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ ಗೆಳೆತನದ ವರದ ಹಸ್ತ ನೀಡಿ ಬನ್ನಿ ಮೊಳತಿರುವ ಭೇದಗಳ ಬಿಟ್ಟು ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದವೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ ಕೀಳು ನಾವೆಂಬವರ ಕಣ್ತೆರೆಯರೆನ್ನಿ ಕೀಳು ನಾವೆಂಬುವರ ಕಣ್ತೆರೆಯರೆನ್ನಿ ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದವೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಕಾಣುವ ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಭೇರಿ ನಾವಾದವೆಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಆಹಾಹಾ ಈ ದಾಸಣ್ಣ ಬರೆದಿರೋ ಒಂದೊಂದು ಕವನವು ನಮ್ಮ ಕನ್ನಡ ಸಾಹಿತ್ಯ ಭಂಡಾರಕ್ಕೆ ಅಮೂಲ್ಯವಾದ ರತ್ನಗಳು ಸೇರಿದಾಗಿ ಸೇರ್ತಾ ಇದೆ ಅವನ ಅದೃಷ್ಟ ದೊಡ್ಡದು ಸರ್ ಅವನ ಹಾಗೆ ಬರೆಯೋರು 128 ಜನ ಇಲ್ಲವೆ ಎಲ್ರಿಗೂ ಯಾಕೆ ಬರಬಾರ್ದು ಇಂಥ ಅದೃಷ್ಟ ಅಯ್ಯೋ ನೆರೆಯೋನ್ ಬದುಕಿದ್ರೆ ನಾಲ್ಗೆ ಹಿಡ್ಕೊಂಡು ಪ್ರಾಣ ಬಿಡುವಂತ ಜಾತಿ ಕಣಯ್ಯ ನಿಂದು ಒಬ್ಬನಾದ್ರೂ ಸುಖವಾಗಿದ್ದಾನ ಅಂತ ನೋಡ್ಕೊಂಡು ಸಂತೋಷ ಪಡ್ಕೊಡ್ದೆ ಪಡೋಣ ಪಡೋಣ ನೆರೆಮನೆಯವನ್ ಸುಖ ನೋಡ್ಕೊಂಡು ನಮ್ಮ ಆಯ್ತೆಲ್ಲ ಕಳೆದು ಬಿಡೋಣ ಮಿಸ್ಟರ್ ಅವನು ಮೊನ್ನೆವರೆಗೂ ಪೇಪರ್ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಡಿದ್ದ ಅರೆ ನಮ್ದು ಅಂಗಡಿಗೆ ದಗ ಹಾಕಿದ ಆ ಬಿಕಾರ ದಾಸಣ್ಣ ಈಗ ಕವಿ ಆಗ್ಬಿಟ್ಟ ಏನು ನಿಮ್ದೇ ಅಂಗಡಿ ಮೋಸ ಮಾಡಿದ್ನೆ ಅವನು ಬಾಳ ಅವನ್ ಕಂಡ್ರೆ ಬಡ್ಕೊಳ್ಳೋ ಜನವೇ ಹೆಚ್ಚು
ನಿಮ್ ಪೆಚ್ಚಿತನಕ್ಕೆ ಅವನು ಮೋಸ ಮಾಡಿದಾಗೈತೆ. ಒಂದಿನದ ಭಿಕಾರಿ ಆಯ್ಸಲ್ಲ ಭಿಕಾರಿ ಆಗಿರ್ಬೇಕೇನು? ಹಾವು ಕಂಡ್ರೆ ತುಂಬಾ ಭಕ್ತಿ ನಮಗೆ, ಹಾಲ ಕಚ್ಚಿಸ್ಕೊಳ್ಳೋ ಪದ್ಧತಿ ನಮ್ದು. ಯಾರ್ರಿ ನೀವು? ಜೀವನದಲ್ಲಿ ತುಂಬಾ ಬೇಸತ್ತಿದ್ದವರಾಗಿದ್ದೀರಿ. ಬೇಸತ್ತವನಲ್ಲ, ಬೇಸ್ತ್ ಬಿದ್ದವನು. ಈಗ ಹಾಡ್ದ ಕವನ ನಂದು. ನಿಜವೇ? ಓ ದಾಸಣ್ಣ ನಿಮ್ಗೇನು ತಗ ಹಾಕಿದ್ದಾನೆ? ದೇವ್ರ ಅವನ್ ಕೈ ಸಿಕ್ಕಿದ್ರೆ ಅವನಿಗೂ ಕೈ ಕೊಡುವಂತವನವನು. ಹಾಗಾದ್ರೆ ಅಂತವನ್ನ ಖಂಡಿತವಾಗಿ ಉಳಿಸಬಾರದು. ನಿಜವಾಗಿ ಬರ್ತಿರೋ ಇಂಥವ್ರನ್ನ ಹೀಗೆ ಭಿಕಾರಿ ಆಗಿ ಬಿಡ್ಲೂಬಾರದು. ಬಡ್ಡಿ ಸರ್, ಕರೆಕ್ಟ್. ನಾನು ಅದಕ್ಕೆ ಉಪಾಯ ಹೇಳ್ತೀನಿ, ಬನ್ನಿ ಬನ್ನಿ ಸರ್. ಯಜಮಾನರು ನೋಡೋಕೆ ಯಾರೋ ಬಂದಿದ್ದಾರೆ, ಯಜಮಾನ್ತಿ ವಿಚಾರಣೆ ಮಾಡ್ತೀರೇನೋ ಅಂತ ಕೇಳೋಕೆ ಬಂದೆ. ನಿಮ್ ನಾಲಿಗೆಗೊಂದು ಲಗಾಮ್ ಹಾಕೊಳ್ಳಿ, ಬಂದವ್ರನ್ನ ಒಳಗ್ ಕಳಿಸಿ ನೀವ್ ಅಲ್ಲೇ ಇರಿ, ಆ ದಾಸಿನ ಸವಾರಿ ಚಿತ್ತಿಸ್ಬೋದು. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಯಾರು ಬೇಕು? ದಾಸಣ್ಣ ಯಾರು? ಯಾಕಮ್ಮ, ಅವರಿಂದ ಏನನ್ಬೇಕು? ನಮ್ಮ ಅಣ್ಣ ಎಲ್ಲಿ ಅಂತ ತಿಳ್ಕೊಬೇಕು. ನಿಮ್ಮ ಅಣ್ಣ ಹೆಸರು? ಗೋಪು. ಗೋಪು ನಿಮ್ಮಣ್ಣನೇ? ನಿಮ್ಮ ಹೆಸರು? ಹಿಂದು. ಅವ್ರು ಇಲ್ಲಿದ್ದಾರೆ ಅಂತ ಯಾರು ಹೇಳಿದ್ರು? ಅಮೃತರಾಯರನ್ನ ಡಾಕ್ಟರ್. ಯಾರಮ್ಮ ನೀನು? ಏನ್ ಬೇಕಾಗಿ? ಅವ್ರ ಅಣ್ಣ ಯಾರೋ ಗೋಪು ಅಂತೆ, ಅವ್ರನ್ನ ಕೇಳ್ತಾ ಬಂದಿದ್ದಾಳೆ. ಆಯ್ಸಿ. ಇನ್ ಹೆಸರು ಇಂದು ಅಂತಲ್ವೇನಮ್ಮ? ಹೌದು. ನದಿ ದಾಟುವಾಗ ದೋಣಿ ಮುಗಿಸ್ಕೊಂಡು ನೀವೆಲ್ಲ ಆಗಲಿದ್ರೆ ಅಲ್ವೇ? ಹೌದು. ನಿಮ್ಮ ಅಣ್ಣನಿಗೆ ಕಣ್ಣು ಕಾಣೋದಿಲ್ಲ ಅಲ್ವೇ? ಹೌದು. ಅಯ್ಯೋ ಪಾಪ, ತುಂಬಾ ದಿನ ನನ್ನ ಜೊತೆಯಲ್ಲಿದ್ದ, ನಾನವನಿಗೆ ಉಪಕಾರ ಮಾಡೋದನ್ನ ನೋಡಿ ಸಹಿಸಲಾರ್ದೆ ಆ ಹಾಳು ಮುದುಕಿ ನನ್ನ ಅಮ್ಮನ್ನ ಬೇರೆ ಮಾಡ್ಬಿಟ್ಟು ಈಗ ಅವಳು ಸತ್ತು ಹೋದ್ರಿ. ಸತ್ತೋದ್ಲೆ? ಆಗ್ಲೇ ಬಿಡು, ಒಂದು ಪಾವ ಹಾಲು ಕುಡಿತೀನಿ. ಅಷ್ಟೆಲ್ಲ ನನ್ನ ಮೇಲೆ ಎಗರ್ಲಾಡ್ದು, ತಲೆ ಮೇಲೆ ಏನ್ ಹೊತ್ಕೊಂಡೋದು. ಗೋಪು ನಾನು ಅಣ್ಣ ತಮ್ಮಂದ್ರಿದ್ದಾಗಿದ್ವಿ ಪಾಪ, ಯಾಕೆ ಆಕತೆ ಇಂದು? ಯೋಚನೆ ಮಾಡ್ಬೇಡ, ಅವನ್ನ ನಾನ್ ಎಲ್ಲಿದ್ರು ಪತ್ತೆ ಹಚ್ತೀನಿ. ಆವರೆಗೂ ಇಂದು ನೀನ್ ನಮ್ಮ ಮನೇಲೇ ಇರು. ಯಾಕೋ ಇಲ್ಲಿದ್ದಿ? ಆಫೀಸ್ ಬಾಯಿ ಬಾಗ್ಲು ಆಚೆ ಇರ್ಬೇಕು ಗೊತ್ತಾ? ಈಕೆನೆಲ್ಲಾದ್ರೂ ಹೊರಟು ಸುಂದ್ರೆ ಇಮಿಡಿಯೇಟ್ ಆಗಿ ಒಬೇ ಮಾಡೋಣ ಅಂತ. ಅಂಥ ಪ್ರಸಂಗ ಬಂದಾಗ ನಾನು ನಿನ್ ಕರೀತೀನಯ್ಯ. ಸಾರಿ ಸರ್, ಇಂಥವ್ರಿಗೆ ಅಂಥ ಪ್ರಸಂಗ ಬರಲ್ಲ ಅನ್ನೋದು ಗೊತ್ತಾಗಲಿಲ್ಲ ನಂಗೆ. ನಿನ್ನ ಬಾಯಿಗೆ ಬ್ರೇಕ್ ಹಾಕೋದನ್ನ ಕಲ್ತ್ಕೋ. ಅಲ್ಲ ಸರ್. ಅಲ್ರಿ ಕಮಲ, ನಿನ್ ಬ್ರದರ್ ಈ ತರ ಬಿಹೇವ್ ಮಾಡೋದನ್ನ ಕಾಣ್ತಾವ್ರೆ? ಹೇಳ್ತೀನಿ ಸರ್. ಇಂದು ಹೆದರ್ಬೇಡ. ನನ್ನ ತಂದೆ ಸಮಾನ. ಆಗ್ಲೇ ಅಣ್ಣ ಅಂದ್ರೆ, ಆಮೇಲೆ ತಂದೆ ಅಂದ್ರೆ, ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರೆ ನನ್ನ ತಾತ ಅಂತೀಯೋ ಏನು? ಇಂದು ಸಾಕೋದ್ರಲ್ಲಿ ಎಷ್ಟೋ ತರ ಇದೆ, ನಿನಗೆ ಪರಿಚಯವಿಲ್ಲ ಅಲ್ವೇ? ತೂ ಪಾಠ ಮಾಡ್ತಾ ಇದೀಯೋ? ಯಾಕೆಂದ್ರೆ ನಿನ್ನ ಆಗಿದ್ದ ಹಸುವಿನ ಮುಖಗಳು ಇದ್ದಿಕ್ಕಿದ ಹಾಗೆ ಹುಲಿ ಹಾಕು ಸರ್ವಿಸ್. ಅಣ್ಣ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಡೇಂಜರಸ್ ಪಾಯಿಂಟ್ ರೈಸ್ ಆಗೋದಕ್ಕೆ ಅವಕಾಶವೇ ಇಲ್ಲ. ಬಾಬಾ ಕುಟುಂಬ ಯಾವ ನಮೇಶ ಎನ್ನುತ್ತಾ ಇದೆಯಾ ಪಕ್ಕದಲ್ಲಿ ಕೂತ್ರಿ ಏನ್ ಮುಳುಗೋಗುತ್ತೆ? ಬರೀ ಯಾರ ಗಾಡಿ ಮಾತು ಕೇಳ್ಬೇಡ. ಈ ಮನೇಲಿ ಏನು ಸಂಕೋಚ ಇಟ್ಕೋಬೇಡ, ಮನೇನೇ ನಿಂತು ಅಂತ ತಿಳ್ಕೊಂಡು ಮಜಾ ಮಾಡಿ 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 ಮಜಾ ಒಳ್ಳೇದಕ್ಕೆ ಮಾಡ್ತೀವಿ. ನನ್ನ ಜೊತೆಯಲ್ಲಿದ್ದಾಗ ದಾಸಣ್ಣ ನನ್ನ ತಂಗಿ ನಾನು ನಿನ್ನ ಕೈಯಲ್ಲೇ ಕೊಡ್ತೀನಿ ಅಂತ ಹೇಳಿದ ಪುಣ್ಯಾತ್ಮ. ಅಯ್ಯೋ ಅವನ ಜೊತೆಯಲ್ಲಿ ಭಗವಂತ ಒಂದಕ್ಕೊಂದಕ್ಕೆ ಏನು ಕನೆಕ್ಷನ್ ಇಟ್ಬಿಟ್ಟಿದ್ಯೋಪ್ಪ, ಒಂದೊಂದು ಜಾಯಿಂಟ್ ಬೋಲ್ಟ್ ನಟ್ ಹಾಕಿ ರಿಮಿಟ್ ಹೊಡೆದು ಬಿಟ್ಟಿದ್ಯಲ್ಲೋ. ಅಣ್ಣ ನೀವು ನನಗೆ ದೇವರ ಸಮಾನ. ಯು ಆರ್ ರೈಟ್. ಒಂದು ಅಣ್ಣ ವೈಯಣ್ಣ ವೆನ್ನಣ್ಣ ಮಿಸ್ ಕಮಲ ಕೆಳಗಿದ್ರಲ್ಲ ಸರ್. ನಿಮ್ ಟೋಪಿ ಆಫೀಸ್ ಅಲ್ಲಿ ಕೆಳಗಡೆ ಬಿದ್ಬಿಟ್ಟಿತ್ತು.
ಸರ್, ಈ ಟೋಪಿ ನಿಮ್ ತಲೆಗೆ ತುಂಬಾ ಟೈಟ್ ಆಗಿದೆ ಸರ್. ಏ ಅಕ್ಕಯ್ಯ, ನಿನ್ನ ಹಾಗೆ ಕಣ್ಣು ಮುಚ್ಚಾಲೆ ಆಡೋರು ಎಷ್ಟು ಜನ ಆಗೋದ್ರು ಗೊತ್ತೆ ನಮ್ ಸರ್ವಿಸ್ ನಲ್ಲಿ? ಬಂದ್ ಕೆಲ್ಸ ಏನ್ ಹೇಳು? ಅದೇ ನೀವು ಬರ್ದಿರೋ ಕವನಗಳು ಕೆಲವೆಲ್ಲ ಅರ್ಥವೇ ಆಗ್ಲಿಲ್ವಂತೆ ಆ ಪಬ್ಲಿಷರಿಗೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಜನ ನಮ್ ದೇಶದಲ್ಲಿ ಎಲ್ಲಿದ್ದಾರೆ? ಓದೋಕ್ ಬರದೆ ಬರೀ ಹೆಬ್ಬೆಟ್ಟೋ ಜನ ನೂರಕ್ಕೆ ಎಂಬತ್ತು ಎಂಬತ್ತು. ಕವನ ಅಂದ್ರೆ ಬೀಸೆಗೆ ಎಷ್ಟು ಅಂತ ಕೇಳ್ತಾರೆ. ನನ್ನದೇನಿದ್ರು ಫಾರಿನ್ ಮಾರ್ಕೆಟ್ ನಲ್ಲಿ ಚಲಾವಣೆ. ಒಳ್ಳೆ ಹಸುವಿಗೆ ಊರ್ನಲ್ಲೇ ಬೆಲೆ ಇರಲ್ವೇ ಸರ್? ಏನು ಕಣ ರಂಗ ರಂಗಾಗಿ ಮಾತನಾಡ್ತಾ ಇದೆಯಲ್ಲ, ಐ ಡೋಂಟ್ ಲೈಕ್ ದಿಸ್ ಸಾರ್ಟ್ ಆಫ್ ಇಂಟರ್ಫಿಯರೆನ್ಸ್. ಸುಮ್ಮನಲ್ಲಿ ಇರು, ಹೋಗಿ ಬರ್ತೀನಿ. ಆಗ್ಲಾಚೆ ಹೊಂಚ್ಕಾಯ್ತಿರೋ ಆ ಗುಳ್ಳೇನಾರ ಈ ಹಿಡಿದು ಕೈ ಕಾಲು ಇಂದು ನಾ ಒಳಗಡೆ ರೂಮ್ ನ ಲಾಕಪ್ ಮಾಡು. ಆ ಕಮ್ಲುಗ್ ನನ್ನ ಕೈವಾಡ ತೋರಿಸ್ತೀನಿ. ಯಜಮಾನರಿಗೆ ನೀ ತಪ್ಪಿಸಿದ್ರೆ ನಿನಗೆ ಯಮಲೋಕಲೆ. ನೀನ್ ತಿನ್ನೋಕೆ ಯಾವ ಮಂಡಲ ಬೆಳೆದಿದ್ದು ಬಾ ತೋರಿಸ್ತೀನಿ. ದಾಸಣ್ಣವ್ರೇ, ದಾಸಣ್ಣವ್ರೇ, ಎಲ್ಲ ಕೇಳಿ ಹಾಗಿದೆಯಲ್ಲ ಇತ್ತೀನಿ. ತಾವ್ಯಾರು? ಇಲ್ಲಿ ದಾಸಣ್ಣವ್ರು ಅಂತ ಹೇಳಿ ಒಬ್ರು ದೊಡ್ಡ ಕವಿಗಳಿದ್ದಾರೆ ಅಂತ ಹೇಳಿದ್ರು, ಅವರಿದ್ದಾರೆ, ದಯವಿಟ್ಟು ತೋರಿಸ್ತೀರಾ? ಯಾರು ನೀವು? ನಾನೇ ದಾಸಣ್ಣ. ಏನಾಗ್ಬೇಕಾಗಿತ್ತು? ನಮಸ್ಕಾರ ಸ್ವಾಮಿ, ಎಲ್ಲಿದ್ದೀರಿ ತಾವ? ಮುಖ ಆಯ್ದು ಕುತ್ತಿಗೆ. ಏನಿಲ್ಲ ಸರ್, ನಾನು ಹುಟ್ಟುಕೂಡ ಅಂತ ನನ್ನ ಎಲ್ಲ ಮೋಸ ಮಾಡ್ತಾ ಇದ್ದಾರೆ. ನನ್ನ ಸಂಪತ್ತೆಲ್ಲ ಸೂರ್ಯ ಆಗ ಕಳ್ಳರು ಕನಿಕರ ತೋರಿಸೋ ಹಾಗೆ ನಟಿಸಿ ಎಲ್ಲ ಹೊಡೆದು ಬಿಟ್ರು. ಕಣ್ಣಿಲ್ದವ್ ನನಗೆ ಹ್ಯಾಕ್ಸ್ ಆರ್ ಗೊತ್ತಾಗ್ಬೇಕು ಅವ್ರ ಮೋಸ ವಂಚನೆ ಎಲ್ಲ. ಅಯ್ಯೋ ಪಾಪ, ಕಣ್ಣು ಹೋದ ಮೇಲೆ ಪ್ರಪಂಚದಲ್ಲಿ ಇನ್ನೇನಿದೆಯೋಪ್ಪ? ಆದ್ರೂ ನನ್ನಲ್ಲಿ ಸತ್ಯ ಧರ್ಮ ಉಳ್ಕೊಂಡಿದೆ. ಕಾಂಟದೇವಿ ನಂಬೋಕಾಗಲ್ಲ, ಯಾಕೆಂದ್ರೆ ಎಷ್ಟೋ ಜನ ಸುಳ್ಳಿಗೆ ಸತ್ತಿದ್ಲೇ ಬಲ್ಲ ಅಂಟಿಸ್ತಾರೆ. ನೀನ್ ಹಾಗಲ್ಲ ತಾನೆ? ನಾನ್ ನೊಂದೋನು ಸರ್, ನೊಂದೋನು. ಡೇಂಜರ್ ಇನ್ನೊಂದಿರೋರ್ ಸಹವಾಸನೆ ಬಹಳ ಡೇಂಜರ್. ಯಾಕೆಂದ್ರೆ ಅವ್ರಿಗಿಲ್ಲ ಅಂದ್ರೆ ಬದುಕಿರೋರು ನೋಡಿ ಬಾಯ್ ಬರ್ಕೋತಾರೆ ಈ ಬದ್ನಿಯತ್ತಿನ ಜನ. ನಾನ್ ಹಾಗಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ಕಮಲ, ಇವ್ರನ್ನ ಕರ್ಕೊಂಡೋಗಿ ನಮ್ಮ ಆಫೀಸ್ ನಲ್ಲಿ ನನ್ನ ಪ್ರೈವೇಟ್ ರೂಮ್ ನಲ್ಲಿ ಕೂರಿಸಿರೋ, ನಾನು ಹಿಂದೇನೆ ಬರ್ತೀನಿ. ಇವ್ರ ಯಾರು ಸರ್, ನಿಮ್ಗೇನಾಗ್ಬೇಕು? ಈಕೆ ನನ್ನ ಹೆಂಡತಿನಪ್ಪ. ನಮಸ್ಕಾರ ತಾಯಿ. ನಾನು ಇವಾಗ ವಿಷಯನ ಅದ್ಯಾಕೆ ಮುಚ್ಚಿಡ್ತಾ ಇದ್ಯಾ? ಅಯ್ಯೋ, ಈ ಕುರುಡ್ರಿಗೆ ಕಿವುಡ್ರಿಗೆ ಹಾಗೆಲ್ಲ ತಾಯಿ. ಕಣ್ಣಿಲ್ದವನು ಅಂತ ಎಲ್ಲ ಮೋಸ ಮಾಡಿದ್ರೆ ನೀವು ಹಾಗೆ ಮಾಡಿದ್ರೆ ಪದ್ಮಿ ಅತ್ತಿ ಜನ ಅಪ್ಪ ಕರ್ಕೊಂಡು ಹೋಗಮ್ಲ. ಬನ್ನಿ ಬನ್ನಿ. ಇಮಾ ಏಕ ಯಜಮಾನ್ರೆ, ಕಣ್ಣಿಲ್ಲ ಅಂತ ನನ್ನ ಕಣ್ಣಿಗೆ ಗುಂಡ ಮಡಗ್ತಾ ಇದ್ದಾರೆ ಮಗ. ಅವ್ರನ್ನ ಅವ್ರ ಹಿಂದೆನೆ ಹೋಗಿ. ಗೋಪು, ನೀನ್ ತಪ್ಪಿಕೊಂಡಿದ್ದಿ. ಆ ಚಂಡಾರ ದಾಸಣ್ಣ ನನ್ಗೆ ಏನು ಸಂಬಂಧವಿಲ್ಲ. ಮತ್ತ್ಯಾಕೆ ನೀನ್ ಅಲ್ಲಿ ಬಂದಿದ್ದೆ? ನಿನ್ ತಂಗಿ ಇಂದು ಅವಳ ಮಾನ ಕಾಪಾಡೋದಕ್ಕೆ ನಾನು ಮಧು ಪ್ರಾಣದ ಹಂಗು ತೊರೆದು ಒದ್ದಾಡ್ತಿದ್ದೇನೆ. ಅದಕ್ಕೆ ನೀನ್ ಕೊಡೋ ಪಟ್ಟ ಇದೇನು? ಹೋಗು, ಮೊದಲು ನಿನ್ ತಂಗಿ ಮಾನ ಉಳಿಸು, ಆಮೇಲೆ ನಿನ್ ಮನಸ್ಸಿಗೆ ಬಂದಂತೆ ಬೈವೆಂತೆ ನನ್ನ. ಕಮಲ, ಕಮಲ, ನನ್ನ ಕ್ಷಮಿಸ್ತೇನು ಕಮಲ. ನಾನು ಈಗಲೇ ಹೋಗಿ ಇಂದು ನೋಡ್ಕೊಂಡು ಬರ್ತೇನೆ. ಗೋಪ, ನಾನು ಸರಿ ತಯಾರಾಗಿರ್ತೀನಿ. ಅಯ್ಯೋ ಎಳೆಯದೆ, ಆ ಚಿಲ್ರೆ ಹುಡುಗರ ಸಹವಾಸದಲ್ಲಿ ಏನು ಸುಖ ಪಡ್ತೀಯ? ಆ ಕಮಲು, ಆ ಮಧು, ಇವೆಲ್ಲ ನನ್ನ ಎಂಜಿನ್ ಕುಳಿ ಬಿದ್ದಿರೋ ನಾಯಿಗಳು. ಏನು ಮೈದಾಲ್ ಓಡೋ ಹಾಗೆ ನಡೀತಾ ಇದೆಯಲ್ಲ? ಎಲ್ಲ ಎಡವಿಯೋ ಎಡವಿಯೋ. ನಿನ್ ನೋಡಕ್ ಬರೋ ಪ್ರತಿಯೊಂದು ಸಲನು ಎಡವುತ್ತಾನೆ, ಆದ್ರೆ ಈ ಸಾರಿ ಎಡಬೋದಿಲ್ಲ. ಎರಡು ಸಾಯ್ತಿ? ಯಾರು ಸಾಯ್ತಾರೆ ತೋರಿಸ್ತೀನಿ. ಎಲ್ಲಿ ನನ್ನ ತಂಗಿ?
ಎಲ್ಲ ನನಗೆ ಕಳ್ಳ ನಾನಲ್ಲ ಕಳ್ಳ ಈ ಮನೆ ಮಾಲೀಕ ಕಳ್ಳ ನೀನು ಅವನ ಜೊತೆನೆ ಅಲ್ವೇ ದೇವ್ರ ಅಣಗಿಲ್ಲ ಬಿಟ್ಬಿಡಿ ಸಾರ್ ಇವನ್ ಕೈಲಿ ಒಂದು ಹುಡುಗಿ ಸಿಕ್ಕೊಂಡು ಪ್ರಾಣ ಬಿಡ್ತಾ ಹೇಳಿ ಬಿಟ್ಬಿಡಿ ಸಾರ್ ದಯವಿಟ್ಟು ಬಿಟ್ಬಿಡಿ ಅವನು ಬಿಡಿಸ್ಕೋಬೇಕು ನಾವು ಬಿಟ್ಬಿಡಿ ಒಂದು ಹುಡುಗಿ ಸಿಕ್ಕೊಂಡು ಸಾರ್ ಬಾಯಿ ನೀನು ಆ ಮಧು ಕಮಲು ನೀವುಗಳು ಎಷ್ಟು ಜನ ಸೇರಿದ್ರೇನೋ ಒಬ್ಬರದ ಪುಟ್ಟೆ ದೇವಸ್ಥಾನದ ಗೋಪುರವಾಗುತ್ತೇನೋ ಯಾಕೋ ಯಾಕೋ ನಿಮಗಿಂತ ದುರಾಸೆ ಯಾಕೋ ಜೀವನ ಮಾಡ್ಬೇಕು ಅಂತ ಇಷ್ಟ ಇದ್ರೆ ಬಂದ್ರು ಈ ಪ್ರಪಂಚದಲ್ಲಿ ಉಗುರು ಮಣ್ಣಾಗದೆ ಬದುಕೋದಾರಿ ನಾನ್ ತೋರಿಸ್ಕೊಡ್ತೀನಿ ಕದ್ಕೊಂಡು ನೆಮ್ಮದಿ ಆಗ್ಬಾಡ್ರು ಯಾಕ್ರೋ ಎಗರ್ಲಾಟ ಒಬ್ಬಳು ಟೋಪಿ ಹಾಕೋಕ್ ಬಂದು ಒಬ್ಬನು ಬಾಗಿಲಿಂದ ಅವತ್ಕೊಂಡ ನೀನು ಕುರುಡನ ಹಾಗೆ ಪಾಠ ಮಾಡ್ಕೊಂಡು ಬಂದೆ ಯಬ್ಬಾಕರ ಈ ದಾಸಣ್ಣ ದಸ್ತರ್ನಲ್ಲಿ ನಿನ್ನಂತ ಎಷ್ಟು ಜನ ದುಂಬರ್ ಕತೆ ಮುಗಿದೋಗಿದೆ ಗೊತ್ತಿದೆಯೇನೋ ಅಮ್ಮ ದಾಸಣ್ಣ ಇದ್ ನಿಮ್ಗೆ ನ್ಯಾಯವಾಗಿ ಕಾಣ್ತಿದೆಯಾ ಅಣ್ಣ ನ್ಯಾಯದ ಪುಸ್ತಕ ಎಲ್ಲಿದೆ ಹೇಳೋ ಗೊತ್ತಿಲ್ವಾ ನಾನು ಎಷ್ಟೋ ಜನ ನಾ ಕೇಳ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದ್ ಕಡೆ ಕೈ ತೋರಿಸ್ತಾರೆ ಅಣ್ಣ ಹೇಳಮ್ಮ ಎಲ್ಲಿದೆ ಹೇಳೋ ಹೇಳೋ ಇರ್ಲಿ ಹೇಳೋ ದಾಸಣ್ಣ ದಾಸಣ್ಣ ನನ್ ತಂಗಿ ನಿನ್ ಸೆರೆಯಲ್ಲಿದ್ದಾಳ ಹೆಣ್ಣು ಗಂಡಿನ ಜೊತೆ ನಡ್ಕೊಳಕ್ ಗೊತ್ತಿದ್ರೆ ಸೆರೆ ಹಿಡಿತಾಳೆ ಇಲ್ದಿದ್ರೆ ಸೆರೆ ಆಗ್ತಾಳೆ ಅಷ್ಟೇ ನನ್ ತಂಗಿ ಮಾನ ಕಾಪಾಡು ದಾಸಣ್ಣ ಕಾಪಾಡು ಆಲ್ರೈಟ್ ಒಂದ್ ಕಂಡೀಷನ್ ಒಪ್ಪತ್ತೋ ನ್ಯಾಯವಾಗಿದ್ರೆ ನಿನಗೆ ತಂಗಿ ಬೇಕು ದೊಡ್ಡ ಕವಿನ ಹೆಸರು ಬೇಕು ಒಂದ್ ಬೊಗಸೆ ರಕ್ತ ಹಂಚಿಕೊಂಡು ಹುಟ್ಟದ ನನ್ ತಂಗಿಗಿಂತ ನನ್ ಹೆಸರು ದೊಡ್ಡದಲ್ಲ ದಾಸಣ್ಣ ಆಲ್ರೈಟ್ ನಿನ್ನ ತಂಗಿ ನಾನು ನಿನ್ನ ವಾಸದಲ್ಲೇ ಬಿಟ್ಟು ಬಿಡ್ತೀನಿ ಬರೀ ಅಂದ್ರೆ ಅವಳ ಶೀಲದ ವಿಷಯದಲ್ಲಿ ಏನು ಶಂಕೆ ಇಟ್ಕೋಬೇಡ ಅವಳು ಈ ತನಕ ಪವಿತ್ರವಾಗೇ ಇದ್ದಾಳೆ ಅಂದ್ರೆ ನೀವಿಬ್ರು ಇಲ್ಲಿಂದ ಹೊರಹೋಗ್ ಕೂಡುದು ನೀನು ಕವನಗಳನ್ನ ಬರೆದು ಬರೆದು ನನಗೆ ಕೊಡ್ತಾ ಇರಬೇಕು ಯಾವುದೇ ಕಾರಣದಿಂದ ನೀವಿಬ್ರು ಇಲ್ಲಿಂದ ಪರಾರಿ ಆಗೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ತಂಗಿ ಚಾಟ್ರಿ ಬಾಳ್ನಲ್ಲಿ ಆ ಭಾಗ್ಯದಿನ ಎಂದು ಬರ್ತು ಅಂತ ತಪಸ್ ಮಾಡ್ತಿದ್ದೆ ಆಲ್ರೈಟ್ ವಿಮಾ ಬಿಚ್ಚ ಇಂದು ಇಂದು ನಿಮ್ಮಣ್ಣ ಬಂದಿದ್ದಾನೆ ಸ್ವಲ್ಪ ನಿಧಾನ ಹಾಸ್ಟೆಲ್ ಆಗೋದಿತ್ತು ನಿಮ್ಮ ಉಪಕಾರ ನಾನ್ ಯಾವತ್ತಿಗೂ ಮರೆಯಲ್ಲ ಹೌದು ಡಿಯ ಇವನಿಲ್ಲ ಇದ್ಬಿಟ್ರೆ ಇರ್ಲಿ ಅಂತಲೇ ಇಟ್ಟಿದ್ದೀನಿ ಡಾರ್ಲಿಂಗ್ ಅವನ ಬರೆಯೋದೆಲ್ಲ ನಮ್ಮ ಸಂಪಾದನೆಗೆ ನಮ್ಮ ಸುಖಕ್ಕೆ ಸಾಯೋ ತನಕ ಅವನ್ನ ಇಲ್ಲಿಟ್ಕೊಂಡು ನಮ್ಮ ಜೀವನ ಆನಂದವಾಗಿ ಕಳೆಯೋಣ ಡಾರ್ಲಿಂಗ್ ಅವನಿಗೆ ನಮ್ ಗುಟ್ಟೇನಾದ್ರೂ ಗೊತ್ತಾದ್ರೆ ಗೊತ್ತಾದ್ರೆ ಆ ಡ್ರಾಬೆ ನಮ್ಮನ್ನೇನು ಮಾಡ್ಬಲ್ಲ ಹಾಗೊಂದ್ ವೇಳೆ ಬಾಲ ಬಿಚ್ಚಿದ್ರೆ ಅವನು ಇಲ್ಲ ಅನಿಸ್ಬಿಟ್ಟು ಹಾಗಾದ್ರೆ ತುಂಬಾ ಸಂತೋಷ ಇಂದು ಇಂದು ಅಂಡ ಅಂತ ಕರಿಬೇಡ ನನ್ನ ಯಾಕಾದ್ರೂ ಒಂದೇ ತಾಯಿ ಹೊಟ್ಟೆ ಹುಟ್ಟದ್ ಹೋಗ ನಾವಿಬ್ರು ಬಾಯ್ ಮುಚ್ಚು ನಿನ್ ನೋಡಕ್ ಬಂದ್ ನನ್ ಕಣ್ಣು ಹಿಂಗ್ ಹೋಗ್ಲಿಲ್ಲ ಬಂದ್ ಮಾರಿಗೆಟ್ಟವಳೆ ಈ ಮಾರಿಗೆಟ್ ಬಾಳ ಬದುಕೋಕ್ಕಿಂತ ಎಲ್ಲಾದ್ರು ಕೇಳಲ್ಲ ಬಾವಿಲ್ಲ ನಿನ್ನ ಮುಖ ನೋಡೋದಕ್ಕೆ ನನಗೆ ಹೇಸಿಗೆ ಆಗಿತ್ತು ನಾನು ಈ ಕುರುಡ್ನಲ್ಲ ಎತ್ತ ತಾಯಾನೆ ನಾನು ಪವಿತ್ರಳು ಅದು ಈ ಚಂಡಾಲ್ ದಾಸಣ್ಣ ದೃಷ್ಟಿ ನನಗಲ್ಲ ಅಯ್ಯೋ ನಿನ್ ತಂಗಿ ಅಂತ ಕರೆಯೋ ಬದ್ಲು ನೀನ್ ಸತ್ತು ಹೋಗಿದ್ರೆ ನಾನೆಷ್ಟೋ ನೆಮ್ಮದಿ ನಿಂತಿದ್ದೆ ನೀನ್ ಹೀಗಾಗ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ನೀನ್ ಹೀಗಾಗ್ತಿ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರ್ಲಿಲ್ಲ ತಿರುಗಿ ಅಣ್ಣ ಅನ್ಬೇಡ ನನ್ನ ನೀ ಇರುವುದಕ್ಕಿಂತ ಸಾಯುವುದೇ ಲೇಟು ನೀ ಇರುವುದಕ್ಕಿಂತ ಸಾಯುವುದೇ ಲೇಟು
ನಾ ಯಾವ ತಪ್ಪು ಮಾಡಿಲ್ಲ. ನನ್ನ ತಂಗಿ ಅಂತ ಕರೆ, ಸುಖವಾಗಿ ತಾಯಿ. ಸಿಂಧು ತಂಗಿ ಸಿಂಧು. ಏ ಅಪ್ಪ ನಡೀರ ಅವಳ ಯಾವ ಪಾಪ ಅನ್ನು ತಿಳಿದವಳು ಅನ್ಯಾಯ ಕೊಂದು ಬಿಟ್ಟಿಯಲ್ಲ. ಇಲ್ಲ ಇಲ್ಲ, ಅವಳು ಬದುಕಿದ್ದಾಳೆ, ಅವಳು ಬದುಕಿದ್ದಾಳೆ. ಸತ್ತಿಲ್ಲ ಬಿಡಿ, ನನ್ನ ಇಂದು ನೋಡ್ಬೇಕು ಬಿಡಿ. ನೋಡಿವಂತೆ ನಾ ಹೇಳದ ಕೇಳ್ತೀಯೋ? ಪ್ರಮಾಣವಾಗಿ ಸತ್ಯವಾಗಿ ಹೇಳ್ತೀನಿ. ನಾಳೆಯಿಂದ ಕವನಗಳನ್ನ ಬರಿ. ದಾಸನ ದೌಲತ್ ದಿನ ಹೆಚ್ಚುತ್ತಲೇ ಇದೆ, ಏನ್ ಮಾಡೋದು? ಇಂದುಗೇನೋ ಏಟ್ ಬಿದ್ದಿದೆ ಅಂತ ಹೇಳಿದ್ರಲ್ಲ, ಈಗ ಹೇಗಿದ್ದಾಳೆ ಸರ್? ಗೋಪುನು ಅವನ ತಂಗಿನೂ ಅವನ ಮನೇಲೇ ಸುಖವಾಗಿದ್ದಾರಂತೆ. ಏನ್ ಮೋಡಿ ಹಾಕಿದಾನೋ ಏನೋ, ಗೋಪುನೇ ಅವನ ಕವನಗಳನ್ನ ಬರ್ಕೊಡ್ತಾ ಇದ್ದಾನಂತೆ. ಪಾಪ, ಇದು ಅನುಭವಿಸ್ತಾ ಇದ್ದಾರೋ ಏನೋ. ಒಂದ್ ಕೆಲಸ ಮಾಡಿ, ನೀವೇ ಹೋಗಿ ದಾಸನನ್ನ ಕೇಳ್ಕೊಳ್ಳಿ. ನಾಳೆ ನಿಮ್ಗೆ ಸ್ಮಾರಕ ಸಭೆ ಇದೆ, ಅಲ್ಲ ಅಲ್ಲ ಸತ್ಕಾರ ಸಭೆ ಇದೆ, ದಯಮಾಡಿಸ್ಬೇಕು ಅಂತ. ಬಂದೇ ಬರ್ತಾನೆ, ಬಂದ ಮೇಲೆ ಅವನ ಬಂಡವಾಳ ಎಲ್ಲ ಬಯಲುಗೆಳಿಬಹುದು. ಹಾಗೆ ಹಾಗಂತೀಯ? ಆದ್ರೆ ಅವನ್ ನನ್ನ ಮೇಲೆ ನಂಬಿಕೆ ಇಲ್ಲ. ಅವನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಸರ್, ಆದ್ರೂ ನೀವು ಪ್ರಯತ್ನ ಪಡಿ. ಆಗ್ಲಿ, ಪ್ರಯತ್ನಿಸ್ತಾನೆ. ನೀವೆಲ್ಲ ಸಿದ್ಧವಾಗಿ ಸರ್. ಮಧು, ಈಗ ನೀತಿ ಮಂಜರಿ ಪದ್ಯಗಳು ಅಂತ ಗೋಪ ಹಾಡಿಗೆ ಡ್ಯಾನ್ಸ್ ಮಾಡಿಸ್ತೇನೆ, ಅದನ್ನ ನೀನೇ ಪೂರ್ತಿ ಮಾಡ್ಬೇಕು ಅಂತ ಹೇಳ್ತೇನೆ. ಏನ್ ಬೇಕಾದ್ರೂ ಮಾಡು, ನಾನು ಮಾತ್ರ ಅವನ್ ಎಡಬಿಡದು ಒಂಚು ಕಾಯ್ತಾ ಇರ್ತೀನಿ. ಪಂಚಿನಲ್ಲಿ ಹೂವೆರಡು ತಾಗಿ ಬೆಳೆದಿತ್ತು, ಮಿಂಚದೆ ಸಿಡಿಲೊಂದು ಎರಗಿ ಬಂದಿತ್ತು. ನಂಗಾಗಿ ನಿನ್ನ ಹೆಸರು ಕೀರ್ತಿ ಎಲ್ಲ ಕಲ್ಕೋತೀಯನ. ನಿಂಗಿಂತ ನಂಗೆ ಹೆಸರು ಕೀರ್ತಿ ದೊಡ್ಡದೇ. ಇಂದು ತಾಯಿಲ್ಲದ ಮಗಳು ಅಂತ ಅಪ್ಪ ಅಷ್ಟು ಮುದ್ದಾಗಿ ಸಾಕದ. ನಿನ್ನ ಕಡೆವರೆಗೂ ಸಂತೋಷವಾಗಿತ್ತಿರಬೇಕು ಅಂತ ಅಪ್ಪ ಎಷ್ಟೋ ಸಾರಿ ನನ್ನ ಹತ್ರ ಹೇಳಿದ. ಎಲ್ಲಿ ಹೋದ್ನು, ಏನಾದನು? ನೀನು ಹೇಗಲ್ಲ ಎಲ್ಲಿಗೆ ಬಂದೆ? ಒಬ್ಬ ಪಬ್ಲಿಷರ್ ಈ ದಾಸನ ಮೋಸನೆಲ್ಲ ತೋರಿಸ್ಕೊಟ್ಟು ನಾನು ಹೇಗಾದ್ರೂ ಸಹಾಯ ಮಾಡ್ತೀನಿ, ನೀನ್ ಧೈರ್ಯವಾಗಿ ಹೋಗಿ ಆ ದಾಸನ ಎದುರ್ಬೋದು, ಅದಕ್ಕೆ ಬಂದೆ. ಹೌದು ಬಂದೆ. ತಿರುಗಿ ಹೋಗೋ ಬಾಗಿಲು ನಿಮ್ಗೆ ಯಾವಾಗಲೂ ಮುಚ್ಚೆ ಇರುತ್ತೆ. ಯಾಕೆಂದ್ರೆ ಬದುಕಿದ್ದಾಗ ಬಂಬಣ ಹೊಡ್ಕೊಳ್ಳೋ ಈ ಜನ ಸತ್ತ ಮೇಲೆ ಸಮಾಧಿಗೆ ವಾಲ್ಗ ಊಟಕ್ಕೆ ಬರ್ತಾರೆ. ವಾಲ್ಗ ನಾನ್ ಹಾಗೆಲ್ಲ ಮಾಡೋದಿಲ್ಲ ಸರ್. ನಿಮ್ ಲೈಫ್ ನನ್ ಲೈಫ್ ಸೈಜ್ ಫೋಟೋನೆ. ಓ ಅಯ್ಯೋ, ನನಗೆ ಇನ್ನೂ ಅದು ಸಿಕ್ಕಿಲ್ಲ. ನೀನೇ ನಳಿಬಲ್ಲಿ ಅದನ್ನ ಸ್ಟ್ಯಾಚು ಇರ್ತಾರೆ, ನನ್ನ ಸ್ಟ್ಯಾಚು ಸ್ಟ್ಯಾಚು ಸ್ಟ್ಯಾಚು. ಈಗಿರೋವಾಗ ಈ ದೇಶದಲ್ಲಿ ಈ ಜನಗಳಿಂದ ಐ ಡೋಂಟ್ ವಾಂಟ್. ನನಗೆ ಯಾಕಪ್ಪ ಇಂತ ಚಿಲ್ರೆ ಮ್ಯಾದೆ? ನಮ್ಮ ದೇಶದವರು ಅಂತ ಅಲಕ್ಷ್ಯ ಮಾಡಬಾರ್ದು ಸರ್. ಆಲ್ ರೈಟ್ ಆಲ್ ರೈಟ್, ಬರಡಾದ್ಮೇಲೆ ಬಲಕ್ಕೂ ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಯಾರಿ ತಗೋತಾ ಇರಿ, ನಾನು ಹೋಗಿ ನಿಮ್ಮ ಕಲಾ ಮಂದಿರದ ಪ್ರಾರಂಭೋತ್ಸವ ಮಾಡ್ಬರ್ತೀನಿ. ನಮಸ್ಕಾರ, ದಯಮಾಡಿಸ್ಬೇಕು. ಎಲ್ಲಿ ನಮ್ಮ ಪಬ್ಲಿಷ್? ಯಾವ್ದೋ ಆಕ್ಸಿಡೆಂಟ್ ಅಂತ ತಿಕ್ಕೊಂಡಿದ್ದಾರೆ. ಅವರವರು ಅವ್ಕೊಂಡು ಬರಬೇಕಿದ್ದಾರೆ. ಆಕ್ಸಿಡೆಂಟ್? ಅದು ಸರಿ, ನಿನಗೆ ಇಷ್ಟು ಗಾಬರಿ? ಏನಿಲ್ಲ, ನಿನಗೆ ತೊಂದರೆ ಆಗುತ್ತಲ್ಲ ಅಂತ. ಯಾಕಾಗುತ್ತೆ, ಎಲ್ಲಾಗುತ್ತೆ, ನಾನು ಬಂದಿಲ್ವೇ, ಸಕ್ಸಸ್ಫುಲ್ ಆಗಿ ನಡ್ಸ್ಬಿಡೋಣ. ಪಾಪ ಕಮಲನಿಗೆ ಪಬ್ಲಿಷರ್ ಇಲ್ಲದೆ ಏನು ತೋಚಲ್ವೇನು ಬಿಟ್ಟು. ಬನ್ನಿ ಸರ್, ಬನ್ನಿ ಬನ್ನಿ ಸರ್ ಬನ್ನಿ. ಏನ್ ಇಲ್ಲ, ಪ್ರೋಗ್ರಾಮ್ ಇಲ್ವೋ? ಮುಂದಿನ ಕಾರ್ಯಕ್ರಮ ಜರುಗಲಿ. ಅಣ್ಣ ಸಂಬಂಧಿರೇ, ಅಕ್ಕ ತಂಗಿಯರೇ, ಈ ನಮ್ಮ ದಾಸಣ್ಣನವರು ನಮ್ಮ ಭಾಷೆಗೆ ನಮ್ಮ ನಾಡಿಗೆ ಸಲ್ಲಿಸಿರುವ ಸೇವೆ ಅಪಾರವಾದದು. ಅವರ ನೆನಪು ಅಚ್ಚೇಳೆಯದೆ ಉಳಿಯಲು ಈ ನಮ್ಮ ಕಟ್ಟಡಕ್ಕೆ ದಾಸ ನಿಲಯವೆಂದು ಹೆಸರಿಟ್ಟು ಅವರ ಭಾವಚಿತ್ರ ಅನಾವರಣವನ್ನು ನಮ್ಮ ಸಂಘದ ಅಧ್ಯಕ್ಷ ಅಲುಮೇಲು ಮಂಗಾರ ಅವರು ನೆರವೇರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಕವಿ ದಾಸಣ್ಣನವರಂತಹ ಸತ್ಪುರುಷರು ಪ್ರತಿಭಾಶಾಲಿಗಳು ನಮ್ಮ ದೇಶದ ತುಂಬ ತುಂಬಲಿ.
ಇವರ ಕೀರ್ತಿ ಜಗತ್ ವಿಖ್ಯಾತವಾಗಲೆಂದು ಕೋರಿ ನಾನು ಈ ಚಿತ್ರದ ಅನಾವರಣ ಮಹೋತ್ಸವವನ್ನು ನೆರವೇರಿಸುತ್ತೇನೆ. ಕವಿ ಸಾಮ್ರಾಟರಾದ ದಾಸಣ್ಣನವರೇ, ನಮ್ಮ ಜನತೆಗೆ ಎರಡು ಹಿತೋಕ್ತಿಗಳನ್ನು ತಾವು ಹೇಳಬೇಕು ಅಂತ ಸಂಘದ ಪರವಾಗಿ ನಾನು ತಮ್ಮನ್ನು ಬೇಡಿಕೊಳ್ಳುತ್ತೇನೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಆಮ್ ಸಾರಿ, ಕನ್ನಡದಲ್ಲಿ ಮಾತಾಡಬೇಕಂದ್ರೆ ಮಿತ್ರರೇ, ಮಿತ್ರಣೀಯರೇ, ನಾನಿಲ್ಲಿಗೆ ಬಂದೇ ಬರಬೇಕು ಅಂತ ನೀವೆಲ್ಲ ಬಲವಂತ ಮಾಡಿದ್ರಿ, ಬಂದೆ. ಮಾರ್ಕೆಟ್ನಲ್ಲಿ ಸಿಕ್ಕೋ ಇದ್ದ ಬದ್ದ ಹೂವನ್ನೆಲ್ಲ ತಂದು ನನ್ನ ಉದ್ದ ಹಾರ ಮಾಡಿ ಹಾಕಿದ್ದೀರಾ? ನಿಮ್ಮೂರು ದೇವರಿಗೆ ಇವತ್ತು ಹೂವು ಇದೆಯೋ ಇಲ್ವೋ? ಈ ಸೀಟ್ನಲ್ಲಿ ನಾನು ಕೂತಿದ್ದಾಗಿದೆ, ಇನ್ನೊಂದು ಸಾರಿ ಕೂತ್ಕೊಂಡ್ರೆ ಈ ನನ್ನ ಡ್ರೆಸ್ ನಾಲ್ಕು ಸಲ ಡ್ರೈ ವಾಶ್ಗೆ ಹಾಕ್ಬೇಕಾಗುತ್ತೆ. ಆದ್ರಿಂದ ನಿಂತ್ಕೊಂಡೇ ನಾಲ್ಕು ಮಾತಾಡ್ಬಿಡ್ತೀನಿ. ಕವನ 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 ಅನ್ನೋ ಮೂರದ ಮೂಲ ಅರ್ಥ ಗೊತ್ತಿಲ್ದಿರೋ ಮುಟ್ಟಾಡ್ರಲ್ಲ ಈಗ ಕವಿಗಳಾಗೋದಕ್ಕೆ ಹೊರಟಿದ್ದಾರೆ. ಕವನ ಅಂದ್ರೆ ಏನು, ಕವನ ಅಂದ್ರೆ ಏನು ಗೊತ್ತೇ? ಮರ್ತಿದ್ದೀನಿ, ಇನ್ನೊಂದ್ ದಿವಸ ಹೇಳ್ತೀನಿ. ಕವಿತ್ವ ಬ್ರಿಲಿಯಂಟ್ ಬ್ರೈನ್ ನಿಂದ ಹೊರಡು ರಸಪ್ರವಾಹ, ರಸಪ್ರವಾಹ. ಈ ಪ್ರವಾಹಕ್ಕೆ ನಮ್ಮ ದೇಶದಲ್ಲಿ ಎನ್ಕರೇಜ್ಮೆಂಟೇ ಇಲ್ಲ. ಹಾಗೇನಾದ್ರೂ ಅಲ್ಪ ಸ್ವಲ್ಪ ಅದು ನಿಮ್ಮಂತ ಕೆಲಸಕ್ಕೆ ಬಾರದಿರುವವ್ರು ಮಾಡಿಕೊಂಡ್ರು ಇಂಥ ಸಣ್ಣ ಪುಟ್ಟ ಸಂಘದಿಂದ ಮಾತ್ರ. ಆಲ್ ರೈಟ್, ನೀವು ನನ್ನ ಫೋಟೋನ ಇಲ್ಲಿ ನೇತು ಹಾಕಿ, ನನ್ನ ಹೆಸರು ಕುಂದಕ ತರದೆ, ನನ್ನ ಮೆಡ್ಸನ್ನ ಡಿಗ್ರೇಡ್ ಮಾಡದೆ, ನನ್ನ ಮುಖಕ್ಕೆ ಕಪ್ಪು ಬಳಿದೆ ಕಾಪಾಡ್ಕೊಂಡು ಬಂದ್ರೆ ದೇಶ ಭಾಷೆ ಎಲ್ಲರೂ ಸೇವೆಯನ್ನು ನೀವು ಮಾಡಿದಾಗ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪರಾವಿಹಾನ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಈಗ ದಾಸಣ್ಣ ಅವರು ಬರೆದಿರುವ ನೀತಿ ಮಂಜರಿಯ ನಾಲ್ಕು ಪದಗಳ ನರ್ತನವಾಗುತ್ತದೆ. ಆಮೇಲೆ ಅಪೂರ್ಣವಾಗಿರುವ ಇವರ ಕವನಗಳನ್ನು ಇವರೇ ಪೂರ್ತಿ ಮಾಡಬೇಕೆಂದು ಸಂಘದ ಪರವಾಗಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಮೆಚ್ಚಿದೆ ಕಮಲ, ಮೆಚ್ಚಿದೆ ನೀತಿ ಮಂಜರಿ. ಈಗ ನರ್ತನವಾಗಲೇ, ಉಳಿದಿದ್ದನ್ನ ಪುಸ್ತಕ ರೂಪದಲ್ಲಿ ನಾಳೆ ಪ್ರಾಕ್ಟೀಸ್ ಆಗುತ್ತೆ. ಎಡವಿದರೆ ನಾ ಕುರುಳು, ನುಡಿಜಾರೆ ನೂರುರುಳು, ನಡೆಜಾರೆ ಹೆಣ್ಣಿನ ಕೊರಳಿಗೆ ಉರುಳು. ಎಡವಿದರೆ ನಾ ಕುರುಳು, ನುಡಿಜಾರೆ ನೂರುರುಳು, ನಡೆಜಾರೆ ಹೆಣ್ಣಿನ ಕೊರಳಿಗೆ ಉರುಳು. ಎಡವಿದರೆ ನಾ ಕುರುಳು, ನುಡಿಜಾರೆ ಎಡವಿದರೆ ನಾ ಕುರುಳು. ಎಡವಿದರೆ ನಾ ಕುರುಳು, ನುಡಿಜಾರೆ ನೂರುರುಳು, ನಡೆಜಾರೆ ಗಂಡಿಗೆ ನರಕವೇ ನೆರಳು, ನೆರಳು. ಎಡವಿದ
ಕೋಟಿ ನೂರು ಪಾದ ನೂರು ಹೇಳುವವರು ಸಾವಿರಾರು ಮಾತಲನ್ನು ಗೋಪುರ ಕಟ್ಟಬೇಡ ನೀ ಚತುರ ಮಾತಲನ್ನು ಗೋಪುರ ಕಟ್ಟಬೇಡ ನೀ ಚತುರ ಮಾತಲೊಂದು ಗೋಪುರ ಎಡವಿದರೆ ನಾ ಕೊರಳು ನುಡಿದಾರೆ ನೂರುಗಳು ನಡೆ ಜಾರೆ ಗಂಡಿಗೆ ನರಕವೇ ನೆರಳು ಎಡವಿದರೆ ನಾ ಕೊರಳು ನುಡಿದಾರೆ ನೂರುಗಳು ನಡೆ ಜಾರೆ ಹೆಣ್ಣಿನ ಕೊರಳಿಗೆ ಉರುಳು ಎಡವಿದರೆ ನಾ ಕೊರಳು ನೋಡಿ ಮಿಸ್ ಮಂಗ, ನಿಮ್ಗೆ ಈ ಟೀ ಪಾರ್ಟಿ ತರಲೆ ಪಾರ್ಟಿಗಳಲ್ಲಿ ಕಾಲ ಕಳೆಯುವಷ್ಟು ಪುರುಸತ್ ನನಗಿಲ್ಲ. ನಿಮ್ದು ಅದೇನಿದೆ ಬೇಗ ಮುಗಿಸ್ಕೊಳ್ಳಿ, ನಾನು ಇನ್ನು ಬಹಳ ಜನ ಮೀಟ್ ಮಾಡ್ಬೇಕಾಗಿದೆ. ಪರವಾಗಿಲ್ಲ ಸರ್, ನಿಮಗ್ ಬೇಕಾದವ್ರನ್ನೆಲ್ಲ ಇಲ್ಲೇ ಕಟ್ಬಿಟ್ಟಿದ್ದಾಳಂತೆ ಕಮಲ. ಇನ್ ಯಾರೋ ಒಬ್ಬರು ಬರ್ಲಿಲ್ವಂತೆ, ಕರ್ಕೊಂಡ್ಬರೋದಕ್ಕೆ ಹೋಗಿದ್ದಾರೆ. ಕೊಟ್ರು ಕೈ ದಾಸಣ್ಣ ಮಹಾರಾಜ್ ಅಚ್ಚೆ ಇದ್ದಾರೆ. ಅಲ್ಲೋ ಇವ್ರು ಯಾರು? ನಮ್ದು ಗುರ್ತು ನಿಮ್ಗೆ ಇಲ್ಲ, ನಮ್ದು ಹೆಣ ಗುರ್ತು ಇದ್ದಾರೆ ಇಲ್ಲ. ನಿಮ್ಮ ಹೆಣವೇ? ಆ ನಿಮ್ ಹೆಣದ ವಿಷಯ ಯಮನಿಗೆ ಗೊತ್ತು, ನನಗ್ ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ಲ ಅಂತ ಅವ್ರ ಗೊತ್ತಿಲ್ಲ ಸರ್. ನೀವ ಬಂದ್ಬಿಟ್ರ? ನೀವ್ ಹೇಳಿ ಬಂದ್ ಕೆಲ್ಸ ಪೂರ್ತಿ ಮಾಡ್ಕೊಂಬಂದೀನಿ. ವೆರಿ ಗುಡ್, ವೆರಿ ಗುಡ್. ಹಾ ಬಂದೆ. ನಿಲ್ಲಿ ಸರ್, ನೀವ್ ಯಾಕೆ ಬರ್ತೀರಾ? ನಾನೇ ಬರ್ತೀನಿ. ಮಧು ಯಾಕ್ ಸರ್ ಗಾಬ್ರಿ? ನಿಮ್ ವೇಷ ನೋಡಿ. ನನ್ನ ವೇಷ ಇನ್ನೊಬ್ರ ಸಹಾಯಕ್ಕೆ, ಈ ನಿನ್ನ ವೇಷ ಇನ್ನೊಬ್ರ ಮನ ಹಾಳು ಮಾಡೋದಕ್ಕೆ. ಫೈರ್ ಆಕ್ಸಿಡೆಂಟ್ ಹೋಗೇ ಹೋಯ್ತು. ಅಯ್ಯೋ ಪಾಪ ಮಧು, ನಿನ್ ಬ್ರೈನ್ ಔಟ್ ಆಗೋಗಿದೆ. ತಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ನಿನ್ ಕಳ ನೋಡಿಸ್ಕೊಂಡು ನೋಡ್ಬೇಡ. ಅರೇ ತಾತನಕ ಬಚ್ಚೆ, ನಮ್ದು ಅಂಗಡಿಲಿ ಪೇಪರ್ ಮಾರೋಕೆ ಬಂದು ನೀನು ದೊಡ್ಡ ಕದಿಯಾಗ್ಬಿಟ್ಟೆ. ಬಂಡವಾಳವಿಲ್ಲದ ಬಡಾಯಿ ಬಹಳ ದಿವಸ ನಿಲ್ಲಲ್ಲ ದಾಸಣ್ಣ. ಹೇಯ್, ಇನ್ನು ಬಂಡವಾಳಿಗೆ ಈ ಹಾರ ಬೇರೆ ಕೇಳ. ಏನಿದು ಒಂದು ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಕಣ್ತೆರೆದ್ ನೋಡಿದ್ರೆ ಎಲ್ಲ ಅರ್ಥವಾಗುತ್ತೆ ಮಿಸ್ಟರ್ ದಾಸಣ್ಣ. ಸುಳ್ಳಿಗೆ ಸತ್ಯದ ಲೇಬಲ್ ಅಂಟಿಸಿ ಸಾವಿರಾರು ಜನಗಳ ಕಣ್ಣಿಗೆ ಮಣ್ಣೆತ್ತಿನ ಬಾಳು, ಕಡೆಗೆ ಏನಾಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಯಾಕೆ ನಡೆಸ್ತಾ ಇದ್ದೀರಿ? ನಿಮಗೆ ಕವನ ಕವಿತ್ವ ಬರೆಯಕ್ ಬರಲ್ಲ ಅಂತ ನಾನ್ ಸವಾಲ್ ಹಾಕಿದ್ರೆ ಏನ್ ಹೇಳ್ತೀರಿ? ಈ ನೀತಿ ಮಂಜರಿ ಹಾಡು ನಾಳೆ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತೇನೆಂದ್ರಲ್ಲ, ಅದಿನ್ಮೇಲೆ ಸಾಧ್ಯವಾಗಲ್ಲ ಅಂದೆ. ನೀವ್ ಯಾರು ನಿಮ್ ಬಂಗ್ಲೆಯಲ್ಲಿ ಕೂಡಿಟ್ಟು ಪ್ರಾಣ ಭಯ ತೋರಿಸಿ ಬರೆಸ್ತಾ ಇದ್ರು, ಆ ನಿಜವಾದ ಕವಿ ಇವತ್ತು ಜನಗಳ ಎದುರಿಗೆ ಇನ್ನೊಂದು ಕ್ಷಣದಲ್ಲಿ ಬರ್ತಾರೆ, ಗೊತ್ತೇನು? ಹಾಗಾದ್ರೆ ಇವ್ರು ಹೇಳಿದ್ದೆಲ್ಲ ಸುಳ್ಳೆ? ಹೌದು, ಎಲ್ಲ ಸುಳ್ಳು, ಮೋಸ, ವಂಚನೆ. ನಿಜವಾದ ಕವಿ ಇವರು. ಗೋಪಣ್ಣ, ಇವರಿಗೆ ತಣಕಾಣದೆ ಇದ್ದಾಗ ಇವರಿಂದ ಹಾಡಿಸಿ ಭಿಕ್ಷೆ ಎತ್ತಿ ಹೊಟ್ಟೆ ಹೊರ್ಕೊಂಡ, ಇವ್ರು ದುಡ್ಡಿಗೆಲ್ಲ ಜಗ ಹಾಕಿದ.
ಚೇತ ಪೇಪರ್ ಅಂಗಡಿ ಬಂಗರಾಮ ಹಾಕಿ ಪಬ್ಲಿಷರ್ ಕಣ್ಣಿ ಸುಣ್ಣ ಬಡಿದು ಈಗ ನಿಮ್ಮ ಮುಂದೆ ಕಣ್ಣು ಕಣ್ಣು ಬಿಡ್ತಾ ಹಿಂಗತಿಯಿಂದ ಮಂಗನಾಗಿ ನಿಂತಿದ್ದಾರೆ. ಕಳೆದ ಆಯಸ್ಸಿನಲ್ಲಿ ನಾನು ಕಣ್ಣಿಲ್ಲದೆ ಕುರುಡನಾಗಿದ್ದೆ, ನೀನು ಕಣ್ಣಿದ್ದು ಕುರುಡನಾಗಿದ್ದೆ. ಇನ್ನಾದರೂ ಕಣ್ತೆರೆದು ನೋಡು, ಸತ್ಯ ಧರ್ಮಗಳನ್ನ ಯಾವತ್ತೂ ಯಾರೂ ಸೋಲ್ಸಕ್ಕಾಗಲ್ಲ. ಹಾಗಾದ್ರೆ ನಾನು ಕೈ ಕೊಡ್ತೀನಿ. ಅವ್ಳಿಗೆ ಕೈ ಕೊಡು. ಗೊಬ್ಬಣ ಕೈ ಕೊಟ್ಟೆ, ಹಾಗಾದ್ರೆ ನಾನು ಕೈ ಕೊಡ್ತೀನಿ. ಎಲ್ಲಿಂದ ಕೈ ಕೊಡು. ಯಾವ ಕೈ? ನಾವು ಕೈ ಕೊಟ್ಟು. ನಾವೆಲ್ಲ ಕೈ ಕೊಟ್ಟದನ್ನ ದಾಸನವ್ರು ಕಣ್ ತೆರೆದು ನೋಡ್ಲಿ. ನಾನೇನೋ ಕಣ್ಣು ತರದು ನೋಡಿದೆ, ನನ್ನಂತವ್ರು ನನ್ನ ಗತಿನ ಕಣ್ಣು ತರದು ನೋಡ್ಕೊಂಡಿರ್ಲಿ. ಒಟ್ಟಲ್ಲಿ ಎಲ್ಲ ಒಳ್ಳೇದಕ್ಕೆ.